ಏನ್ ಸ್ವಾಮಿ, ದಿವಸ ಇಷ್ಟೊಂದು ಪೋಸ್ಟ್ ಬರುತ್ತಲ್ಲ, ಇದೆಲ್ಲ ಏನು ಅಂತ? ಅಯ್ಯೋ, ಇಷ್ಟು ಗೊತ್ತಾಗ್ಲಿಲ್ವೇ ನಾವು ನಿನಗೆ? ಇವೆಲ್ಲ ಅಪ್ಲಿಕೇಶನ್ಸ್, ನಮ್ಮ ಸಾಹುಕಾರ ಮಗ ರಮೇಶ ಇಲ್ವೇ ಅವನಿಗೆ ಹೇಳಿ ಕೊಡ್ತೀವಿ ಅಂತ ಬರ್ಕೊಂಡಿರೋ ಕಾಗದಗಳು ಇವು. ಓಹೋ, ಹಾಗೇನಿ? ಸ್ವಾಮಿ, ಯಜಮಾನ್ರೆ, ಏನು ಇವತ್ತು ಒಂದು ಎಂಟು ಹತ್ತು ಕಾಗದ ಬಂದಿದೆ. ಬರ್ತವೆ, ದಿನಾಲು ಬರ್ತಾನೆ ಇರ್ತವೆ, ಏನು ಪ್ರಯೋಜನ? ನನ್ನ ಮನಸ್ಸಿಗೊಪ್ಪು ಅಂತದ್ದು ಒಂದು ಬರ್ತಿಲ್ವಲ್ಲ. ಇವತ್ತು ಬಂದಿದೆಯೋ ಏನೋ ನಿಮಗೆ. ತಗಿ, ಒಂದೊಂದಾಗೋದು ನೋಡೋಣ. ರಾಜಮಾನ್ ರಾಜಶ್ರೀ, ರಾವ್ ಬಹದ್ದೂರ್ ಗೋವಿಂದಯ್ಯನವರಿಗೆ ಗೋರಿಬಿದನೂರು ಗೋಪಾಲಯ್ಯನ ನಮಸ್ಕಾರಗಳು. ಸ್ವಾಮಿ, ತಾವು ತಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕ್ತೀರಿ ಅಂತ ತಿಳಿಯಿತು. ಆದ್ರಿಂದ ಈ ಕಾಗದ ಬರೆದಿದ್ದೇನೆ. ನನಗೂ ಒಬ್ಬಳು ಮಗಳು ಇದ್ದಾಳೆ, ಬಿ ಎ ವರೆಗೂ ಓದಿದ್ದಾಳೆ. ವಯಸ್ಸು ಆಷಾಢಕ್ಕೆ 19 ತುಂಬಿತು. ಪರವಾಗಿಲ್ವೇ, ಚಿಕ್ಕ ವಯಸ್ಸಿನಲ್ಲೇ ಬಿ ಎ ಮಾಡಿದ್ದಾಳೆ. ಮುಟ್ಟಾಳ, ಆ ಪುರಾಣ ಅಲ್ಲ ನನಗೆ ಬೇಡ ಕಣೋ. ನನಗೆ ಬೇಕಾಗಿರೋದು ವರದಕ್ಷಿಣೆ ಕಣೋ. ಆ ವಿಷಯವಾಗ ಅವ್ನು ಏನು ಬರ್ತಿದ್ದಾನೆ ಅದನ್ನು ಓದೋ. ಅದನ್ನು ಹುಡುಕ್ತಾ ಇದ್ದೀನಿ. ಬೇಗ ಹುಡುಕು. ಸಾವುಕಾರ್ರೆ, ಬಡವನಾದ್ರಿಂದ ವರದಕ್ಷಿಣೆ ಕೊಡೋದಕ್ಕೆ ಶಕ್ತಿ ಇಲ್ಲ. ಇಲ್ಲ ಅಂದ್ಮೇಲೆ ಹೆಣ್ಣು ಮಗಳನ್ನ ಯಾತು ಕೆತ್ತಂತೆ? ಅವನೆಲ್ಲ ಎತ್ತಿದ್ದು ಅವನು ಹೆಂಡತಿ. ಬಾಯಿ, ಸರಿಯಾಗಿ ವರದಕ್ಷಿಣೆ ಕೊಡೋಕೆ ಯೋಗ್ಯ ಇಲ್ಲ ಅಂತಂದ್ಮೇಲೆ ಆ ಹೆಣ್ಣು ಮಗಳನ್ನ ಬಾವಿ ತಲ್ಲಿ ಬಾಯಿ ಬಡ್ಕೋ ಅಂತಾನು. ಬಿಸಾಕು ಅದನ್ನ. ಸ್ವಾಮಿ, ತಾವು ಭಾಷಣದಲ್ಲಿ ಅವತ್ತೇ ಹೇಳಿದ್ರಲ್ಲ ಸ್ವಾಮಿ, ವರದಕ್ಷಿಣೆ ತಗೊಳೋದು ತುಂಬಾ ಅನ್ಯಾಯ ಅಂತ ಹೇಳಿಬಿಟ್ಟು. ಭಾಷಣದಲ್ಲಿ ಹೇಳ್ದಾಗೆಲ್ಲ ನಡೆಯೋಕ್ ಸಾಧ್ಯವೇನೆಯ? ನಾನು 3-8 ಹೇಳ್ತೀನಿ ಕಣಯ್ಯ. ನನಗೆ ಬೇಕಾಗಿರೋದು ಗಂಟು ಕಣಯ್ಯ, ಗಂಟು. ಹೌದು, ಹೇಳೋದು ಅವರ ಅನುಕೂಲಕ್ಕೆ, ಮಾಡೋದು ನಿಮ್ಮ ಅನುಕೂಲಕ್ಕೆ. ಕರೆಕ್ಟು. ಮುಂದಿನ ಕಾಗದ ಓದು ನೋಡಿ. ನಿಮ್ಮ ಮಗನು ತಯಾರಾಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲ ಇವನ, ನನ್ನ ಮಗನ ವಿಷಯ ನನಗಿಂತೂ ಚೆನ್ನಾಗಿ ತಿಳ್ಕೊಂಡಿದ್ದಾನ ಇವನು. ಹಾ, ಇನ್ನೊಂದು ಕಾಗದ ತೋ. ಈ ಹುಡುಗಿ ಬಹಳ ಲಕ್ಷಣವಾಗಿದ್ದಾಳಂತೆ, ಒಬ್ಬಳೇ ಒಬ್ಬಳು ಮಗಳಂತೆ. ಪರವಾಗಿಲ್ಲ, ಅವರಪ್ಪ ತುಂಬಾ ಬುದ್ಧಿವಂತ ಅಂತ ಕಾಣುತ್ತೆ. ಎಲ್ಲೋ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಒಬ್ಬಳೇ ಮಗಳಾದ್ರಿಂದ ಅವಳ ಆಸ್ತಿನೆಲ್ಲ ಹುಡುಗನಿಗೆ ಕೊಡ್ತಾನಂತೆ. ತುಂಬಾ ಸ್ವಾರಸ್ಯವಾಗಿದೆ. ಮುಂದಕ್ಕೋದು ಸ್ವಾಮಿ, ತಾವು ಆ ದಿವಸ ಮಾಡಿದ ಭಾಷಣದಲ್ಲಿ ವರದಕ್ಷಿಣೆ ತಗೊಳೋದು ತುಂಬಾ ಅನ್ಯಾಯ ಅಂತ ಹೇಳಿ ಕೇಳಿದಂತೆ. ತಮ್ಮ ತ್ಯಾಗ ಬುದ್ಧಿಗೆ ತುಂಬಾ ಸಂತೋಷ ಪಟ್ಟಂತೆ. ಎಲ ಇವನ, ಈ ಗುಳ್ಳೇನರಿ ಅವತ್ತೇ ಅಲ್ಲಿಗೆ ಯಾಕೆ ಬಂದ? ನನ್ನ ಭಾಷಣನ ಯಾಕೆ ಕೇಳಿಸ್ಕೊಂಡ? ಲೋ ನಂಜುಂಡ ಸ್ವಾಮಿ, ಮದುವೆ ಖರ್ಚನ್ನೆಲ್ಲ ನಾನೇ ಹಾಕೊಂಡು ನನ್ನ ಮಗನಿಗೆ ಹಾಸ್ಟೆಲ್ ಅಲ್ಲಿ ಓದ್ತಾ ಇರೋ ಒಬ್ಬ ಅನಾಥ ಹುಡುಗಿನ ತಂದು ಮದುವೆ ಮಾಡೋಕೆ ಏರ್ಪಾಡು ಮಾಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವ್ನಿಗೊಂದು ಕಾಗದ ಹಾಕ. ಸರಿ ಸ್ವಾಮಿ, ಇನ್ನೊಂದು ಕಾಗದ ಓದ್. ಇದ್ರ ಮಕ್ಕ ಕಷ್ಟ ಬೆಂಕಿ ಬಿದ್ದ ಹೋಗ. ಸೊಂಡೆಕಾಯಿನ ಮಕ್ಕ, ಸೊಂಡೆಕಾಯಿನ ಮಕ್ಕ ಇದ್ದಾಗಿದೆ. ಯಾಕೋ ನನ್ ಬೈತಾ ಇದೀಯಾ? ಅಯ್ಯೋ, ನಿಮ್ಮನ್ನೆಲ್ಲ ಸ್ವಾಮಿ ಬೈದಿದ್ದು ನೋಡಿ, ಇಲ್ಲಿ ನೋಡಿ, ಇದ್ರ ಮುಖ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಏ, ನಿನ್ ತಲಾಟೆ ನಾನು ಕೇಳಲಿಲ್ಲ ಕಣೋ. ಒಂದು ವರದಕ್ಷಿಣೆ ವಿಷಯ ಏನ್ ಬರ್ತಿದ್ದೆ ಆ ಕಾಗದಲ್ಲಿ, ಅದನ್ನ ಓದ್ ಹೇಳೋ ಅಂತಂದ್ರೆ ನೀನ್ ಹುಡುಗಿ ಲಕ್ಷಣ ಪಕ್ಷಣ ಅಲ್ಲ, ಆಮೇಲೆ ಕಾಣೋ. ಸರಿ ಸ್ವಾಮಿ. ಆಮೇಲಿಂದ ಈ ಹುಡುಗಿಗೆ ವರದಕ್ಷಿಣೆ 1,00,000 ರೂಪಾಯಿ ಕೊಡ್ತಾರಂತೆ. ಹಾ, 1,00,000 ಕೊಡ್ತಾರಂತ? ಇದು ಅಲ್ಲದೆ ಬೆಂಗಳೂರು ಜಯನಗರದ ಬಡಾವಣೆಯಲ್ಲಿ 75,000 ರೂಪಾಯಿ ಬೆಲೆ ಬಾಳ್ತಕ್ಕಂತಹದ್ದು ಒಂದು ಹೊಸ ಮನೆ, ಮಂಡ್ಯದಲ್ಲಿ 28 ಎಕರೆ ಗದ್ದೆ ಜಮೀನು, ಇದು ಅಲ್ಲದೆ ಒಂದು ಹೊಸ ಹೊಸದು ಅಂಬಾಸಿಡರ್ ಕಾರು, ಆಮೇಲಿಂದ ಆರ್ಥಿಕ ಕ್ಷೇತ್ರಗೋಸ್ಕರವಾಗಿ ಸುಪ್ರಸಿದ್ಧ ಸಿನಿಮಾ ತಾರೆ ವೈಜಯಂತಿ ಮಾಲಾ ಪಾರ್ಟಿ ಅವರಿಂದ ಡ್ಯಾನ್ಸು, 2 ಖರ್ಚು ಹಾಕಿ ಧಾಮ್ ಧೂಮ್ ಅಂತ ಹೇಳಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿ ಕಾಗದ ಬರೆದಿದ್ದಾರೆ. ಯಾರಪ್ಪ, ಯಾರ ಪುಣ್ಯಾತ್ಮ? ಧರ್ಮರತ್ನಾಕರ ನರಸಿಂಹಯ್ಯನಂತೆ. ಧರ್ಮರತ್ನಾಕರ ನರಸಿಂಹಯ್ಯನೇನು ನಂಜುಂಡ? ಲೋ, ಅವನು ನನ್ನ ಸ್ನೇಹಿತ ಕಣೋ. ಈಗ 100,000 ರೂಪಾಯಿ ಸಂಪಾದನೆ ಮಾಡಿ ಬೇಕಾದಷ್ಟು ದಾನ ಧರ್ಮ ಮಾಡಿ ಧರ್ಮರತ್ನಾಕರ ಅನ್ನೋ ಟೈಟಲ್ ಸಂಪಾದನೆ ಮಾಡಿದ್ದಾನೆ ಕಣೋ. ಹೌದೇ? ಹೌದು ಕಣೋ, ತಾಳಿದವನು ಬಾಳಿಯಾನು ಅನ್ನಂತ ಹಿರಿಯರು ಹೇಳಿರೋ ಹಾಗೆ ಇಷ್ಟು ದಿವಸ ನಾನು ತಾಳ್ಕೊಂಡು ಬಂದಿದ್ದಕ್ಕೆ ಈಗ ಸಾರ್ಥಕವಾಯ್ತು ನೋಡು. ಮತ್ತೆ ನನ್ನ ಸ್ನೇಹಿತನ ಮಗಳೇ ನನ್ನ ಸೊಸೆ ಅಂದ ಮೇಲೆ ನನಗೆಷ್ಟು ಖುಷಿ ಗೊತ್ತೇನೋ, ಎಷ್ಟು ಖುಷಿ ಗೊತ್ತೇನೋ. ಎಲ್ಲಿ ಆ ಕಾಗದ ಕೊಡು, ಆ ಫೋಟೋ ಕೊಡು. ಫೋಟೋ ತಗೊಳ್ಳಿ, ಕಾಗದ ತಗೊಳ್ಳಿ.
ಸ್ವಾಮಿ ಯಜಮಾನ್ರೆ, ಒಂದು ಬಾರಿ ಫೋಟೋ ನೋಡಿ ತೀರ್ಮಾನ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಸ್ವಾಮಿ. ಲೇ, ಇನ್ನೇನು ಫೋಟೋ ನೋಡೋದು? ಏನಾಗಿದೆಯೋ, ಲಕ್ಷಣವಾಗಿಲ್ಲೇನೋ? ಅಯ್ಯೋ, ನಿಮ್ಮ ಕಣ್ಣೇ ಕೆಟ್ಟ ಹೋಗಿದ್ಯೋ, ನನ್ನ ಕಣ್ಣಿ ಕೆಟ್ಟ ಹೋಗಿದ್ಯೋ, ನನಗೊಂದೂ ಅರ್ಥವಾಗೋದಿಲ್ಲ ಸ್ವಾಮಿ. ಲೋ, ಸ್ವಲ್ಪ ಮಾಲ್ಗಣ್ಣಿದೆ ಅಲ್ವೇನೋ? ಮಾಲ್ಗಣ್ಣನ ಹೆಣ್ಣು ಅದೃಷ್ಟ ಬಂತೆ ಕಾಣೋ. ನಿನ್ಗೆ ಯಾಕೋ ತಲರಟೆ, ಹೋಗೋ ಒಪ್ಪಿಗೆ ಅಂತ ಹೇಳಿ ಟೆಲಿಗ್ರಾಮ್ ಕೊಡು ಹೋಗು. ಸ್ವಾಮಿ ಯಜಮಾನ್ರೆ, ಹುಡುಗನ ಜಾತಕನು ಹುಡುಗಿ ಜಾತಕನು ಸರಿ ಹೋಗುತ್ತೀಯೋ ಇಲ್ವೋ ಅದನ್ನ ನೋಡೋದು ಬೇಡವ ಸ್ವಾಮಿ. ಲೇ, ಈಗ ಎಂತ ಜಾತಕನು ಚಂದ್ರಲೋಕಕ್ಕೆ ಹೋಗಿ ಟೀ ಕುಡ್ಕೊಂಡು ಬರೋ ಕಾಲದಲ್ಲಿ ಒಂದ್ ವೇಳೆ ಜಾತಕ ಸರಿ ಹೋಗ್ಲಿಲ್ಲ ಅನ್ನು ಜೋಯಿಸರ್ ಕೈಗೆ 2 ರೂಪಾಯಿ ಕೊಟ್ರೆ ಸಾಕು ತಿದ್ದುಕೊಡಿ ಅಂತ, ತಕ್ಷಣವಾಗಿ ತಿದ್ದುಕೊಡ್ತಾರೆ. ಮುಖ್ಯವಾಗಿ ಬೇಕಾಗಿರೋದು ವರದಕ್ಷಿಣೆ ಕಣೋ, ವರದಕ್ಷಿಣೆ ಲಕ್ಷ ಲಕ್ಷ. ಸ್ವಾಮಿ, ಹುಡುಗಿ ಲಕ್ಷಣವಾಗಿಲ್ದಲೇ ಇದ್ರೆ ಹುಡುಗ ಮದ್ವೆಗೆ ಒಪ್ಪೋದಿಲ್ಲ ಸ್ವಾಮಿ. ಲೋ, ನಾನು ಒಪ್ಪಿಕೊಂಡ ಮೇಲೆ ನನ್ನ ಮಗ ರಮೇಶ ಒಪ್ಪಿಕೊಂಡಾಗೆ ಕಣೋ. ಸರಿ, ಹಾಗಾದ್ರೆ ಈ ಹುಡುಗಿ ನೀವೇ ಮಾಡ್ಕೊಳ್ಳಿ, ನಿಮ್ ಮಗ ಒಪ್ಪಂಡಂಗೆ ಆಗುತ್ತಲ್ಲ. ನಿಲ್ಸೋ ನಿನ್ ತಲಾಟೆ ಎಲ್ಲೋ ನೋಡೋ ಈ ಫೋಟೋನ. ಹೇಗಿದಾಳ ಹುಡುಗಿ? ಬಹಳ ಚೆನ್ನಾಗಿದ್ದಾಳಪ್ಪ, ಬಹಳ ಚೆನ್ನಾಗಿದ್ದಾಳೆ. ಮೋಸ್ಟ್ ಬ್ಯೂಟಿಫುಲ್ ಚಾರ್ಮಿಂಗ್ A1. ಕರೆಕ್ಟ್. ನೋಡ್ದೇನೋ ನಂಜುಂಡ, ನಾನು ಒಪ್ಪಿದ್ದು ನನ್ನ ಮಗ ಖಂಡಿತ ಒಪ್ಕೋತಾನೆ ಅಂತ ನಾನು ಅಂದಿದ್ದಕ್ಕೆ ನಿನ್ ತಲೆಯೆಲ್ಲ ಹರಟಿದ್ಯಲ್ಲ, ಈಗೇನ್ ಹೇಳ್ತಿ? ರಮೇಶ, ನಿಜವಾಗಿಯೂ ನೀನು ಪಿತೃಭಕ್ತನೇ ಕಣೋ, ಕಲಿಯುಗದ ಶ್ರೀರಾಮಚಂದ್ರನೇ ಕಣೋ ಅಪ್ಪ. ಹೌದು, ನಾನು ಶ್ರೀರಾಮಚಂದ್ರ, ನೀವು ದಶರಥ ಮಹಾರಾಜ. ಹಾಗಿರ್ಬೇಕು ತಂದೆ ಮಕ್ಕಳ ವಾತ್ಸಲ್ಯ. ಅಪ್ಪ, ಆ ಶ್ರೀರಾಮಚಂದ್ರ 14 ವರ್ಷ ಕಾಡಕ್ ಹೋದಂತೆ, ನೀವು ಆಜ್ಞೆ ಮಾಡಿ ಈ ಶ್ರೀರಾಮಚಂದ್ರನು ಕಾಡಕ್ ಹೋಗ್ತಾನೆ. ಅಯ್ಯೋ ಮುಟ್ಟಾಳ, ಯಾಕೋ 14 ವರ್ಷ ವನವಾಸಕ್ಕೆ ಹೋಗ್ತೀನಿ ಅಂತಂತೀಯ? ಮದ್ವೆ ಆದ್ಮೇಲೆ ಹೆಂಡತಿನ ಕರ್ಕೊಂಡು 4 ವರ್ಷ ಕಾಶ್ಮೀರದ ಕಡೆ ಹನಿಮೂನ್ಗೆ ಹೋಗ. ನೀವ್ ಆರಿಸಿರೋ ರೆಂಬೆನ್ ಕಟ್ಕೊಂಡು ಹನಿಮೂನ್ ಯಾಕೆ? ಇದ್ರ ಬದಲು ಒಂದು ಕೋತಿನಾದ್ರೂ ನನ್ ಕುತ್ತಿಗೆ ಕಟ್ಟಿದ್ರೆ ಬೀದ್ ಬೀದಿ ಸುತ್ಕೊಂಡು ದೊಂಬರಾಟ ಹಾಕೊಂಡು 4 ಕಾಸು ಸಂಪಾದನೆ ಮಾಡ್ತಾ ಇದ್ದೆ. ಏಯ್, ಏನಾದ್ರು ನಿನ್ ತಲಾರಟೆ? ನಗದು 1 ಲಕ್ಷ ರೂಪಾಯಿ ಜೊತೆಗೆ ಕಾರು ಬಂಗ್ಲೆ ಗದ್ದೆ ಎಲ್ಲ ಕೊಡೋದು ಅಂತ ನಾನು ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾ? ಸುಮ್ನೆ ಬಾಯ್ಲಿಟ್ಕೊಂಡ್ ಮದುವೆ ಮಾಡ್ಕೋ. ಈ ಹುಡುಗಿನೇ, ಈ ಮೆಡ್ಗನಿನ್ ಹುಡುಗಿನ ನಾ ಮದುವೆ ಆಗ್ಲೆ. ಇಂಪಾಸಿಬಲ್. ಈ ಅವಲಕ್ಷಣದ ಮುಸ್ಲಿಂ ಕರ್ಕೊಂಡೋಗಿ ನಮ್ ಫ್ರೆಂಡ್ಸ್ಗೆಲ್ಲ ನಾ ಕೈ ಹಿಡಿದಿರೋ ತ್ರಿಪುರ ಸುಂದರಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲೆ. ಚೆನ್ನಾಗಿದೆ. ಪುಟ್ಟ ಹುಡುಗಿರೆಲ್ಲ ರತಿ ರಂಬೇರಾಗೇ ಇರ್ತಾರೇನೋ. ನಿಮ್ಮಮ್ಮ ಹೇಗಿದ್ಲು ಗೊತ್ತೇನೋ? ಶೂರ್ಪಣಕಿ ಕಣೋ, ತೇಟ್ ಶೂರ್ಪಣಕಿ. ಏನೋ ಈ ಬಂಗ್ಲೆನ್ ವರದಕ್ಷಿಣೆ ಕೊಡೋ ಹೊತ್ತಿಗೆ ನಾನು ಅವಳನ್ನ ಮದುವೆ ಆಗಿ ನಿನ್ನಂತ ಸುಂದರನಿಗೆ ಜನ್ಮ ಕೊಟ್ಟೆ. ಗೃಹಲಕ್ಷ್ಮಿರಾಗಿ ಬಾಳ್ಬೇಕಾದ ಹುಡುಗಿರಿಗೆ ಕಣ್ಣು ಮುಗು ಬಾಯಿ ಎಲ್ಲ ಕಣೋ ನೆಟ್ಗಿರ್ಬೇಕಾದ್ದು. ನಡತೆ ಕಣೋ, ನಡತೆ. ಹಾ, ಸುಮ್ನೆ ಹಠ ಹಿಡಿದೆ ಮನೆ ಬಾಗಿಲಿಗೆ ಬಂದು ಬೀಳ್ತಾ ಇರೋ ಧನಲಕ್ಷ್ಮಿನ ಒದ್ನೂ ಮುಟ್ಟಾಳಾಗ್ಬೇಡ. ನಾನು ಒಪ್ಕೊಂಡಾಗಿ ಆ ಹುಡುಗಿನ ಮದುವೆ ಆಗ್ಲೇಬೇಕು. ಹಾ, ಇಲ್ಲ ಇಲ್ಲ, ಈ ಕುರುಪಿ ನನಗ್ ಬೇಡ, ನಾ ಮದುವೆ ಆಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಓಹೋ, ಅಪ್ಪನ ಎದುರು ವಾದಿಸುವಷ್ಟು ಮಟ್ಟಿಗೆ ಬಂದು ಬಿಟ್ಟಿಯೋ. ನನ್ನ ಮಗ ಶ್ರೀರಾಮಚಂದ್ರ ಅಂತಿದ್ದೆ ಅಲ್ಲ, ಅಪ್ಪನ ಕರುಳು ಬಳಸೋ ಪ್ರಹ್ಲಾದ ಅಂತ ಗೊತ್ತಾಗ್ತಾ ಇದೆ. ನೋಡೇ ಬಿಡೋಣ ನಂಜುಂಡ. ಹೆಣ್ಣನ್ನು ಕರ್ಕೊಂಡು ತಕ್ಷಣ ಹೊರಟು ಬಂದು ಅಂತ ಒಂದು ಟೆಲಿಗ್ರಾಮ್ ಕೊಡು. ಕಣ್ ತುಂಬ ನೋಡ್ಲಿ ಅವಳು ತರೋ ಆಸ್ತಿ ಪಟ್ಟಿನ ತಿಳ್ಕೊಳ್ಳಿ, ಆಮೇಲೆ ಅದ್ ಯಾವ ಒಲ್ಲೆ ಅಂತ ನಾನು ನೋಡ್ಕೋತೀನಿ. ಬರೋ ಶ್ರಾವಣದಲ್ಲೇ ಮದುವೆ. ಹೋಗ, ಟೆಲಿಗ್ರಾಮ್ ಕೊಡು. ರಮೇಶ್ ಅಣ್ಣ, ಟೆಲಿಗ್ರಾಮ್ ಕೊಡೋಣವೇ? ಏ, ಅವನ್ನೇನೋ ಕೇಳೋದು, ಹೋಗ. ಏನಪ್ಪ ಟೆಲಿಗ್ರಾಮೇ, ಎಲ್ಲಿಂದ ಬಂದಿದ್ಯಪ್ಪ? ಯಾರು ಎಲ್ಲಿ ಏನಾಗೋದ್ರೋ ಕಾಣಲ್ಲ. ಅಪ್ಪ, ಇದು ಸ್ವಲ್ಪ ಓದಿ ಹೇಳ್ತೀಯಾ? ಮ್ಯಾರೇಜ್ ಪ್ರಪೋಸಲ್ ಆಕ್ಸೆಪ್ಟೆಡ್, ಸ್ಟಾರ್ಟ್ ಅರ್ಜೆಂಟ್ಲಿ ವಿತ್ ಯುವರ್ ಡಾಟರ್ ರಾವ್ ಬಹದ್ದೂರ್ ಗೋವಿಂದಯ್ಯ. ಹಾಗಂದ್ರೆ ಏನಪ್ಪ? ಹಾಗಂದ್ರೆ ರಾವ್ ಬಹದ್ದೂರ್ ಗೋವಿಂದಯ್ಯನವರು ಹೋಗ್ಬಿಟ್ಟೆ. ಅಯ್ಯೋ ಅಯ್ಯೋ, ನನ್ನ ಬಾಲಿಸ್ತೆ ಆಯ್ತಾ ಕಣಯ್ಯ? ಮೊನ್ನೆ ತಾನೇ ಕಾಗದ ಬರ್ತಿದ್ದೆ, ನನ್ನ ಮಗಳನ್ನ ಅವನ ಮಗನ ಕೊಡ್ತೀನಿ ಅಂತ. ನನಗೆ ಪತ್ರ ಬರೋಕ್ ಮುಂಚೆನೆ ಸತ್ತು ಸ್ವರ್ಗ ಸೇರಿಬಿಟ್ಟೆ ಗೋವಿಂದು. ಸ್ವಾಮಿ ಸ್ವಾಮಿ, ನೆರೆಯ ಸಾಕು, ನನ್ನ ಹೊಟ್ಟೆ ಮುರಿದು ಹೋಗ್ತಾ ಇದೆ. ಅಯ್ಯೋ ವಿಧಿ, ಯಾರು ಎಲ್ಲೆಲ್ಲಿ ಹೇಗಾಗಿ ಮೃತ್ಯು ಬರುತ್ತೋ ಯಾರಿಗೂ ಗೊತ್ತಾಗುವಲ್ಲ ಗೋವಿಂದು. ಸ್ವಾಮಿ, ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ಸುಮ್ಮನಿರಯ್ಯ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ತಾನು ನಿನ್ನ ಉಪದೇಶ. ನಿನ್ನ ಮನೆಯಲ್ಲಿ ಯಾರು ಸತ್ತು ನಿನಗೆ ಅಷ್ಟು ಅಭ್ಯಾಸ ಇದ್ದಿದ್ದೆ ಗೊತ್ತಾಗ್ತಿತ್ತು ಆ ಸಂಗತ. ಅಯ್ಯೋ ಗೋವಿಂದು, ರಾವ್ ಬಹದ್ದೂರ್ ಗೋವಿಂದು, ಗೋವಿಂದ ಆಗೋಬಿಟ್ಟೇನು ಗೋವಿಂದು.
ಅಯ್ಯೋ ಯಾಕೆ ಹಾಗೆ ಮಾಡ್ಕೋತಾ ಇದ್ದೀರಾ? ಅವರು ಸತ್ತಿಲ್ಲ. ಅವರು ಸತ್ತಿಲ್ಲ, ಇನ್ನು ಬದುಕಿದ್ದಾರೆ. ಹಿರಿಯಾ ಬದುಕಿದಾನಿಯೇ? ಏನಯ್ಯ ಒಂದು ಕಳಿಗೆಯಲ್ಲಿ ಕೋಲಾಹಲ ಮಾಡಿಬಿಟ್ಟಲ್ಲ. ಏ ಸ್ವಾಮಿ, ನಾನೇನ್ ಮಾಡ್ದೆ ಸ್ವಾಮಿ? ಪೂರ್ತಿ ಹೇಳೋಷ್ಟರಲ್ಲಿ ಅಯ್ಯೋ ಅಂತ ಅಡೋಕ್ ಶುರು ಮಾಡ್ಬಿಟ್ರಿ. ಚಾ 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 ಚಾ, ನಿಮ್ಮಂಥ ಮನುಷ್ಯನ ನಾ ಎಲ್ಲಿ ನೋಡಿಲ್ಲ. ರಾವ್ ಬಹದ್ದೂರ್ ಗೋವಿಂದಯ್ಯನವರು ತಮ್ಮ ಮಗಳನ್ನ ಮದುವೆಗೆ ಒಪ್ಪಿಕೊಂಡಿದಾರಂತೆ. ಮಗಳನ್ನ ಕರ್ಕೊಂಡು ತಕ್ಷಣ ಬರಬೇಕು ಅಂತ ಬರೆದಿದ್ದಾರೆ. ಟೆಲಿಗ್ರಾಮು? ಸ್ವಾಮಿ ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಕಣಿಯ ಟೆಲಿಗ್ರಾಮು ಅಂದೆ. ನೀ ಗೋವಿಂದ ಒಂದಿಯಲ್ಲ, ನಾನೇನೇನೋ ಆಲೋಚನೆ ಮಾಡ್ಬಿಟ್ಟು ಅಳೋಕ್ ಪ್ರಾರಂಭ ಮಾಡ್ಬಿಟ್ಟೆ. ಸದ್ಯ ಒಳ್ಳೆ ಸುದ್ದಿ ತಂದಿಯಲ್ಲಪ್ಪ. ವೆರಿ ಗುಡ್, ಬಹಳ ಸಂತೋಷ ಕಣಯ್ಯ, ಬಹಳ ಸಂತೋಷ. ಹೊಡ್ಬಾಪ ಹೊಡ್ಬಾ. ಅಂತೂ ನನ್ನ ಮಗಳು ಕಮಲಾಕ್ಷಿಗೆ ಕಂಕಣ ಬಲ ಒದಗಿ ಬಂದಿದೆ. ಒಳ್ಳೆ ಸಂಬಂಧ. ಹೌದು, ಈಗಲೇ ಚೆನ್ನಾಗಿ ಡ್ರೆಸ್ ಮಾಡಿಸಿ ಮೈ ತುಂಬಾ ಒಡವೆ ಹಾಕ್ಸ್ಬಿಟ್ಟು ವೀಣೆ ತಗೊಂಡು ಜೊತೆಯಲ್ಲಿ ಹೊರಟು ಬಿಟ್ರೆ ರಾ ಬಹದ್ದೂರ್. ಎಷ್ಟು ಚೆನ್ನಾಗಿ ವೀಣೆ ನುಡಿಸ್ತಾಳ ಯಾರಿನ ಮಗಳು, ಸಾಕ್ಷಾತ್ ಸರಸ್ವತಿನೇ ವೀಣೆ ಮೇಲೆ ಕೈಯಾಡಿಸ್ತಾ ಇದೆಯಲ್ಲ. ಯಾಲಮ್ಮ ಒಂದು ದೇವರ ನಾಮನ ಒಂದು ಕೀರ್ತನೇನೋ ಹಾಡಮ್ಮ, ಅದು ಕೇಳಿ ಕಿವಿಗಳು ಧನ್ಯವಾಗಲಿ. ಪರಮೇಶ್ವರಿ ಪರಾತ್ಪರಿ ಪರ್ವತೇಶ್ವರಿ ಪರಿಪಾಲಿ ಸನ್ನ ಪರಮೇಶ್ವರಿ ಸರ್ವ ಮಂಗಳಿ ಸಾಕಮ್ಮ ಸಾಕ ತಾಯಿ, ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ನಂಜುಂಡ ಸ್ವಾಮಿ, ಮಗು ಸಂಗೀತ ಬ್ರಹ್ಮಾಂಡವಾಗಿಲ್ವೇನೋ? ಬ್ರಹ್ಮ ಎಲ್ಲಿದೆ ಸ್ವಾಮಿ, ಬರೀ ಅಂಡ ಇದೆ ಅಷ್ಟೇ ಇಲ್ಲಿ. ರಾವ್ ಬಹದ್ದೂರ್ ಗೋವಿಂದು, ಎಷ್ಟು ಚೆನ್ನಾಗಿದೆ ನನ್ನ ಮಗಳ ಸಂಗೀತ. 18 ವರ್ಷ ಹೇಳಿಸಿದೀನಿ ಯಾ ಪಾಠನ? ಆಹಾ, ಕೇವಲ 18 ವರ್ಷಕ್ಕೆ ಇಷ್ಟು ಕಲ್ತು ಇಷ್ಟು ಅದ್ಭುತವಾಗಿ ಆಡ್ತಾ ಇದೀಯಪ್ಪ. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ಏನಯ್ಯ ಬರೀ ಕೀರ್ತನೆಗೆ ಇಷ್ಟು ಹೊಗಳ್ತಾ ಇದೆಯಲ್ಲ, ಇವಳು ಅವಳು ಪಲ್ವಿ ಹಾಡಲು ಏನಂತೀಯೋ. ಎಲ್ಲಮ್ಮ, ಆ ಶಂಕರಾಭರಣ ರಾಗದಲ್ಲಿ ಬಾಲಕೃಷ್ಣ ಪಲ್ವಿನ ಒಂದು ಮುಕ್ಕಾಲು ಎಡ್ಬಿಟ್ಟು ಹಾಡು ಕೇಳಿ ಅವನು ಕೇಳಯ್ಯ. ಮಗುಗೆ ಯಾಕೆ ತೊಂದ್ರೆ ನಂಜುಂಡ? ಕರೆಯೋ ರಮೇಶನ್ನ, ಅವನ್ ಕೈ ಹಿಡಿಯೋ ಈ ಸೌಭಾಗ್ಯವತಿ ನೋಡಿ ಸಂತೋಷ ಪಡ್ಲಿ. ತಾವೇ ಒಂದ್ಸಲ ಕೂಗಿದ್ರೆ ಚೆನ್ನಾಗಿರುತ್ತೆ, ತಕ್ಷಣ ಓಡಿ ಬರ್ತಾನೆ. ರಮೇಶ ಎಂಥ ಪಿತೃಭಕ್ತ ಅನ್ನೋದು ಇವರಿಗೆಲ್ಲರಿಗೂ ಗೊತ್ತಾಗುತ್ತೆ. ಕರೆಕ್ಟ್ ಕರೆಕ್ಟ್. ರಮೇಶ 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 ಬಂದೆ ಇಲ್ಲಿ ಮದುವೆ ಗಂಡೊಂದ, ಸಮ್ಮತಿ ಇದ್ರೆ ಸವಾಲು ಏರ್ಸಿ ಬೆಳೆಸೋ ಸಂಬಂಧ. ಹರಾಜು ಹಾಕಕ್ಕೆ ಬಂದೆ ಇಲ್ಲಿ ಮದುವೆ ಗಂಡೊಂದ, ಸಮ್ಮತಿ ಇದ್ರೆ ಸವಾಲು ಏರ್ಸಿ ಬೆಳೆಸೋ ಸಂಬಂಧ. ಹರಾಜ್ ಹರಾಜ್ ವಂಶಕ್ಕೊಬ್ಬನೆ ಮಗನ ಧೈಯ್ಯ, ಒಳ್ಳೆ ಭಾರಿ ಕುಳವ ಧೈಯ್ಯ, ತಂದೆಗೆ ತುಂಬಾ ಸಂಪತ್ತಯ್ಯ, ತಿನ್ನೋದು ಮಾತ್ರ ಒಪ್ಪತ್ತಯ್ಯ, ಹುಡುಗನ ಹೆಸರು ಹನುಮಂತಯ್ಯ, ಕಲಿತರು ವಿದ್ಯಾ
ತಕಧಿಕ್ಕಯ್ಯ ಹುಣ್ಣಿಮೆ ಬಂದ್ರೆ ಹೆಚ್ಚು ಥಯ್ಯ ಹುಚ್ಚು ನೆತ್ತಿಗೆ ಏರು ಥಯ್ಯ 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 ಹೇ ಹರಾಜ ಹಾಕಕ್ಕೆ ಬಂದೆ ಇಲ್ಲಿ ಮದುವೆ ಗಂಡೊಂದ ಸಮ್ಮತಿ ಇದ್ರೆ ಸವಾಲು ಏರಿ ಬೆಳೆಸೋ ಸಂಬಂಧ ಹರಾಜ ಹರಾಜ ಸೊಟ್ಟೆಗೆ ಇದ್ರು ಚಿಂತಿಲ್ಲ ಲಕ್ಷ ಕೊಟ್ಟೆ ಸಾಕು ಗಂಡಿಗೆ ಬೇರೆ ಏನು ಬೇಕಿಲ್ಲ ಬೆಪ್ಪು ತಕ್ಕಡಿ ಸುಬ್ಬಿಯಾದ್ರೂ ಒಲ್ಲೆ ಅಂತ ಹೇಳಲ್ಲ ಅಪ್ಪನ ಒಗ್ಗೆ ಒಂದೇ ಸಾಕು ಮಗನ ಮಾತಿಗೆ ಬೆಲೆಯೇ ಇಲ್ಲ 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 ಏನು ಮಾಡ್ದ ಅಂದ್ರೆ ಸೇರಿಗೆ ಸೇರು ಸವ್ವ ಸೇರು ಅಪ್ಪ ಮಗನ ತಕರಾರು ಸೇರಿಗೆ ಸೇರು ಸವ್ವ ಸೇರು ಅಪ್ಪ ಮಗನ ತಕರಾರು ತೊಟ್ಟು ಹೊಡೆದು ಕುಸ್ತಿ ಮಾಡೋಕ್ಕೆ ಇಬ್ರು ಈಗ ತಯಾರು ಲಕ್ಷ ಆದರೂ ಮಾವನಿಗೆ ವರದಕ್ಷಿಣೆ ಬೇರೆ ಬೇಕಂತೆ ಭಿಕ್ಷುಕಿಯಾದರೂ ವರನಿಗೆ ಹುಡುಗಿ ಲಕ್ಷಣವಾಗಿರಬೇಕಂತೆ ಶ್ರೀಮದ್ ರಮಾರಮಣ ಗೋವಿಂದೋ ಅಲ್ಲ ನಿನ್ನ ಮಗ ಯಾಕೆ ಹೀಗ ಆಡ್ತಾ ಇದ್ದಾನೆ ಏನ್ ಆಡ್ತಾ ಇದ್ದಾನೆ ಏನ್ ಆಡ್ತಾ ಇದ್ದಾನೆ ನಿನ್ನ ಮಗಳು ಆಡ್ದಲ್ಲ ಅದಕ್ಕಿಂತ ನಾನೇನು ಕಡಿಮೆ ಇಲ್ಲ ಅಂತ ಆಡ್ ತೋರಿಸ್ತಾ ಇದ್ದಾನಯ್ಯ ನನಗ ಹಾಗೆ ಕಾಣಿಸ್ತಾ ಇಲ್ಲ ಅಪ್ಪ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅನಿಸ್ತಾ ಇದೆ ಯಾರನ್ನ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ನಿನ್ನ ಮಗನ್ನ ಕಣಿಯ ಈ ಹುಚ್ಚಿನಿಗೆ ಲಕ್ಷ ರೂಪಾಯಿ ಮನೆ ಗದ್ದೆ ಕಾರು ಎಲ್ಲ ಕೊಡೋಕ್ ಸಿದ್ಧವಾಗಿದ್ದಿಲ್ಲ ನಾನು ಹೊಡೆದಿದ್ರೆ ಈ ಮೆಟ್ಗಣ್ಣಿನ ಗೂಬೇನು ಗಾರ್ಧಪ ಗಂಟದ ಗಜಗಂಬೀರನು ಮದುವೆ ಆಗೋಕೆ ಯಾರ್ಯಾವ ಹೋಗ್ತಾ ಇದ್ರು ಏಯ್ ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು ರಾಹಬಹುದೋರ್ ಯಾರ ಭಯಾನಯ ನನಗೆ ಯೋ ಧರ್ಮರತ್ನಾಕರ ಮೋಸ ವಂಚನೆ ದ್ರೋಹ ಬ್ಲಾಕ್ ಮಾರ್ಕೆಟ್ ಮಾಡಿ ಪುಡಿಗಾಸನ ಸಂಪಾದನೆ ಮಾಡಿ ಒಂದೆರಡು ಆಸ್ಪತ್ರೆ ಗೋಡೆಗೆ ಬಣ್ಣ ಹಚ್ಚಿ ಲಂಚ ಕೊಟ್ಟು ಧರ್ಮರತ್ನಾಕರ ಅಂತ ಟೈಟಲ್ ಸಂಪಾದನೆ ಮಾಡಿದ ಮಾತ್ರಕ್ಕೆ ನೀನ್ ದೊಡ್ಡ ಮನುಷ್ಯನ ಆಗ್ಬಿಟ್ಟು ಧರ್ಮರತ್ನಾಕರ ಅಂತ ಟೈಟಲ್ ಏನೇ ನನ್ನ ಆಡ್ಕೋತೀನೋ ನಿನ್ಗೆ ಯಾರು ಕೊಟ್ರೋ ರಾವ್ ಬಹದ್ದೂರ್ ಟೈಟಲ್ನ ಮರ್ತ್ಬಿಟ್ಟೇನೋ ಕಸಬ್ನ ರಸ್ತೆಯಲ್ಲಿ ಕಳ್ಳೆಕಾಯಿ ಮಾಡ್ತಿದ್ಯಲ್ಲೋ ನೀನು ನಿಜ ನಾನ್ ಕಳ್ಳೆಕಾಯಿ ಮಾಡ್ತಿದ್ದೆ ನೀನು ಸಿನಿಮಾ ಥಿಯೇಟರ್ ಬಾಗಿಲಲ್ಲಿ ಮಾವಿನ ಹಣ್ಣು ಮಾಡ್ತಾ ಇದ್ದೆ ಪೊಲೀಸ್ ತಗೊಂಡ್ ಬಂದು ಬೆಲ್ಟ್ ಬಿಚ್ಕೊಂಡು ಬಾರಿಸ್ತಾ ಇದ್ದಾಗ ನಾನು ಬಂದು ಬಿಡಿಸಿದ್ದಲ್ಲ ಜ್ಞಾಪಕ ಇಲ್ವೇ ಬಾಯಿ ಮುಚ್ಚೋ ನಿನ್ ಯೋಗ್ಯತೆ ಎಲ್ರಿಗೂ ಗೊತ್ತಿದೆ ನಿನ್ ಹುಚ್ಚು ಮಗನಿಗೆ ನನ್ನ ಮಗಳ ಮದುವೆ ಮಾಡ್ಕೊಂಡು ಲಕ್ಷ ರೂಪಾಯಿ ಹೊಡಿಬೇಕು ಅಂತ ಮಾಡ್ಕೊಂಡಿದ್ಯೇನೋ ಲೋ ನನ್ನ ಮಗನಿಗೆ ಹೆಣ್ಣು ಕೊಡೋಕೆ ನಿನ್ನಂತ ಸಾವಿರಾರು ನಾಯಿಗಳು ನನ್ನ ಮನೆ ಬಾಗಿಲಲ್ಲಿ ಕಾಯ್ಕೊಂಡಿದ್ಯೋ ನೋ ರಾಸ್ಕಲ್ ರಾಸ್ಕಲ್ ರೋಗ್ ರೋಗ್ ಸ್ಕೌಂಡ್ರಲ್ ಲೌಂಡರ್ ಯು ಶಟ್ ಅಪ್ ಶಟ್ ಅಪ್ ಏ ಏ ಕಳ್ಳೆಕಾಯಿ ಕುಸ್ತಿ ಕಾಯ್ತೀರಾ ಕಾಯೋದಾದ್ರೆ ರೂಲಿಸ್ ಪ್ರಕಾರ ಕಾಯ್ರಿ ಸೇಮ್ ಸೈಡ್ ಫೋಲ್ ಮಾಡಕೂಡ್ದು ನಾ ರೆಫ್ರಿ ಒನ್ ಟೂ ಎಳಮ್ಮ ಹೋಗ ನಡಿ ಏನೋ ತಿಳ್ಕೊಂಡ್ಬಿಟ್ಟಿದ್ದಾನೆ ಲಕ್ಷ ರೂಪಾಯಿ ವರದಕ್ಷಿಣೆ ಬಿಸಾಕಿದ್ರೆ ಇಂಥ ನೂರಾರು ನಾಯಿಗಳು ಸಿಕ್ತವೆ ಮನೆ ಬಗಲ ಕಾಯೋಕೆ ಲೋಣಿಗೆ ಎರಡು ಮಾವನನ್ನು ನೋಡ್ತಾ ಇರೋ ಈ ಶ್ರಾವಣ ಮುಗಿಯೋದ್ರೊಳಗೆ ನನ್ನ ಮಗನಿಗೆ ಮದುವೆ ಮಾಡ್ತಾ ಹೋದ್ರೆ ಈ ಮೀಸೆ ಬೋಳಿಸ್ಕೋತೀನಿ ಕಣೋ ಲೋ ಕಳ್ಳೆಕಾಯ್ ನನ್ನ ಬೆಟ್ಟಿಗೆ ಲಕ್ಷಾಂತರ ರೂಪಾಯಿ ಕುಡಿತಾ ಬಿದ್ದಿರ್ಬೇಕಾದ್ರೆ ಇವನ ಅಜ್ಜನಂತ ಅವ್ರು ಕರ್ಕೊಂಬಂದು ಇದೇ ಶ್ರಾವಣ ವಾಸದಲ್ಲಿ ನನ್ನ ಮಗಳ ಮದುವೆ ಮಾಡದೆ ಹೋದ್ರೆ ನನ್ನ ಮೀಸೆನು ಬೋಳಿಸ್ಕೋತೀನಿ ಕಣೋ ಲೋ ಇದು ಹಠ ಏನು ಹಠ ಏನೋ ಹಠನೋ ಹಠ ಸೈ ಸೈಯೋ ಸ್ವಾಮಿ ಯಜಮಾನ್ರೆ ಅದೇನು ಅವನ ಹಂಗಂತ್ಕೊಂಡು ಹೋಗ್ತಾ ಇದ್ದ
ನೀವು ಸಿನಿಮಾದ ಹತ್ರ ಕಡಲೆಕಾಯಿ ಮಾರ್ತಿದ್ರ? ಹಾ, ನಿನ್ ಸಿಪ್ಪೆನ ಹುಡುಕೋಕ್ ಬರ್ತಿದ್ದಲ್ಲ, ಹೋಗಲ್ಲ ಪೊಂಗಲ್ ಗಡವ. ಬೇಷ್ ಬೇಷ್ ರಮೇಶು, ಬಹಳ ಚೆನ್ನಾಗಿ ನಾಟಕ ಆಡ್ತಾ ಇದ್ಯಾ, ಬಹಳ ಚೆನ್ನಾಗಿ ನಾಟಕ ಆಡ್ತಾ ಇದ್ದೀಯ ಕಳು. ನೇನ್ ಮಾಡ್ಲಿ ನಂಜುಂಡೇನೋರೆ, ಲಕ್ಷ ರೂಪಾಯಿ ಆಸೆಗೋಸ್ಕರ ಮೆಡ್ಗನ್ ಹುಡುಗಿನ ಮದುವೆ ಮಾಡ್ಕೊಂಡು ನನ್ ಸುಖ ಸಂತೋಷ ಹಾಳು ಮಾಡ್ಕೊಳ್ಳೆ, ಇದಕ್ಕೆ ನೀವು ಒಪ್ತೀರಾ? ನಾನು ಮೊದಲೇ ಹೇಳಿದ್ನಪ್ಪ ನಿಮ್ಮಪ್ಪನಿಗೆ, ನಿಮ್ಮಪ್ಪನಿಗೆ ವರದಕ್ಷಿಣೆ ಹುಚ್ಚಿಡಿದು ಬಿಟ್ಟಿದೆ. ಇನ್ಯಾರು ಬಂದು ಇನ್ನು 2 ಲಕ್ಷ ರೂಪಾಯಿ ಕೊಡ್ತೀನಿ, ಹುಡುಗಿಗೆ 2 ಕೈ ಇಲ್ಲ ಅಂತಂದ್ರೆ ಅದಕ್ಕೂ ಒಪ್ಕೊಂಡ್ಬಿಡ್ತಾನೆ ನಿಮ್ಮಪ್ಪ. ನೀನ್ ಮಾತ್ರ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ರಮೇಶು. ಹೌದು ಸ್ವಾಮಿ, ಅದಕ್ಕೆ ಒಂದ್ ಕೆಲಸ ಮಾಡೋಣ ಅಂತಿದ್ದೀನಿ. ಹೇಗಿದ್ರು ನನ್ನ ಸ್ನೇಹಿತ ರಾಮ್ಪುರದ ಎಸ್ಟೇಟ್ ರಘು ಕಾಗದ ಬರೆದಿದ್ದಾನೆ, 1.5 ತಿಂಗಳು ಹೋಗಲ್ಲ, ಅಜ್ಞಾತವಾಸ ಮಾಡೋಣ ಅಂತಿದ್ದೀನಿ. ಅಷ್ಟ್ರಲ್ಲಿ ನಮ್ಮ ಅಪ್ಪನ ಮನಸ್ಸು ಬದಲಾಯಿಸಿದ್ರು ಬದಲಾಯಿಸ್ಬೋದು ಅಲ್ವೇ? ಕಾರ್ ತಗೊಂಡು ಹೋಗ್ಬೇಕು, ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋದು ನನ್ನ ಮರ್ಯಾದೆ ಕಮ್ಮಿ, ಡ್ರೈವರ್ ಇದ್ದಿದ್ರೆ ಚೆನ್ನಾಗಿತ್ತು ಅಲ್ವೇ? ಅದಕ್ಕೇನಪ್ಪ ಕಷ್ಟ? ಒಬ್ಬ ಡ್ರೈವರ್ ಬೇಕು ಅಂತ ಪೇಪರ್ನಲ್ಲಿ ಹಾಕ್ಸಿದ್ರೆ 1,000 ಜನ ಬರ್ತಾರೆ. ಹಾಗೆ ಮಾಡಿ. ಆದ್ರೆ ಈ ವಿಚಾರ ಅಪ್ಪಂಗ್ ಮಾತ್ರ ಗೊತ್ತಾಕೊಡ್ದು. ಏನಂತ ಹಾಕಿಸ್ತೀರಿ ಪೇಪರ್ಲಿ? ವಾಂಟೆಡ್ ಎ ಡ್ರೈವರ್. ಸರಿ. ಯಾಕಪ್ಪ ಓಡೋಗ್ತಾ ಇದೀಯಾ? ಓಡೋಗ್ತಾ ಇಲ್ಲಮ್ಮ, ಒಳಗಡೆ ಹೋಗ್ತಾ ಇದ್ದೀನಿ. ಏನ್ ತಿಂಗ್ಳಪ್ಪ ಇದು? ಡಿಸೆಂಬರ್ ಅಮ್ಮ. ನೀನ್ ಬಾಡಿಗೆ ಕೊಟ್ಟು ಎಷ್ಟ್ ತಿಂಗ್ಳಾಯ್ತಪ್ಪ? 10 ತಿಂಗ್ಳಾಯ್ತಮ್ಮ. ಇವತ್ತು ಪೂರ್ತ 10 ತಿಂಗಳು ಬಾಡಿಗೆ, ಜೊತೆಗೆ 2 ತಿಂಗಳ ಅಡ್ವಾನ್ಸ್. ನೀನ್ ಕೊಡೋ ತನಕ ನನ್ ಜಪ್ಪಯ್ಯ ಅಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ. ಕೂತ್ಕೊಳ್ಳಕ್ಕ ಕೂತ್ಕೋ. ಕಾಫಿ ಗೀಫಿ ತಂದ್ಕೊಡೋಣ ಅಂದ್ರೆ ನೀನು ಹೋಟ್ಲು ಕಾಫಿ ಕುಡಿಯಲ್ಲ, ಹಣ್ಣಿಗಿನ ತಂದ್ಕೊಡೋಣ ಅಂದ್ರೆ ನಿನ್ನ ಮೈಗಾಗಲ್ಲ, ಈ ಸುಡುಗಾಡು ಮನೆಯೊಳಗೆ ಏನೇನು ದಿಕ್ಕಿಲ್ಲ, ಏನ್ ಮಾಡ್ಲಕ್ಕ? ಅಕ್ಕ ಅಕ್ಕ, ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಅಕ್ಕನ ಜ್ಞಾಪಕ ಬರ್ತಾ ಇದೆ. ಹೌದು ಹೌದು, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಬಣ್ಣ, ಎಲ್ಲ ನಮ್ಮ ಅಕ್ಕನೇ. ಅಯ್ಯೋ, ಅಂತ ಅಕ್ಕನ ಜೊತೆಲಿ ಬಹಳ ಯೋಗ ನನ್ನ ಹಣೆಯಲ್ಲಿ ಬರಲಿಲ್ಲ, ಏನಪ್ಪ ಮಾಡ್ಲಿ? ಹೋಗ್ಬಿಟ್ರು. ಅಳ್ಬೇಡ ತಮ್ಮ, ಅಳ್ಬೇಡ, ಹೋಗ್ಬಿಟ್ಲೆ. ಏನಾಗಿತ್ತಪ್ಪ? ಏನು ಇಲ್ಲ ಅಕ್ಕ, ಚೆನ್ನಾಗಿ ಇದ್ಲು, ಬೆಳಿಗ್ಗೆ ಎದ್ಲು, ಸ್ನಾನ ಮಾಡಿದ್ಲು, ಶಿವ ಪೂಜೆ ಮಾಡಿದ್ಲು, ನನ್ನೂ ಕರೆದ್ಲು, ಅವಳು ಬಂದ್ಲು, ಒಂದ್ ಲೋಟ ಹಾಲು ಕೊಟ್ಲು, ತಾನು ಒಂದ್ ಲೋಟ ಹಾಲು ಇಡ್ಕೊಂಡ್ಲು, ಇಬ್ರು ಕುಡಿದ್ವಿ, ಮಾತಾಡ್ತಾ ಮಾತಾಡ್ತಾ. ತಮ್ಮ ಮದುವೆ ಮಾಡ್ಕೊಳೋ, ಸಂಸಾರಿಯಾಗೋ ಅಂದ್ಲು. ಹೂ ಅಂದೆ. ಏನಾಯ್ತು ಏನೋ ಅಂದ್ಲು. ಏನಾಯ್ತಕ್ಕ ಏನಾಯ್ತಕ್ಕ ಅಂದೆ. ಮಾತಾಡೋಕ್ ಮುಂಚೆನೆ ಪ್ರಾಣ ಪಕ್ಷಿ ಆರೋಗಿತ್ತು. ಅಕ್ಕ ಅಕ್ಕ ಅಕ್ಕ, ಅಳ್ಬೇಡ ತಮ್ಮ ಅಳ್ಬೇಡ, ಹುಟ್ಟಿದ್ಮೇಲೆ ಎಲ್ರು ಸಾಯ್ಲೇಬೇಕಪ್ಪ. ವಯಸ್ಸಾಗ ಸತ್ತಿದ್ರು ಯಾರು ಅಳ್ತಿದ್ರಕ್ಕ? ಇನ್ನು ಮದುವೆ ಸಹಿತ ಆಗಿರ್ಲಿಲ್ಲ, ನನಗಿಂತ 1,000 ವರ್ಷ ದೊಡ್ಡವಳಷ್ಟೇ. ನಮ್ಮಕ್ಕ ಹೀಗೆ ಎದ್ದೆದ್ರು ಕುತ್ಕೊಂಡು ಮಾತಾಡ್ತಾ ತಲೆ ಸವರ್ತಾ ಸವರ್ತಾ, ತಮ್ಮ ತಮ್ಮ ವಂಶ ಉದ್ಧಾರ ಮಾಡ್ಬೇಕಡೋ, ವಂಶ ಉದ್ಧಾರ ಮಾಡ್ಬೇಕಡೋ ಅಂತ ಬುದ್ಧಿ ಹೇಳ್ತಾಳೆ. ಇವರು ನನಗಿನ್ಯಾರು ಮದುವೆ ಮಾಡೋರು, ಇನ್ಯಾರು ನಕ್ಕ ಅಂತ ಕೇಳಿ. ಅಳ್ಬೇಡ ತಮ್ಮ ಅಳ್ಬೇಡ, ನಿನ್ನ ಯೋಗಕ್ಷೇಮನೆಲ್ಲ ನಾನ್ ನೋಡ್ಕೊಳ್ತೀನಿ. ನನ್ ಮುಖ ನೋಡಿದಾಗೆಲ್ಲ ನಿಮ್ಮ ಅಕ್ಕನ ಜ್ಞಾಪಕ ಬರುತ್ತಲ್ಲ, ಇನ್ಮೇಲೆ ನನ್ ಮುಖ ನಿನಗ್ ತೋರಿಸೋದೇ ಇಲ್ಲ, ನಾನು ಇಲ್ಲಿಗೆ ಬರೋದೇ ಇಲ್ಲ. ನೀನ್ ಸುಖವಾಗಿರು ತಮ್ಮ. ಅಕ್ಕ 10 ತಿಂಗಳ ಬಾಡಿಗೆ, 2 ತಿಂಗಳ ಅಡ್ವಾನ್ಸ್. ಅಯ್ಯೋ, ಅದ್ರ ಮನೆ ಹಾಳಾಗೋಯ್ತು, ನಿನ್ ಇಷ್ಟ ಬಂದಾಗ ಕೊಡು ತಮ್ಮ. ಅಪ್ಪ, ಒಂದ್ ಗಂಡ ಅಂತಂದ ಪಾರ. ಭಗವಂತ, ಏನ್ ಜೀವನ ನಂದು? ದೋಬಿ ಅಂಗಡಿಲ್ ಸಾಲ, ಶೇವಿಂಗ್ ಶೆಲೂನ್ ಸಾಲ, ಹೋಟ್ಲ ಸಾಲ, ಸೈಕಲ್ ಶಾಪ್ನ ಸಾಲ, ಪೇಪರ್ನವ್ರ ಹತ್ರ ಸಾಲ 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 ಸಾಲ. ನನ್ನ ಜೀವನವೇ ಸಾಲಮಯವಾಗ್ಬಿಡ್ತಲ್ಲ. ಭಗವಂತ, ಒಂದ್ ಕೆಲಸ, ಒಂದ್ ವೇಕೆನ್ಸಿ ನನಗೋಸ್ಕರ ಹುಟ್ಟಿಸ್ತಿಲ್ಲ ಮೇಡಮ್.
ನಿನಗೋಸ್ಕರ ನಾನು ಸಾಲ ಮಾಡಿ ಕಾಯಿ ಕರ್ಪೂರ ತಂದು ಪೂಜೆ ಮಾಡಲಿಲ್ಲ. ನೋಡೋ ಇನ್ಮೇಲೆ ನಾನು ನಿನಗೆ ಕಾಯಿ ಹೊಡೆಯಲ್ಲ, ನನಗೆ ಊಟ ನೋಡ್ಬೇಕು. ಯಾವನೋ ಬಂದ, ಯಾವನೋ ಅವನು. ಓಹೋ ಉಸ್ಮಾನ್ ಕೊಡೋ ಪೇಪರ್. ನಾಲ್ಕು ತಿಂಗಳಿಂದ ಚಂದ ಕೊಟ್ಟಿಲ್ಲ ಅಂತ ಇಸ್ಕೊಂಡ್ ಬಂತ ಹೇಳಿದ್ರು. ಯಾರು ಸಾಹುಕಾರರು? ಸಾಹುಕಾರರು ತಾನೆ, ನಾನೇ ಖುದ್ದ ಬಂದು ಚಂದ ವಿಷಯ ಮಾತಾಡ್ತೀನಿ. ಬೈತಾರೆ ಸರ್ ಅಲ್ಲಿ. ಬೈಲು, ಅವ್ರಿಗದು ಅಭ್ಯಾಸ ಕಣ. ಹೋಗ ಉಸ್ಮಾನ್, ಹೋಗಪ್ಪ ಹೋಗು. ಬೇಕಾಗಿದ್ದಾರೆ 81 ವರ್ಷದ ಹುಡುಗಿಗೆ. 81 ವರ್ಷ? 18 ಅನ್ನೋಕೆ 81 ಆಗ್ಬಿಟ್ಟಿದೆ, ಪ್ರಿಂಟಿಂಗ್ ಮಿಸ್ಟೇಕು. 28 ವರ್ಷದ ವರ ಬೇಕಾಗಿದೆ ನನಗೆ. ಬೇಡ ಕಟ್ಕೊಂಡು ಏನು ಮಾಡಲಿ, ಕೆಲಸನೇ ಇಲ್ಲ. ಬೇಕಾಗಿದೆ ಕಾರನ್ನು ಚೆನ್ನಾಗಿ ಓಡಿಸಬಲ್ಲ ಲೈಸೆನ್ಸ್ ಉಳ್ಳ ಡ್ರೈವರ್ ಬೇಕಾಗಿದೆ. ಸಂಬಳ 75, ತುಟ್ಟಿ ಭತ್ಯ 15, ರಾತ್ರಿ 9 ಮೇಲೆ ಕೆಲಸ ಮಾಡಿದ್ರೆ 1 ರೂಪಾಯಿ. ಚೆನ್ನಾಗಿದೆಯಲ್ಲ, ಸಂಬಳ 75, ಭತ್ಯ 15, 9 ಮೇಲೆ ಕೆಲಸ ಮಾಡಿದ್ರೆ 1. ಶಭಾಷ್ ಶಭಾಷ್ ಭಗವಂತ, ನಿನ್ನ ಹೆಸರೇಳಿ ನಾನು ಅರ್ಜಿ ಗುಜರಾಯಿಸ್ಬಿಡ್ತೀನಿ, ಕಣ್ಣಿಟ್ಟು ಕಾಪಾಡ. ಅಡ್ರೆಸ್? ಅಡ್ರೆಸ್ ಇಲ್ಲೇ ಇದೆಯಲ್ಲ ಅಡ್ರೆಸ್. ಇನ್ಯಾಕೆ? ಹ್ಮ್, ಲೈಸೆನ್ಸ್ ಇದೆ ತಾನೆ? ಲೈಸೆನ್ಸ್ ಇದ್ರೆ ಕೆಲಸಕ್ಕೆ ಅರ್ಜಿ ಹಾಕ್ತಿದ್ದೆ ಸರ್. ಸೈಕಲ್ಲು, ಮೋಟರ್ ಸೈಕಲ್ಲು, ಕಾರು, ವ್ಯಾನು, ಬಸ್ಸು, ಲಾರಿ, ಕೊನೆ ಬುಲ್ಡೋಜರ್ ಕೂಡ ಓಡಿಸ್ಬೋದು ಅಂತ ಲೈಸೆನ್ಸ್ ಇದೆ. ನಾನು ಗಂಟೆ ಬೇಕಾದ್ರೆ 100 ಮೈಲಿ ಅಲ್ಲ 1000 ಮೈಲಿ ಓಡಿಸ್ಬಲ್ಲೆ. ಆದ್ರೆ ಅಂತ ಸ್ಪೀಡ್ ಆಗೋಡು, ಕಾರು ಇಲ್ಲ, ರೋಡು ಇಲ್ಲ, ಸ್ಪೀಡ್ ಮೀಟರ್ ಇಲ್ಲ ಸರ್. ನಾನು ಕಾರ್ ಓಡಿಸ್ತಾ ಇದ್ರೆ ಒಳಗಡೆ ಕೂತಿದ್ದವರಿಗೆ ಕುಡಿದು ನೀರೆಲ್ಲ ಆಡಿಸ್ಬಾರ್ದು, ಅಂತ ಡ್ರೈವಿಂಗ್ ಸರ್ ನಂದು. ಭಲ ಭಲ, ಒಳ್ಳೆ ಅನುಭವಿ. ರಸಿಕ್ತನೂ ಇದೆ. ರಸಿಕ್ತನ ಇಲ್ದಿರೋದು ಒಂದು ಜನವೇ ಸರ್. ಬಟ್ಟೆ ತುಂಬ ಅನ್ನ, ಮೈ ತುಂಬ ಬಟ್ಟೆ ಇಲ್ದಿದ್ರು ಬಾಯಿ ತುಂಬ ರಸಿಕ್ತನವಾದ್ರೂ ಬೇಡವೆ. ಸರಿಯಪ್ಪ, ಇವತ್ತಿಂದ ನಿನ್ನ ಕೆಲ್ಸಕ್ಕೆ ತಗೊಂಡಿದ್ದೀನಿ ತಗೋ. ಬ್ರೇಕು ಗೀಕು ಎಲ್ಲ ಇವತ್ತೇ ಚೆಕ್ ಮಾಡಿಸ್ಕೋ. ನಮ್ಮ ಯಜಮಾನ್ರು ತಿರುಗಾಡೋದು ಬರೀ ಘಾಟ್ ಸೆಕ್ಷನ್. ಹುಡುಗಿ ಕಿವುಡಿ ಅಂತ ಕಾಣಿಸುತ್ತೆ. ನನಗೂ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಗಟ್ಟಿಯಾಗಿ ಕೇಳುವ ತಮ್ಮಣ್ಣ. ಹಲೋ, ನಿಮ್ಗೇನಾಗಿದೆ? ಏನ್ ಟ್ರಬಲ್ ಸರ್? ಹುಡುಗಿಗೆ ಕಾಲ್ ಮುಂದು ಬಾಯಿ ಹಿಂದು ಇರೋದು ಬೇಡ, ಯಾಕೋ ಡೇಂಜರ್. ಹಾಗಾದ್ರೆ ನಡಿ, ನಮ್ಗೆ ಯಾಕೆ ಹೋಗೋಣ. ಕೂಕೊಳ್ತಾ ಇದೆ, ಏನ್ ಮುಂದಕ್ಕೋ ಹಿಂದಕ್ಕೋ. ಹುಡುಗಿ ಸಹಾಯ ಮಾಡಿ ಅಂತ ಕೇಳ್ತಿರ್ಬೇಕಾದ್ರೆ ಬಿಟ್ಟು ಹೋಗ್ತಾ. ಬಾ ವಿಚಾರಿಸ್ಕೊಂಬರೋಣ. ನಿಮ್ ಮಾತು ಬರುತ್ತೆ. ಸರಿ ಮಿಸ್, ಕಾರ್ಗೇನಾಗಿದೆ? ಅದು ಗೊತ್ತಿದ್ರೆ ನಿಮ್ಮನ್ನೇ ಕರಿತಾ ಇದೆ, ರಿಪೇರಿ ಮಾಡು, ದುಡ್ಡು. ಚೆನ್ನಾಗಿದೆ ಮಾತಾಡೋ ರೀತಿ.
ಏನೋ ರಸ್ತೆ ಒಬ್ಳೆ ಹುಡುಗಿ ನಿಂತಿದ್ದಾಳಲ್ಲ, ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಕೂಲಿಯವ್ರನ್ನ ಮಾತಾಡಿಸ್ದಂಗ್ ಮಾತಾಡಿಸ್ತೀರಾ? ಎಜುಕೇಟೆಡ್ ಆಗಿದ್ದಕ್ಕೂ ಸಾರ್ಥಕವಾಯ್ತು. ನಾನು ರಾಜ್ ಎಸ್ಟೇಟ್ ಓನರ್. ನಮ್ ಎಸ್ಟೇಟ್ ನಲ್ಲಿ 100 ಜನ ಕೂಲಿಯವರು ಕೆಲಸ ಮಾಡ್ತಾರೆ. ತಿಳ್ಕೊಳ್ಳಿ, ಮರ್ಯಾದೆಯಿಂದ ಮಾತಾಡಿ. ಏ ಮಿಸ್ಟರ್, ಅದೇನಾಯ್ತು ಅಂತ ನೋಡಿ ರಿಪೇರಿ ಮಾಡು. ಬಲ್ಕೋ ಹೋಗ್ಬಿಟ್ಟಿದೆ, ಅದನ್ನ ಹಾಕೋರ್ಗು ಕಾರ್ ಓಡಲ್ಲ. ಅಯ್ಯೋ, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ಇಲ್ದಿದ್ರೆ ಅಕ್ಕ ಬೈತಾಳೆ. ಈಗ ಏನ್ ಮಾಡೋದು? ಹೇಗೋ ಏನು, ಕಾರ್ ರಿಪೇರ್ ಮಾಡ್ಕೊಂಡು ಇದೇ ರಸ್ತೆಯಲ್ಲಿ ರಾಜಿ ಎಸ್ಟೇಟ್ ಅಂತ ಬೋರ್ಡ್ ಹಾಕಿದೆ, ಅಲ್ಲಿ ಕಾರ್ ತಗೊಂಡ್ ಬಾ. ಸರಿ ಮಿಸ್ಟರ್, ನಂಗೆ ಲೇಟ್ ಆಗುತ್ತೆ, ಎಸ್ಟೇಟ್ಗೆ ಡ್ರಾಪ್ ಮಾಡಿ. ನಾನ್ ಡ್ರಾಪ್ ಮಾಡ್ಬೇಕೆ? ಮತ್ತೆ ಪೆಟ್ರೋಲ್ ದಲ್ಲಿ ಕೊಡ್ತೀನಿ, ಟ್ಯಾಕ್ಸಿ ಹೇರು ಕೊಡ್ತೀನಿ. ಕಮನ್ ಕಮನ್, ಲೇಟ್ ಆಗುತ್ತೆ. ಒಳ್ಳೆ ಗಂಡ ಗುಂಡಿ ಆಯ್ತಲ್ಲ ನಿಮ್ದು. ಗಂಡನೂ ಇಲ್ಲ ಗುಂಡಿನೂ ಇಲ್ಲ, ಬರ್ತಿರೋ ಇಲ್ಲ ಸುಚಿಗೆ ಕೊಡ್ತಿರೋ. ಅಯ್ಯೋ ಹೋಗಿ ಸಹಾರ್, ಡ್ರಾಪ್ ಮಾಡಿ. ಏನ್ ಮಾಡೋಕಾಗುತ್ತೆ, ಈಗ ಅವ್ರದೇ ರಾಜ್ಯವಾಗಿ ಹೋಗಿದೆ. ಅಯ್ಯೋ ಹೋಗಿ. ಬಲಕ್ಕೊಂದು ನೆಟ್ಟಿಗೊಂದು ರಸ್ತೆ ಇದೆ, ಎಲ್ಲಿ ಹೋಗ್ಬೇಕು? ನೆಟ್ಟಿಗೆ. ಸರಿ. ನೆಟ್ಟಿಗೆ ಹೋಗಿ ಅಂದ್ರೆ ತಿರುಗಿಸ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆಂದ್ರೆ ಕಾರ್ ನಂದು, ಮೊದಲು ನನ್ ಕೆಲ್ಸ, ಆಮೇಲೆ ನಿಮಗ್ ಡ್ರಾಪ್. ಪುಣ್ಯಾದ್ಗಿತ್ತಿ, ಅದ್ ಯಾವ ಹೊತ್ತಲ್ಲಿ ಕಾರಲ್ಲಿ ಕೂತೀವಮ್ಮ, ಕಾರೆ ಕೆಟ್ಟೋದು. ತಪಸ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದಿ. ನಾನ್ ನಡ್ಕೊಂಡು ಹೋಗ್ತಾ ಇದೀನಿ, ಬರೋ ಹಾಗಿದ್ರೆ ಬಾ. ಇಲ್ಲ ಬೇಡ ಅಂದ್ರೆ ಇಲ್ಲೇ ಕೂತ್ಕೊಂಡಿವು, ನನಗೇನಿಲ್ಲ. ಯಾಕೆ ಗೊತ್ತಾ, ಇಲ್ಲಿ ತುಂಬಾ ಸಿಂಹ ಹುಲಿ ಎಲ್ಲ ಇದೆ, ನಿನ್ನಿಷ್ಟ ಬರೋ ಹಾಗಿದ್ರೆ ಬಾ.
ಏನ್ ತಿಪ್ಪಕ್ಕ ಓಡ್ ಬಂದ್ ಮೈ ಮೇಲೆ ಬೀಳ್ತಾ ಇದೆ. ಮಗುವೇ ಇದೀನಿ ಅಂತ ನೀವೆಲ್ಲ ಕಿತ್ತೋದಿಲ್ಲಮ್ಮ, ನಾನು ಬ್ರಹ್ಮಚಾರಿ. ಯಾರಪ್ಪ ನೀವು? ದಾರಿಲಿ ಹುಲಿ ಕರಡುಗಳು ಬೇಕಾದಷ್ಟು ಇದೆ, ಭಯ ಇಲ್ಲದ ಇಬ್ಬರೇ ಇಷ್ಟು ಹೊತ್ತಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀರಲ್ಲ. ನಾವಿಬ್ರು ಗಂಡ ಹೆಂಡತಿರು. ಏನು? ನಾವಿಬ್ರು ಗಂಡ ಹೆಂಡತಿರು. ರಾಮ್ಪುರದ ಎಸ್ಟೇಟ್ ಹೋಗಿದ್ವು, ದಾರಿಲಿ ಬರುವ ಕಾರ್ ಕೆಟ್ಟ ಹೋಯ್ತು, ರಾತ್ರಿ ಹೊತ್ತು ಸರಿ ಮಾಡಕ್ಕಾಗ್ಲಿಲ್ಲ. ನೀವ್ ಇಲ್ಲಿ ಜಾಗ ಕೊಟ್ರೆ ಇಲ್ಲಿ ಮಲಗಿದ್ ಬೆಳಗಾಗಿದ್ದು ಹೋಗ್ತೀವಷ್ಟೇ. ಅಯ್ಯಯ್ಯೋ, ಅದಕ್ಕೇನಪ್ಪ, ಹಾಸಿಗೆ ಹೊಗ್ಗೆ ಇಲ್ಲ, ಚಾಪೆ ಇದೆ, ಹಾಸ್ಕೊಂಡು ಹಾಯಾಗಿ ಮಲ್ಕೊಳ್ಳಿ. ಹೋಗಪ್ಪ, ಹೋಗಮ್ಮ. ನಾನು ಒಳಗ್ ಹೋಗಿ ಮಲಕ್ಕೊಳ್ಳೋದಿಲ್ಲ, ಇಲ್ಲೇ ಬೀದಿ ಜಗಳ ಮೇಲೆ ಮಲಕ್ಕೊತೀನಿ. ಮದುವೆ ಆದ ಹೊಸ್ತು ನಾಚಿಕೆ ಅಂತ ಕಾಣುತ್ತೆ. ನನ್ನ ಮದುವೆ ಆದ ಹೊಸ್ತಲ್ಲಿ ನನ್ನಂತಿ ಹೀಗೆ ನಾಚ್ಕೋತಾ ಇದ್ಲು. ನಾನ್ ಏನ್ ಮಾಡ್ತಾ ಇದ್ದೆ ಗೊತ್ತಾ? ಕೈ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೆ. ಹನಿಮೂನ್ ಬಂದಿದ್ದೀರಾ? ಅದು ಈ ಅವೇಳೆಯಲ್ಲಿ ನನ್ನ ಮನೆಗೆ ಬಂದಿದ್ದೀರಾ? ನಾನು ನಿಮಗೆ ತಿನ್ನೋದಕ್ಕೆ ಏನ್ ಕೊಡ್ಲಿ? ಈ ಕಾರ್ ನೋಡಿ ನಾನು ಎಲ್ಲಿಗೆ ಹೋಗ್ಲಿ? ಏನು ಇಲ್ವಲ್ಲ ಯಜಮಾನ್ರೆ, ಅವೆಲ್ಲ ಏನ್ ಯೋಚನೆ ಮಾಡ್ಬೇಡಿ. ಬರುವಾಗ್ಲೇ ನಾವು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ವಿ. ಹಾಗೇನು? ಹಾಗಾದ್ರೆ ಬರ್ಕೊಂಡು ನಿದ್ದೆ ಮಾಡಿ, ನಾನು ಬರ್ತೀನಿ. ಏನಂದ್ರಿ? ನಾವು ಗಂಡ ಹೆಂಡತಿನೆ. ಯಾಕಾಗ್ಬಾರ್ದು? ಭಗವಂತ ಆ ಭಾಗ್ಯ ನಮ್ ಹಣೆಯಲ್ಲಿ ಬರ್ದಿದ್ರೆ ಯಾರಿಂದ ತಪ್ಸಕ್ ಸಾಧ್ಯ ಹೇಳು. ಸರಿ, ಹೊಲಿ ಬಾ, ಒಂದಷ್ಟು ತಿಂಡಿ ತಿನ್ನುವಂತೆ. ಬರಲ್ಲ. ಬಿಸ್ಕತ್ ತಿಂದ ಹಾಲು ಕುಡಿ, ಕೋಪ ಶಾಂತವಾಗುತ್ತೆ. ಹಾಲು ಬೇಡ, ಏನು ಬೇಡ? ಏನು ಬೇಡವ? ಥ್ಯಾಂಕ್ ಯು ವೆರಿ ಮಚ್. ಇರೋದೇ ಸ್ವಲ್ಪ, ಅದನ್ನ ಹೊಟ್ಟೆ ತುಂಬಾ ತಿಂದು ಸಂತೋಷ. ಒಂದಲ್ಲ ಎರಡು ತಿನ್ಬೋದು. ಆಹಾ, ಏನ್ ರುಚಿ, ಏನ್ ರುಚಿ! ಬಿಸ್ಕತ್ ಅಂದ್ರೆ ಇದೆ. ಆಹಾ, ಬ್ರೆಡ್ ಅಂಡ್ ಜ್ಯಾಮ್. ಫಸ್ಟ್ ಕ್ಲಾಸ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತೀಯ? ಓಹೋ, ಮಾವಿನಕಾಯಿ ಉಪ್ಪಿನಕಾಯಿ ಬರಲಿದೆ ಈ ಬ್ರೆಡ್ ಅಂಡ್ ಜ್ಯಾಮ್ಗೂ, ಈ ಮಾವಿನಕಾಯಿ ಉಪ್ಪಿನಕಾಯಿಗೂ. ಆಹಾ, ಉಪ್ಪಿನಕಾಯಿ ಬ್ರೆಡ್ ಅಂಡ್ ಜ್ಯಾಮ್ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಹಾ, ಹಸುವಿನ ಹಾಲು, ಒಳ್ಳೆ ಪುಷ್ಟಿಕರವಾದ ಆಹಾರ. ಹೊಟ್ಟೆಯಲ್ಲಿರೋ ಪರಮಾತ್ಮ ಶಾಂತವಾಗಿ ಹೋದ.
ಹೊಟ್ಟೆಯಲ್ಲಿರುವ ಪರಮಾತ್ಮ ಶಾಂತವಾದ್ನ. ಚಿನ್ನ, ನೀ ಬಂದ್ ಕೂತೆ, ಬ್ರೇಕು ಸರಿ ಹೋಯ್ತು, ಪಿನ್ನು ಸರಿ ಹೋಯ್ತು, ಕಾರ್ ತಾನೇ ಮೂವ್ ಆಯ್ತು. ಅಂದ್ರೆ ನಿನ್ನೆ ಆಡಿದ್ದು ನಾಟಕ? ನೀನ್ ಆಡಿದ್ದೆ, ನಾನ್ ಆಡ್ದೆ, ನಿಮ್ಮ ಎಷ್ಟು ಕೊಂಡ್ ರಾತ್ರಿ ಎಲ್ಲ ಎಲ್ಲಿದ್ದೆ ಅಂತ ಅಕ್ಕ ಕೇಳಿದ್ರೆ ಏನ್ ಹೇಳಿ? ನನ್ ಜೊತೆ ಇದ್ದೆ ಅಂತ ಹೇಳು, ಬೇಕಾದ್ರೆ ನಾನು ಬಂದ್ ಹೇಳ್ತೀನಿ ನೀನ್ ಹೇಳ್ತಿರೋದ್ ನಿಜ ಅಂತ. ಅಲ್ಲಿಗೆ ಮುಗ್ದು ಹೋಯ್ತು, ಇಬ್ಬರ ನೋಟಿಗೆ ಮಾಡ್ತಾಳೆ. ನನ್ ತಂಗಿ ಒಬ್ಬನ್ ಲವ್ ಮಾಡ್ತಿದ್ದಾಳಲ್ಲ ಅಂತ ಸಂತೋಷ ಪಟ್ಟು ಲಗ್ನಕ್ಕೆ ಏರ್ಪಾಟ್ ಮಾಡ್ತಾಳೆ ಅಷ್ಟೇ. ಇಲ್ಲ ಇಲ್ಲ, ನೀವು ತಿಳ್ಕೊಂಡಿರೋದು ತಪ್ಪು. ನಮ್ಮ ಅಕ್ಕನಿಗೆ ಗಂಟ್ರ ತಲೆ ಕಂಡ್ರೆ ಆಗೋಲ್ಲ, ಅದಕ್ಕೆ 35 ವರ್ಷ ಆದ್ರೂ ಬ್ರಹ್ಮಚಾರಿಯಾಗಿ ಇದ್ದಾಳೆ. ಅಯ್ಯಯ್ಯೋ, ಯಾಕೆ ಹಾಗೆ? ಅದೇನು ಮೊದಲಿಂದಲೂ ಹಾಗೆ, ತಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನನಗೂ ಬಿಡೋದಿಲ್ಲ. ಇದಕ್ಕೆಲ್ಲ ನೀ ಯೋಚನೆ ಮಾಡ್ಬಿಡುವ, ನಾ ಏನಾದ್ರು ಪ್ಲಾನ್ ಮಾಡ್ತೀನಿ. ಕರತ್ತು ಹತ್ತು ಹತ್ತು ಕರ. ಹಿಂತಿರುಗಿ ಹೋಗಿ, ನಾನೊಬ್ಬಳೆ ಒಳಗೆ ಹೋಗ್ತೇನೆ. ಓಕೆ. ಸರಿ, ಪುನಃ ನಿಮ್ ದರ್ಶನ ಯಾವಾಗ? ದೇವಿಯವರು ಯಾವಾಗ ಅಪ್ಪಣೆ ಕೊಡ್ತಾರೋ ಅವಾಗ ದಾಸ ರೆಡಿಯಾಗಿರ್ತಾನೆ. ಈಗ ನೀವು ಎಲ್ಲಿಗೆ ಹೋಗ್ತೀರಿ? ಎಲ್ಲೂ ಹೋಗಲ್ಲ, ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್. ನಿಮ್ಮ ಎಸ್ಟೇಟ್ ಹತ್ರ ಒಂದು ಟಿವಿ ಇದೆಯಲ್ಲ, ಅಲ್ಲೇ ನಮ್ಮ ಠಿಕಾಣಿ. ಯಾಕೆ ಗೊತ್ತಾ? ದೇವಿ ದರ್ಶನ ದಿವಸಕ್ಕೆ ಒಂದ್ಸಲ ಆಗ್ತಾ ಇರುತ್ತಲ್ಲ, ಅದಕ್ಕೆ. ಸರಿ ಸರಿ, ಅಕ್ಕ ಎಲ್ಲಾದ್ರೂ ಕಿಟಕಿಂದ ನೋಡಲ್ಲ.
ಈಗ ಬರ್ತಾ ಇದೀಯ ಮನೆಗೆ. ಎಲ್ಲೇ ಹೋಗಿದ್ದೆ? ಅಲ್ಲಿ ಇಲ್ಲಿ ಜಗದೀಶನ ಎಸ್ಟೇಟ್ನಲ್ಲಿ ಎಲ್ಲಾ ಕಡೆ ಹುಡುಕಿಸಿದೆ. ನೀನ್ ಏನಾಗ ಹೋಗಿದೀವ ಅನ್ನೋ ಭಯ ಹುಡ್ತು. ನಾನೇ ಈಗ ಸ್ವಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ತಂಗಿ ತಾರ ನಿನ್ನೆ ಬ್ಯಾಂಕಿಗೆ ಹೋದವಳು, ಇನ್ನೂ ಬರ್ಲಿಲ್ಲ, ಎಲ್ಲಿಗೆ ಹೋಗಿದ್ದಾಳೋ ಗೊತ್ತಿಲ್ಲ. ನೀನು ಇನ್ವಿಟೇಷನ್ ಮಾಡಿ. ಇನ್ವಿಟೇಷನ್? ಓಹೋ, ಇನ್ವೆಸ್ಟಿಗೇಷನ್. ಹೌದು, ಅದೇ ಮಾಡಿ ಅಂತ ಕಂಪ್ಲೇಂಟ್ ಮಾಡಕ್ ಹೋಗಿದ್ದೆ. ಕಂಪ್ಲೇಂಟು? ಕಂಪ್ಲೇಂಟಾ? ಹ್ಮ್ ಹೌದು. ಅದೇ ಸದ್ಯ ಬಂದೆಯಲ್ಲ, ಎಲ್ಲಿ ಹೋಗಿದ್ದೆ ರಾತ್ರಿ? ಅಲ್ಲ, ಬ್ಯಾಂಕ್ನಿಂದ ಹಣ ತರುವಾಗ ದಾರಿಯಲ್ಲಿ ಕಾರ್ ಕೆಟ್ಟು ಹೋಯ್ತು. ಎಲ್ಲ ಡೋರ್ ಹಾಕೊಂಡು ಒಳಗಿಂದ ಲಾಕ್ ಮಾಡಿಕೊಂಡು ಕಾರ್ನಲ್ಲಿ ಮಲಗಿದ್ದು ಬೆಳಗ್ಗೆ ಪೋಸ್ಟ್ ವ್ಯಾನ್ ನಲ್ಲಿ ಬಂದೆ. ಸರಿ ಸರಿ, ಹೋಗಿ ಸ್ನಾನ ಮಾಡಿ ತಿಂಡಿ ತಿನ್ನು, ಆಮೇಲೆ ಮಾತಾಡೋಣ. ಕಾರ್ ಎಲ್ಲಿ ಬಿಟ್ಟಿದ್ಯಾ? ಏನಾಗಿದೆ? ಏನ್ ಕತೆ? ಅದು ಘಾಶಿಕ್ಷನ್ ರೋಡ್ ನಲ್ಲಿದೆ, ಪೋಸ್ಟ್ ವ್ಯಾನ್ ಡ್ರೈವರ್ಗೆ ರಿಪೇರಿ ಮಾಡಿಸ್ಕೊಂಡ್ ಬಾ ಅಂತ ಹೇಳಿ ದುಡ್ಡು ಕೊಟ್ಟು ಬಂದಿದ್ದೀನಿ. ಸುಮ್ಮನೆ ಇದ್ರ? ನಾನೇ ಆಗಿದ್ದಿದ್ರೆ ಅವಳು ನಾಲ್ಗೆ ಸೀಳಿ ಮೂಕುಯ್ದು ಮೂರು ಊರಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೆ. ವಿಷಯ ತಿಳಿದೆ ಇನ್ನೊಬ್ರನ್ನ ಬೈಬಾರ್ದು ನೋಡು. ಆ ಹುಡುಗಿ ಬಹಳ ಒಳ್ಳೆಯವಳು. ಬಹಳ ಒಳ್ಳೆಯವಳ? ಏನ್ ಸರ್, ಆ ಮಾಯಾಂಗ್ಲಿ ನಿಮ್ಗೇನಾರು ಮಾಟ ಗೀಟ ಮಾಡಿಸ್ಲು? ಮಾಟ ಅಲ್ಲ, ಲವ್. ಅವಳು ನನ್ ಲವ್ ಮಾಡ್ತಾಳೆ, ನಾನು ಅವಳು ಮಾಡಿದ್ದನ್ನ ನೀವು ಮಾಡ್ತೀರ ಸರ್. ತಾನ್ ಮುಖ ನೋಡಿದ ತಕ್ಷಣ ತಿಳ್ಕೊಂಡ್ಬಿಟ್ಟೆ ಆ ಹುಡುಗಿ ನಿಮ್ಮನ್ನ ಬುಟ್ಟಿಲ್ ಹಾಕೊಂಡ್ಬಿಟ್ಲು ಅಂತ. ಅಂತೂ ಅವಳು ನಿಮ್ಮನ್ನ ಬುಟ್ಟಿಲ್ ಹಾಕೊಂಡು ನೀವು ಅವಳನ್ನ ಬುಟ್ಟಿಲ್ ಹಾಕೊಂಡ್ರಿ. ನನ್ನ ವಿಧಿ ಸರ್, ನೀವು ರಾಂಪುರದ ಎಸ್ಟೇಟ್ ಕೊಟ್ರ? ರಾಮ್ಪುರವೂ ಇಲ್ಲ, ಲಕ್ಷ್ಮೀಪುರವೂ ಇಲ್ಲ, ಇಲ್ಲ ಸೀತಾಪುರ ಟಿವಿ ಇಲ್ಲ, ಎರಡು ರೂಮ್ ರಿಸರ್ವ್ ಮಾಡಿಸ್ ಹೋಗು. ಓಹೋ, ಈ ಟಿವಿಲಿ ಠಿಕಾಣಿ. ಅಯ್ಯ, ಗಾಡಿ ಓಡಿಸು, ಕಡಾಣಿ ಹುಷಾ. ಕೆಲಸ ಮಾಡಲ್ಲ, ಕೂಲಿಯವರಾಗಿ ಹುಟ್ಟಿದ ಮೇಲೆ ಕೆಲಸ ಮಾಡ್ತಾ ಇರ್ಬೇಕು, ಉಪವಾಸ ಸಹಿತ ಬಿದ್ದಿರ್ಬೇಕು. ಅದು ನಿಮ್ ಕರ್ಮ ಕಂಡು. ನಮ್ ಕರ್ಮ ಅಲ್ಲ, ನಿಮ್ಮಂತವ್ರು ಮಾಡ್ತಿರೋ ಅಧರ್ಮ. ಬಡವ್ರು ದೇವ್ರ ರಚನೆ ಭೂಮಿ ಸುರಿಸಿ ಭೂತದಿಂದ ಬೆಳೆ ಬೆಳ್ಕೊಂಡು ಉಂಡು ಉಟ್ಟು ಕುಡಿದು ಜಿಡಾಡಿ ಚಪ್ಪಾಳೆ ತಟ್ಕೊಂಡು ಬಾಳ್ತಾ ಇರೋ ನಿಮ್ಮಂತವ್ರಿಂದ ಬಡವ್ರಿಗೆ ಆಗ್ತಾ ಇರೋ ಅನ್ಯಾಯ ಸೌಕರ್ರೆ. ಕೊಡಿ ನಮ್ ಕೂಲಿಗಳನ್ನ ಕೊಟ್ಬಿಡಿ, ಕೂಲಿ ಕೊಟ್ಬಿಟ್ಟು ಹೇಳಿ ಆಮೇಲೆ ನಾಯಿಗ ದುಡಿತೀವಿ. ಕೂಲಿ ಕೊಡದೆ ಹೋದ್ರೆ? ಕೂಲಿ ಕೊಡದೆ ಹೋದ್ರೆ ನಾವ್ ಯಾರು ಕೆಲಸನೇ ಮಾಡೋದಿಲ್ಲ. ರೈಟ್ ಮಾಡ್ತಿರೋ? ಹೌದು, ಈಗಿನ ಕಷ್ಟದ ಕಾಲದಲ್ಲಿ ದುಡ್ಡನ್ ಕೂಲಿನ ಕೊಡದೆ ಹೋದ್ರೆ ನಮ್ಮ ಮೆಚ್ಚಿನ ಮಕ್ಕಳನ್ನ ಹೆಂಗ್ ಬುದ್ಧಿ ಸಾಕೋದು? ಬಾವಿಗೆ ತೊಡ್ದು ವಿಶ್ವಾಸ ಸಾಯಿಸ್ರು, ಪ್ರಜಾಸಂಖ್ಯೆ ಕಡಿಮೆ ಆಗುತ್ತೆ, ದೇಶದಲ್ಲಿರೋ ಅನ್ನದ ಸಮಸ್ಯೆ ಬಗೆಹರಿಯುತ್ತೆ. ಅಯ್ಯೋ ಮುಟ್ಟಾಳ್ರ, ಏ ಕಾಯ ಮುಚ್ಕೊಂಡು ಹೋಗಿ ಮರ್ಯಾದೆ ಕೆಲಸ ಮಾಡ್ತಿರೋ? ಎಲ್ಲ ಒಬ್ಬೊಬ್ಬನ್ನೇ ಸುಟ್ಟು ಹಿಂಗೆ ಎದುರಿಸಿ ಎದುರಿಸಿ ಆರು ತಿಂಗಳಿಂದ ನಮ್ ಕೈ ದುಡ್ಕೊಡು. ಅದು ಇನ್ ಮುಂದಕ್ ಸಾಧ್ಯ ಇಲ್ಲ. ಇವತ್ತಿಲ್ಲಿ ಹತ್ತಿ ಹಡ ಬಿದ್ದೋಗ್ಲಿ, ನಮಗ್ ಬರ್ಬೇಕಾಗಿರೋ ಕೂಲಿ ನಮಗ್ ತೊಂದರೆ ಆಗುತ್ತ ನಾವ್ ಯಾರು ದುಡಿಯಲ್ಲ. ಮುನಿಯ ದುಡಿಯಲ್ವೇನೋ? ಇಲ್ಲ 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 ಇಲ್ಲ. ಬನ್ನಿ ಮಾತಾಡಿ. ಓ
ಒಬ್ಬೊಬ್ಬರನ್ನು ಸುಟ್ಟು ಒಂದೊಂದು ಗಿಡಕಾಗಡೆ ಹೂತ್ಬಿಡ್ತೀನಿ. ಬಿಸಾಕ್ದಾಗ ಹಣ ತಗೊಳ್ಳಿ ಅಷ್ಟೇ. ಈ ವಿಷಯ ಯಾರಾದ್ರೂ ಎಲ್ಲಾದ್ರೂ ಬಾಯಿ ಬಿಟ್ರಿ ಒಬ್ಬೊಬ್ಬರ ವಂಶನೂ ನಿರ್ವಂಶ ಮಾಡ್ಬಿಡ್ತೀನಿ. ಹುಷಾರ್, ನನ್ನ ಮಾತು ಅಂದ್ರೆ ಕುಂಡು ಹಾಕ್ಬೇಕು. ಈ ಮುನಿನ ಹೆಣ ತಗೊಂಡೋಗಿ ಯಾವ್ದಾರು ಗಿಡಕಾಗಡೆ ಹೂತ್ಬಿಡಿ. ಬುದ್ಧಿ, ಇದೆಲ್ಲ ನಿಮ್ ನೆಂಟರು ರಾಜಮ್ಮನವ್ರು ಮಾಡೋ ಗಲಾಟೆ ಬುದ್ಧಿ. ಅವಳೇನ್ ಮಾಡಿದ್ಲು ಗಂಡು ಬೇರೆ, ಗಂಡಸರು ನೆರಳು ಕಂಡ್ರೇನೆ ಆಗೋಲ್ಲ ಅವಳಿಗೆ. ಬುದ್ಧಿ, ಅವ್ರ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಕೆಲಸಗಾರರಿಗೆ ಕೈ ತುಂಬಾ ಕಾಸು ಕೊಡ್ತಾರೆ, ಕಾಯಿಲೆ ಬಿದ್ದರೆ ಡಾಕ್ಟರ್ ಕಳಿಸಿ ಔಷಧಿ ಕಳಿಸ್ತಾರೆ. ಬುದ್ಧಿ, ಅವ್ರ ಮಕ್ಕಳಿಗೆ ವಿದ್ಯಾ ಕಲಿಸಕ್ಕೆ ಇಸ್ಕೋಲು ಕಳಿಸ್ತಾರೆ. ಇದನ್ನೆಲ್ಲ ನಮ್ ಕೂಲಿಗಳು ಹೋಗಿ ಹೋಗಿ ನೋಡ್ಕೊಂಡ್ಬಂದು ಇಲ್ಲ ಎಗರಾಡ್ತಾವ್ರೆ. ನೀವಾದ್ರೂ ಒಂದು ಹೇಳಿ ಬುದ್ಧಿ, ಆ ಕೂಲಿಗಳನ್ನ ಹತೋಟಿಯಲ್ಲಿ ಇಟ್ಕೋ ಅಂತ. ಅವಳಿಗೇನು ಹೇಳೋದು, ನಮ್ ಸ್ವಲ್ಪ ದಿವಸ ಹೋದ್ರೆ ಆ ಎಸ್ಟೇಟ್ ನನ್ನ ಕೈ ಕೊಡ. ಬುದ್ಧಿ, ಆ ಎಸ್ಟೇಟ್ ನ ಕೊಂಡ್ಕೊಂಡ್ರ ಬುದ್ಧಿ? ಫೂಲ್, ಅವರಿಬ್ರು ನಮ್ ಸೋದರತೆ ಮಕ್ಕಳಲ್ವೇನೋ, ಆ ಚಿಕ್ಕವಳು ತಾರ ಇದ್ದಾಳಲ್ಲ, ಅವಳೇ ನನ್ ಮುಂದೆ ಹೆಂಡತಿ ಆಗೋಳು. ಹಂಗಾದ್ರೆ ನಿಶ್ಚಯಾರ್ಥ ಆಗೋಯ್ತಾ ಬುದ್ಧಿ? ಅವಳು ಹುಟ್ಟಿದಾಗ್ಲೆ ಅವರಪ್ಪ ನಂಗೆ ಅಂತ ಹೆಸರಿಟ್ಟ. ಎಲ್ಲಿಗೆ ಹೊರಟಿದೀಯಾ? ಇಲ್ಲೇ ಸ್ವಲ್ಪ ತಿರುಗಾಡ್ಕೊಂಡು ಬರೋಣ ಅಂತ. ಹಾಗೆ ಪಕ್ಕದ ಎಸ್ಟೇಟ್ಗೆ ಹೋಗಿ ಪೋಸ್ಟ್ ಆಫೀಸ್ಗೆ ಟೆಲಿಫೋನ್ ಮಾಡಿ ಆ ಕಾರ್ ವಿಷಯ ಏನಾಯ್ತು ಅಂತ ತಿಳ್ಕೊತೀನಿ. ಹಾಗೆ ಒಬ್ಬಳೆ ತಿರುಗೋದು ಒಳ್ಳೇದಲ್ಲ, ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ಯಾರನ್ನು ಕರ್ಕೊಂಡು ಹೋಗ್ಲಿ, ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಗಂಡಸರೇ. ಯಾವ ಗಂಡಸಿನ ಜೊತೆಯಲ್ಲಿ ತಿರುಗಾಡ್ಬೇಡ ಅಂತ ಹೇಳ್ತೀಯಾ? ಹೌದಮ್ಮ ಹೌದು, ಗಂಡಸರು ಮೊಸಳೆ ಅಂತವ್ರು. ಮದುವೆಗೆ ಮುಂಚೆ ಮುಸ್ಮುಸ ಅಂತ ನಗ್ತಾರೆ, ಮದುವೆ ಆದ್ಮೇಲೆ ಹೆಣ್ಣಿನ ಜೀವನನೇ ಮುರ್ಕೊಂಡು ತಿಂತಾರೆ. ಅದಕ್ಕೆ ನಿನಗೆ ನನಗೆ ಮದುವೆ ಬೇಡ ಅಂತ ತೀರ್ಮಾನ ಮಾಡಿರೋದು. ಆದ್ರೆ ಆ ಜಗದೀಶ ನೀನು ಬೆಲ್ಲ ಹತ್ತಿದ್ದಾನೆ, ನೀನು ಒಬ್ಬಳೆ ತಿರುಗಾಡೋವಾಗ ಏನಾದ್ರೂ ತೊಂದರೆ ಮಾಡೋಣ. ಇರು, ಇದನ್ನ ಯಾವಾಗಲೂ ನಿನ್ ಜೊತೆಯಲ್ಲಿ ಈ ರಿವಾಲ್ವರ್ ಇಟ್ಕೊಂಡಿರು. ರಿವಾಲ್ವರ್? ಹೌದು, ಇದೆ ಬೇಗ ಹೋಗ್ಬಿಟ್ಟು ಬಾ. ಈ ಸ್ಥಳದಿಂದ ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಹಸಿರು ತುಂಬಿದ ಬೆಟ್ಟ, ಮಧ್ಯದಲ್ಲಿ ಹಾವನಾಗಿ ಹರಿತಿರೋ ಹೊಳೆ, ಪಕ್ಕದಲ್ಲಿ ನೀರು. ಒಂದು ನಿಮಿಷನೂ ನಿಮ್ಮ ಬಿಸಿರೋಕ್ ಸಾಧ್ಯ ಇಲ್ಲ. ಅಕ್ಕನ ಹತ್ರ ಹೇಳೋದಕ್ಕೂ ಧೈರ್ಯ. ಏನ್ ಮಾಡಿ? ಏನು ಯೋಚನೆ ಮಾಡ್ಬೇಡ ಚಿನ್ನ, ನಾನೇ ನಿಮ್ಮನೆಗೆ ಬಂದು ಎಲ್ಲಾನು ಒಂಥರ ಹತೋಟಿಗೆ ತರ್ತೀನಿ. ಸದ್ಯ ಆ ಕೆಲಸ ಮತ್ತೆ ಮಾಡ್ಬೇಡಿದ್ದಾರೆ. ಯಾಕೆ? ಅಕ್ಕನಿಗೆ ಗಂಟು ಅಂದ್ರೆ ಆಗೋಲ್ಲ. ನಿನಗೆ? ನೀನ್ ಯಾರು, ನಾನ್ ಯಾರು, ನಮ್ಮಿಬ್ರಲ್ಲೂ ಆತ್ಮೀಯತೆ ಬೆಳೆ ಹಾಗೆ ಮಾಡ್ದವನು ಯಾರು? ಯಾರವನು ಯಾರವನು, ಯಾರು ಕಾಣೆ ಆ ಸೂತ್ರಧಾರನು? ಬೆಳೆದ ಗಂಡನು ಎಲ್ಲೋ ತೋರಿಸಿ ಜೀವ ಬೆಸೆಯೋನು. ಯಾರವನು ಯಾರವನು ಯಾ
ಮದುವೆ ಅವ್ರಿಗೂ ಮಾಡಲ್ಲ, ನಾನು ಮಾಡ್ಕೊಳ್ಳಲ್ಲ. ನಿಮ್ಮಪ್ಪ ಸಹಾಯವಾಗಿ ತರಹ ಮಾತಾಡಲಿಲ್ಲ. ನಿನ್ನ ನಾನು ಕೊಡ್ತೀನಿ ಅಂತ ಹೇಳ್ದ, ಈ ದ್ರಾಬೇನ್ ಯಾರು ಕಟ್ಕೊಂತಾರೆ ಅಂತ ಹೇಳ್ದೆ, ಹೋಗ್ಲಿ ತಾರನ್ ಮಾಡ್ಕೊಂತ ಹೇಳ್ದ, ಹೂ ಅಂತ ಒಪ್ಕೊಂಡೆ. ಆ ಹೊಟ್ಟೆಯವರಿಗೆ ತಾರನ್ನಿಂದ ಅಗಲಿಸಿ ಇನ್ನೊಬ್ಬನ ಜೊತೆ ಸರ್ಸಾಡೋದು ಬಿಟ್ಟು ನನ್ನ ಹತ್ರ ತಾಳ್ಮೆ ಆಡ್ತಾ ಇದ್ಯಾ? ಕಣ್ಣಾರ ಕಂಡ್ರ ಹೊತ್ತಿಗೆ ಬೊಗಳ್ತಾ ಇರೋದು ರಾಜಮ್ಮ. ಅವಳು ಪೂರ್ತಿ ಕೆಟ್ಟ ಹಾಳಾಗೋದಕ್ ಮುಂಚೆ ನನ್ ಕೈನಲ್ಲಿ ತಾಳಿ ಕಟ್ಸು, ಆಮೇಲೆ ಬೇರೆ ವಿಷಯ. ನಿನ್ ಕೊಟ್ಟು ಮದುವೆ ಮಾಡೋದಕ್ಕಿಂತ ಅವಳು ಕುತ್ತಿಗೆ ಮತ್ತು ಬಾಗಿಲು ತಾಳೋದ್ ಮೇಲೆ ಹೊರಟೋಗೋ. ನನ್ ಬಗ್ಗೆ ಹೊರಟೋಗೋ. ಮದುವೆ ಅಂತೆ ಮದುವೆ, ತಾಳಿ ಹೊರಗೆ ಬಂದ್ಬಿಟ್ಟ ಚಂಡಾಳ ಚಿನ್ನದಂತ ಹುಡುಗಿ ಮೇಲೆ. ರಾಜಮ್ಮ, ನಾನ್ ಯಾರು ಅನ್ನೋದು ನಿನ್ಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲ. ನನ್ನ ಮಾತು ಅಂದ್ರೆ ಗುಂಡು ಹಾಕ್ದಾಗೆ. ನನಗ್ ತಿಳಿದೇ ಇದ್ರು ನಿನ್ನ ಯೋಗ್ಯತೆ ಎಲ್ಲ ಊರಿಗೆಲ್ಲ ಗೊತ್ತಿದೆ, ಪೊಲೀಸ್ ಸ್ಟೇಷನ್ ಗೊತ್ತಿದೆ. ಇಲ್ಲಿಂದ ಹೊರಟೋಗು,
ಇನ್ನೊಂದ್ ಸಲ ನಾನು ಬಂಗ್ಲಾ ಕಡೆ ಬರಬೇಡ, ನನ್ನ ಸಮಾಚಾರ ತೆಗಿಬೇಡ. ಬಂದ್ಲು ಅಂತ ಕಾಣುತ್ತೆ ರಾಜಮ್ಮ. ಸರಿಯಾಗಿ ವಿಷಯ ತಿಳ್ಕೋ, ಬರ್ತೀನಿ. ರಾಜಮ್ಮ ನನ್ನ ಮಾತು ಅಂದ್ರೆ ಗುಂಟು ಹಾಕ್ದಾಗೆ. ಯಾವನ್ ಜೊತೆಲ್ಲಿ ನೀನು ಕುಣಿತಾ ಇದ್ದಿದ್ದು? ಯಾರೇ ಅವನು? ಜಗ್ಗು ಬಿಡು ಕೈ. ಏಯ್ ನನ್ ಹೆಂಡತಿಯಾಗೋಳೆ ನೀನು ಗೊತ್ತಾ? ಇನ್ನೊಬ್ಬನ ಜೊತೆಲಿ ತಿರ್ಗೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ತಾರಾ ನನ್ನ ಮಾತು ಅಂದ್ರೆ ಗುಂಡು ಹಾಕ್ದಾಗೆ. ಅವನು ಯಾರು ಅಂತ ಹೇಳೋ ತನಕ ಬರೋದಿಲ್ಲ. ಹೇಳು ಯಾರು, ಯಾರೇ ಅವನು? ಇದನ್ ಬೇರೆ ಇಟ್ಟಿದ್ಯಾ? ಮತ್ತೆ ನಿನ್ ಯೋಗಿದೆ ಗೊತ್ತು, ಅಕ್ಕನು ಹೇಳಿದಾಳೆ ನೀನು ಯಾವ ಗಳಿಗೆಲ್ಲಾದ್ರೂ ಗಲಾಟೆ ಮಾಡಬಹುದು ಅಂತ, ಅದಕ್ಕೆ ಇದನ್ನು ಇಟ್ಟಿದ್ದೆ. ಹುಷಾರ, ನಿನ್ ಮೇಲೆ ನನ್ ಮೈಕೈ ಮುಟ್ಟಕ್ ಬಂದ್ರೆ ನಿನ್ ಹೆಣ ಉರುಳುತ್ತೆ. ಇಷ್ಟೊತ್ತು ಯಾರ ಜೊತೆಲಿ ಮಾತಾಡ್ಕೊಂಡು ಬಂದೆ? ಯಾವನ ಜೊತೆಲಿ ಹಾಡಿ ಕುಡಿದು ನಲ್ಬಾಡ್ ಬಂದೆ? ಯಾರ ಜೊತೆಲೂ ಇಲ್ಲ, ನಮ್ ಕಾರ್ ಸರಿ ಮಾಡಿದ್ನಲ್ಲ ಮೆಕ್ಯಾನಿಕ್ ಅವನ್ ಜೊತೆಲಿ. ಮತ್ತೆ ಜಗ್ಗು ಬಂದು ಏನೇನು ಬೊಗಳವ? ಅವನು ಬೊಗಳ್ತಾನೆ ನಿನ್ ಮೇಲಿನ ಹೊಟ್ಟೆ ಉರಿಯಿಂದ, ನನ್ ಮೇಲಿನ ಆಸೆಯಿಂದ. ನಿಜ ಅಂತ ತಿಳ್ಕೊತೀಯ ಅಕ್ಕ? ಇಲ್ಲ ಕಣೆ, ಅದಕ್ಕೆ ಅವನ ಚೆನ್ನಾಗಿ ಬೈದು ಕಳಿಸಿದೆ. ನೋಡು ತಾರ, ನಿನ್ನ ವಯಸ್ಸಂತಹದ್ದು, ಸುಂದರವಾಗಿರೋ ಹುಡುಗನ ಕಂಡ್ರೆ ನಿನ್ನ ಮನಸ್ಸು ಜ್ಯೋತಿ ಬಿಡಬಹುದು. ಹುಷಾರು, ಗಂಡಸನ ಬಲಿಗೆ ಬೀಳ್ಬೇಡ. ಬಲಿಗೆ ಬಿದ್ದು ನಿನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಬಂದಿಯಾಗಬೇಡ. ಈಗ ಹಕ್ಕಿಯಾಗಿ ಹಾರಾಡ್ತಿರೋ ನೀನು ನಾಳೆ ಗಂಡನ ಕೈಯಿಂದ ಬೊಬ್ಬೆಯಾಗಿ ಪಂದ್ಯದಲ್ಲಿರಬೇಕಾಗುತ್ತೆ. ಮಗು ಹುಷಾರಮ್ಮ ಹುಷಾರು. ಇಲ್ಲಕ್ಕ ಇಲ್ಲ. ತಾರಾ, ಆಫರ್ಗಳ ಮೇಲೆ ಆಫರ್ಗಳು ಬರ್ತಾ ಇದೆ. ಈ ಮುಟ್ಟಾಳ ಮಗ ಎಲ್ಲಿ ಹೋಗಿ ಕೂತಿದ್ದಾನೋ ಕಾಣಲ್ಲ. ನಂಜುಂಡಾ ನಂಜುಂಡಾ ಬಾರೋ ಇಲ್ಲಿ ನೋಡು, ಕಾಗದ ಬಂದಿದೆ ನೋಡು, ವರದಕ್ಷಿಣೆ 2 ಲಕ್ಷ ಕೊಡ್ತೀವಿ ಅಂತ ಬರ್ದಿದ್ದಾರೆ ನೋಡು. ಸ್ವಾಮಿ, ಮಳೆಗಾಲದಲ್ಲಿ ಸೌದೆ ರೇಟ್ ದಿನ ದಿನಕ್ಕೂ ಹೆಚ್ಚಿದ ಹಾಗೆಲ್ಲ ನಮ್ಮ ಹುಡುಗನ ವರದಕ್ಷಿಣೆ ರೇಟು ಕಾಗದ ಕಾಗದಕ್ಕೂ ಹೆಚ್ಚುತ್ತಾ ಇದೆ. ಹೌದು ಕಣೋ, ಅದಕ್ಕೆ ಹೇಳೋದು ಗಾಳಿ ಬಂದಾಗ ತೂರ್ಕೊ ಅಂತ. ಸ್ವಾಮಿ ಯಜಮಾನರೇ ನೋಡಿ, 2 ಲಕ್ಷ ವರದಕ್ಷಿಣೆ ಕೊಡ್ತೀವಿ ಅಂತ ಅವರು ನಮಗೆ ಕಾಗದ ಬರೆದಿರ್ಬೇಕಾಗಿದ್ರೆ ಹುಡುಗಿರೇನೋ ಅಯ್ಬಿರ್ಬೇಕು ಸ್ವಾಮಿ. ಅಯ್ಬೇನೋ ನಿನ್ ತಲೆ, ಕಣ್ಣು ಮೂಗು ಕಿವಿ ಎಲ್ಲ ಲಕ್ಷಣವಾಗಿದೆ. ವಯಸ್ಸು ವಿದ್ಯೆ ಬಣ್ಣ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚಾಗಿದೆ. ಆದ್ರೆ 2 ಕೈ ಬೆರಳುಗಳು ಮಾತ್ರ ಇವು ಉಳಿದಿದ್ದೆಲ್ಲ ಚೆನ್ನಾಗಿದೆ ಅಂತ ಬರ್ತಿದಾರಲ್ಲ. ತಗಿರಿ ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಿ ನೀವು? ಅಲ್ಲ, 2 ಕೈ ಬೆರಳು ಇಲ್ದಳೆ ಇರೋ ಹುಡುಗಿನ ನಮ್ಮ ರಮೇಶ ಕಟ್ಟಿಕೊಂಡು ಏನ್ ಸುಖ ಪಡ್ಬೇಕು ಸ್ವಾಮಿ? ಅಲ್ಲ, ಹಾಸಿಗೆ ಹಾಸ್ಕೊಡಕ್ಕಾಗತ್ತಾ? ಅಡಿಗೆ ಮಾಡಕ್ಕಾಗತ್ತಾ? ಎಲ್ಲ ಅಡಿಗೆ ಮರೆಸ್ಕೊಡಕ್ಕಾಗತ್ತಾ? ಅದಕ್ಕೋಸ್ಕರ ಕೆಲಸವನ್ನ ಇಟ್ಕೊಂಡ್ರೆ ಆಯ್ತು ಕಣೋ. 2 ಲಕ್ಷ ಕಾಣು, ಯಾರಿಗುಂಟು ಯಾರಿಗಿಲ್ವೋ? ನೆಲ್ಲಿ ನಾನು ಹುಡುಕ ಕರ್ಕೊಂಡು ಬಾರೋ, ನಾನು ಒಪ್ಪಿಸ್ತೀನೋ? ಸ್ವಾಮಿ ಯಜಮಾನ್ರೆ, ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಮಾತು ಕೇಳಿ ನೋಡಿ. ನಮ್ಮ ರಮೇಶ ಈ 2 ಲಕ್ಷನೂ ಒಪ್ಪೋದಿಲ್ಲ, ಈ ಹುಡುಗಿನೂ ಒಪ್ಪೋದಿಲ್ಲ. ಲಾ ಲಾ ಲಾ, ಅವರಪ್ಪ ನೀನೋ ನಾನು? ನೀವೇ ಸ್ವಾಮಿ. ನಿನ್ ತಲಾಟೆ ನನಗೆ ಬೇಕಾಗಿತ್ತು, ಹೋಗು. ನನ್ನ ಮಗನ ಒಪ್ಪಿಸೋ ಭಾರ ನನಗಿರ್ಲಿ, ಹೋಗ ಕೆಲಸ ನೋಡೋದು ನಿಮ್ಮಿಷ್ಟ ಸ್ವಾಮಿ. ರಮೇಶ, ಇಂಥ 2 ಲಕ್ಷದ ಚಾನ್ಸ್ ಬಿಡೋಕುಂಟೇನೋ? ಎಲ್ಲಿದೆಯೋ, ಏನ್ ಮಾಡ್ತಾ ಇದೆಯೋ, ನನಗೊಂದು ಗೊತ್ತಾಗ್ತಾ ಇಲ್ವಲ್ಲೋ. Thank you.
ಮಾನ ಮರ್ಯಾದೆ ಇಲ್ಲದೆ ಮುಟ್ಟಾಳ ಭಾನುವಾರ ದಿವಸ ಗೇಟ್ ಮುಂದೆ ಕಾರ್ ನಿಲ್ಲಿಸಿ ಕುಯ್ಯೋ ಕೊಯ್ಯೋ ಅಂತ ಹೊಡ್ಕೊಳ್ತಾ ಇರೋದು ಯಾರು ಗೊತ್ತಿಲ್ಲ. ಸರಿ, ನಾನೇ ಹೋಗಿ ಸರಿಯಾದ ಬುದ್ಧಿ ಕಳಿಸ್ತೀನಿ. ಹಾಕು ನಿಲ್ಪು ಹಾರನ್ನ, ಕುಯ್ಯೋ ಕೊಯ್ಯೋ ಅಂತ ಕಿವಿ ಚಿತ್ತಿರೋದಕ್ಕೆ ಯಾಕೋ ಆಗೋಗ್ಬಿಡ್ತೀಯಾ? ಬಾಗಲಕಾಯ ಕೂಲಿಯೋಳು ನಿನಗೆ ಇಷ್ಟು ಜೋರ್ ಇರ್ಬೇಕಾರೆ ಇನ್ ಯಜಮಾನಿ ಹೇಗಿರ್ಬೇಕು ಅಂತೀನಿ? ಯಾರ ಬಾಗಲಕಾಯ ಕೂಲಿ? ನೀನೆ ಗೇಟ್ ತೆಗಿತೀವ. ಏಯ್ ಮರ್ಯಾದಿಂದ ಮಾತಾಡು, ನಿನ್ಗೇನಾದ್ರು ತಲೆಗೆ ಕೆಟ್ಟಿದೇನು? ನಾನೇ ಕಣೋ ರಾಜಮ್ಮ, ಈ ಎಸ್ಟೇಟ್ ಓನರ್. ಓಹೋ, ನೀವೇನೋ ರಾಜಮ್ಮ, ನಿಮ್ ವಿಚಾರ ನಮ್ಗೆ ಮೊದ್ಲೇ ಚೆನ್ನಾಗ್ ಗೊತ್ತು. ನೀವೇ ಅಲ್ವೇ ಗಂಡಸ್ರ ತಲೆ ಕಂಡ್ರೆ ಆಗದೆ ಇರೋ ಬ್ರಹ್ಮಚಾರಿಣಿ? ನೀವು ಮದುವೆ ಮಾಡ್ಕೊಳ್ದೆ, ಅಯ್ಯೋ ಪಾಪ, ನಿಮ್ ತಂಗಿಗೂ ಮದುವೆ ಮಾಡಕ್ ಅವಕಾಶ ಕೊಡದೆ ನೆರೆದಾಡ್ತಿರೋರು ನೀವೇ ತಾನೆ? ಯಾರೋ ಯಾರೋ ಇದೆಲ್ಲ ನಿಮ್ಗೆ ಹೇಳಿದ್ದು? ಜಗ್ಗೂನು ಇಲ್ಲ ಪಗ್ಗೂನು ಇಲ್ಲ, ನಿಮ್ ವಿಷಯ ಎಲ್ಲ ತಿಳಿದಿರೋ ನಮ್ಮ ಆಫೀಸರ್, ಟ್ಯಾಕ್ಸ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಿಮ್ ಲೆಕ್ಕ ಎಲ್ಲ ತನಿಖೆ ಮಾಡಿ ನಿಮಗ್ ಟ್ಯಾಕ್ಸ್ ಹಾಕಕ್ ಬಂದಿದ್ದಾರೆ. ನೀವು ಟ್ಯಾಕ್ಸ್ ಕೊಡದೆ ಕಲ್ಲೆಕ್ಕ ಬರೆದು ಗೌರ್ಮೆಂಟ್ ಮೋಸ ಮಾಡ್ತಿದ್ದೀರಿ ಅಂತ ನಮಗ್ ಗೊತ್ತಾಗಿ ರಿಪೋರ್ಟ್ ಬಂತು. ಅವನ್ನೆಲ್ಲ ಸರಿಯಾಗಿ ನೋಡಿ ನಿಮಗ್ ಸರಿಯಾಗಿ ಒಂದ್ 5-6 ಲಕ್ಷ ರೂಪಾಯಿ ಟ್ಯಾಕ್ಸ್ ಹಾಕ್ಬೇಕು ಅಂತ ಬಂದಿದ್ದಾರೆ. 5-6 ಲಕ್ಷ ರೂಪಾಯಿ ಹಾಕ್ತಾರೆ? ಮತ್ತಿನ್ನೇನಮ್ಮ, 15 ಲಕ್ಷ ರೂಪಾಯಿ ಇನ್ಕಮ್ ಇದೆ ಅಂತ ನಿಮ್ಗೆ? ಇಲ್ಲಪ್ಪ ಇಲ್ಲ, ಯಾರು ಹೇಳಿದ್ದು ಎಲ್ಲ ಸುಳ್ಳು. ಅಯ್ಯಯ್ಯೋ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಒಳಗ್ ಬನ್ನಪ್ಪ ಕೂತ್ಕೊಂಡು ನಿಧಾನವಾಗಿ ಮಾತಾಡೋರಂತೆ. ಏನಮ್ಮ ಏನೋ ಬಾರೋ ಅಂತ ಮಾತಾಡ್ತಿದ್ದವ್ರು ಏನ್ರಪ್ಪ ಬನ್ನಿ ಅಂತ ಮರ್ಯಾದೆ ಶುರು ಮಾಡ್ರಿ. ನೀವು ಮೊದ್ಲೇ ಟ್ಯಾಕ್ಸ್ ಆಫೀಸರ್ ಕಡೆಯವರು ಅಂತ ಹೇಳಿದ್ರೆ ನಾನು ಆಗ್ಲೇ ಮರ್ಯಾದಿಂದ ಮಾತಾಡಿಸ್ತಾ ಇದ್ದೆ. ಬನ್ನಿಯಪ್ಪ ಒಳಗೆ ಬನ್ನಿ. ಬಂದೆ ಬಂದೆ. ಹಸಿನ ತುಪ್ಪ ಇದೆ, ಇನ್ ಸ್ವಲ್ಪ ಹಾಕಿಸ್ಕೊಳ್ಳಿ. ಜಾನಕಿಪತಿ, ಎಲ್ಲ ಜಾನಕಿಪತಿ, ಒಂದ್ ಸ್ವಲ್ಪ ತುಪ್ಪ ತಗೊಂಬರ. ಬೇಡಮ್ಮ, ಈಗ ಹೊಟ್ಟೆ ತುಂಬೋಗಿದೆ ನಂಗೆ. ಸರಿ, ನಿಮ್ ಆಫೀಸರ್ ಎಲ್ಲಿ ಇಳ್ಕೊಂಡಿದ್ದಾರೆ? ಪ್ರವಾಸಿ ಮಂದಿರದಲ್ಲಿ. ಅಯ್ಯಯ್ಯೋ, ಊಟ ತಿಂಡಿಗೆ ಅಲ್ಲೇನ್ ಅನುಕೂಲವಾಗಿರುತ್ತೆ? ನೀವು ಮೊದ್ಲೇ ಬರ್ತೀನಿ ಅಂತ ಒಂದು ಕಾಗದ ಬರ್ತಿದ್ರೆ ನಾನು ಹುಷಾರಾಗಿದ್ದು ನಮ್ಮಲ್ಲೇ ನಿಲ್ಕೊಳ್ಳೋದಕ್ಕೆ ನಿಮ್ಗೆಲ್ಲ ಏರ್ಪಾಟು ಮಾಡ್ತಿದ್ನಲ್ಲ. ಈಗ್ಲೂ ಆ ಕೆಲಸ ಮಾಡ್ಬೋದಲ್ಲ? ಸರಿ, ಟಿಫಿನ್ ಮುಗಿಸ್ಕೊಂಡು ಹೋಗಿ ಕರ್ಕೊಂಡು ಬಂದ್ಬಿಡಿ. ನಾನ್ ಕರೆದ್ರೆ ನನ್ ಮೇಲೆ ಅನುಮಾನ ಬರುತ್ತಮ್ಮ, ಒಳಗಡೆ ಏನಾದ್ರು ಸಮಥಿಂಗ್ ತಗೊಂಡ್ ಕರಿಯಕ್ ಬಂದಿದ್ದಾನೆ ಅನ್ಕೋತಾರೆ. ಬಹಳ ಸ್ಟ್ರಿಕ್ಟ್ ಆಫೀಸರು ಅಂದ್ರೆ ಅವರಿಗೆ ತಗೊಳ್ಳೋ ಪದ್ಧತಿ ಇಲ್ವೇನು? ಅಯ್ಯೋ, ಒಂದ್ ಲೋಟ ಕಾಫಿನೂ ತಗೊಳ್ಳಲ್ಲ ಅವರು. ಆದ್ರೂ ಅವರಲ್ಲೊಂದು ವೀಕ್ನೆಸ್ ಇದೆ ನೋಡಿ. ಏನದು? ಏನಿಲ್ಲ, ಅವ್ರಿಗೆ ಮದ್ವೆ ಆಗಿಲ್ಲ. ಈ ಮದ್ವೆ ಆಗಿಲ್ದಿರೋ ಹೆಂಗಸರು ಯಾರಾದ್ರೂ ಹೋಗಿ ಮಾತಾಡಿದ್ರೆ ಸುಲಭವಾಗಿ ನಗನಗ್ತಾ ಶಾಂತವಾಗಿ ಕೆಲಸ ಮಾಡ್ಕೊಟ್ಬಿಡ್ತಾರೆ ನೋಡಿ. ಹಾಗಾದ್ರೆ ಒಳ್ಳೇದೇ ಆಯ್ತು, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ತಾರಾ ತಾರಾ, ಒಂದ್ ಸ್ವಲ್ಪ ಇಲ್ಲಿ ಬಾಮ್ಮ. ಇವಳು ನನ್ ತಂಗಿ ತಾರಾ ಅಂತ, ಇವರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕಡೆಯವರು. ಟಿವಿ ಒಳಗೆ ಆಫೀಸರ್ ಇದಾರಂತೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಇವ್ರ ಯೋಗಕ್ಷೇಮ ಸ್ವಲ್ಪ ಗಮನಿಸ್ಕೊಮ್ಮ. ನೀವೇನ್ ಸಂಕೋಚ ಪಡ್ಕೋಬೇಡಿ, ನಿಮ್ಗೇನ್ ಬೇಕು ಹಾಕಿಸ್ಕೊಳ್ತೀನಿ. ನಾನು ಬರ್ತೀನಿ. ಅಬ್ಬಾ, ಎಂತ ನಾಟಕ ಆಡ್ತೀರಿ? ಏನ್ ಮಾಡೋದು, ಕೆಲಸ ಸಾಧಿಸ್ಬೇಕಾದ್ರೆ ನಾಟಕನೂ ಮಾಡ್ಬೇಕು, ಕೆಲವು ಸಮಯದಲ್ಲಿ ಥಕ್ಕೂ ಮಾಡ್ಬೇಕು. ವೀರಾದಿ ವೀರನಾದ ಅರ್ಜುನ್ ಅಂತವನೇ ಸುಭದ್ರೇನ್ ಹೊಡ್ಕೊಂಡು ಹೋಗ್ಬೇಕಾದಾಗ ಸನ್ಯಾಸಿ ವೇಷ ಹಾಕೊಂಡೋದಂತೆ. ಇನ್ನು ಈ ಪಾಮರ ಈ ತಾರಾದೇವಿನ ಹೊಡ್ಕೊಂಡು ಹೋಗ್ಬೇಕಾದಾಗ ಈ ಡ್ರೈವರ್ ಡ್ರೆಸ್ ಹಾಕೊಂಡು ಹೋಗೋದ್ರಲ್ಲಿ ಏನ್ ಹೆಚ್ಚು? ಸರಿ, ನೀವೇನು ಬಂದ್ರಿ? ಆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಯಾರು? ಅವರಾ? ಅವರು ನಮ್ಮ ನೋಡ್ತಾ ಇದ್ದೀರಾ? ಯಾರ್ ಬೇಕಾಗಿತ್ತು? ನಾನು ಟ್ಯಾಕ್ಸ್ ಆಫೀಸರ್.
ಆಫೀಸರ್ ನೋಡಕ್ ಬಂದಿದ್ದೆ. ಐ ಸಿ, ನಾನೇ ಟ್ಯಾಕ್ಸ್ ಆಫೀಸರ್. ನಮಸ್ಕಾರ. ನಮಸ್ಕಾರ. ಯಾರು ನೀವು? ನಾನು ರಾಜ ಎಸ್ಟೇಟ್ ಓನರ್ ರಾಜಮ್ಮ. ಓಹೋ, ರಾಜಮ್ಮ ನೀವೇನೇ? ಬನ್ನಿ ಬನ್ನಿ. ನಿಮ್ಮ ವಿಷಯ ನಾವು ಬಹಳ ಬಹಳ ಕೇಳಿದೀವಿ. ಏನ್ ಕೇಳಿದಿರ ಸರ್? ಸಂಬಂಧವಿರೋದ ವಿಷಯ ನಮ್ಗೆ ಜ್ಞಾಪಕ ಇರಲ್ಲ. ಸಂಬಂಧ ಇರೋದು ಮಾತ್ರ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಅದ್ ಸರಿ, ನೀ ವರ್ಷ ಟ್ಯಾಕ್ಸ್ ಎಷ್ಟು ಕಟ್ಟಿದಿರ? 1,25,000. ಅದಕ್ಕೆ ಸರ್ಕಾರಕ್ಕೆ ನಿಮ್ಮ ಅನುಮಾನ ಬಂದು ತನಿಖೆಗೋಸ್ಕರ ನಮ್ಮನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಲೆಕ್ಕ ಪತ್ರ, ವೋಚರ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆಯೋ ಎಲ್ಲ ಇಲ್ಲಿ ಕಳಿಸ್ಬಿಡಿ. ನಾವು ಕೂಲಂಕುಶ ಪರಿಶೀಲನೆ ಮಾಡಿ ವಾಪಸ್ ಕಳಿಸ್ಕೊಡ್ಲಾಗುತ್ತೆ. ಅದನ್ನೆಲ್ಲ ಇಲ್ಲಿಗೆ ಕಳ್ಸೋದಕ್ಕೆ ಹೇಗ್ ಸಾಧ್ಯವಾಗುತ್ತೆ ಸರ್? ತಾವೇ ನಮ್ಮ ಮಂಗಳಿಗೆ ಬಂದು ಎಲ್ಲಾ ಪುಸ್ತಕಗಳ ಪರಿಶೀಲನೆ ಮಾಡಬಹುದಲ್ಲ. ಅದು ಅಲ್ಲದೆ ಈ ಟಿವಿಲಿ ಊಟ ತಿಂಡಿಗಳ ವ್ಯವಸ್ಥೆಗೂ ಕಷ್ಟ. ನಮ್ ಬಂಗ್ಲೆಗೆ ಬಂದಿದ್ರೆ ಎಲ್ಲದಕ್ಕೂ ಅನುಕೂಲ. ಪ್ಲೀಸ್. ನಾವು ಸಾಧಾರಣವಾಗಿ ಯಾರ ಮನೆಗೂ ಹೋಗ್ತಾ ಇಲ್ಲ. ನೀವಿಷ್ಟು ಬಲವಂತ ಮಾಡ್ತಾರಿಂದ ಇಲ್ಲ ಅಂತ ಹೇಳೋಕ್ ಆಗಲ್ಲ. ಆಲ್ ರೈಟ್, ನಿಮ್ ಬಂಗ್ಲೆಗೆ ಬಂದು ಅಲ್ಲೇ ನಿಮ್ ಲೆಕ್ಕನೆಲ್ಲ ಚೆಕ್ ಮಾಡ್ತೀವಿ. ಆಗ್ಬೋದಲ್ಲ ನೆಟಿ? ನಮ್ಮ ಸಾಮಾನ್ ಎಲ್ಲ ಪ್ಯಾಕ್ ಮಾಡಿ ಕಾರ್ಗೆ ಹಾಕು. ಬನ್ನಿ ಸರ್, ಬನ್ನಿ. ನಂಜುಂಡ ಬಂತಲ್ಲೋ ಶ್ರಾವಣ ಮಾಸ, ಶುದ್ಧ ಸಪ್ತಮಿ ದಿನ ಲಗ್ನ ನಡೆದು ಹೋಗ್ಬೇಕು ಅಂತ ಹೆಣ್ಣೋರು ಹಠ ಹಿಡ್ದಿದಾರಲ್ಲೋ. ಹುಡುಗನ ಬಟ್ಟೆ ಬರೆಗೆ ಅಳತೆ ತಗೊಳಕ್ ಬರ್ತೀವಿ ಅಂತ ಟೆಲಿಗ್ರಾಮ್ ಕೊಟ್ಟಿದಾರಲ್ಲೋ. 2,00,000 ವರದಕ್ಷಿಣೆ ಜೊತೆಲೆ ತರ್ತಾರಂತಲ್ಲೋ. ಎಲ್ಲೋ ನನ್ನ ಮಗ ಹೇಳೋ ಬೆಪ್ಪು ನನ್ನ ಮಗನೇ. ನಾನು ಅವತ್ತೇ ಹೇಳಿದ್ಮೇಲೆ ಯಜಮಾನ್ರೆ ನನಗ್ ಗೊತ್ತಿಲ್ಲ ಅಂತ ಹೇಳಿ. ನೀನ್ ನಿಜ ಹೇಳ್ತಾ ಇಲ್ಲ, ತಿಂದು ಮನೆಗೆ ದ್ರೋಹ ಬಗಿತಾ ಇದೀಯಾ. ಸುಳ್ಳು ಬಗಳಿ ಬಗಳಿ ನನ್ನ ಮಗನ ನನ್ನಿಂದ ದೂರ ಮಾಡ್ತಾ ಇದೀಯಾ. ಸ್ವಾಮಿ ದ್ರೋಹ, ಸತ್ತು ನರಕದಲ್ಲಿ ಬಿದ್ದು ಹುಳುವಾಗ ಒದ್ದಾಡ್ಬೇಡ. ಯಜಮಾನ್ರೆ ಕ್ಷಮಿಸಿ, ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ, ಹೋದ್ರೆ ನಾನು ಕೈಲಾಸಕ್ಕೆ ಹೋಗು. ಎತ್ತಲಾಗಾದ್ರೂ ಹಾಳಾಗಿ ಹೋಗು. ಮೊದಲು ನನ್ನ ಮಗನ ಪತ್ತೆ ಮಾಡು, ಇಲ್ದಿದ್ರೆ ನಿಂಗೆ ಜೀವ ಸಹಿತ ಉಳಿಸೋದಿಲ್ಲ. ದುಡ್ಡು ಬೇಕಾದ್ರೆ ತಗೊಂಡೋಗು. ಅವ್ನು ಎಲ್ಲೆಲ್ಲಿ ಹೋಗ್ತಾ ಇದ್ನು ಅಲ್ಲೆಲ್ಲ ಹುಡ್ಕೊಂಡು ಹೋಗು. ಅಯ್ಯೋ, 2,00,000 ವರದಕ್ಷಿಣೆ ಯಾರಿಗುಂಟು ಯಾರಿಗಿಲ್ವೋ? ನಂಜುಂಡ ನಂಜುಂಡ. ಬೇಜಾರಾಯ್ತಕ್ಕ, ಹಾಗೆ ಎಸ್ಟೇಟ್ ನಲ್ಲಿ ಒಂದ್ ರೌಂಡ್ ಹುಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀನಿ. ವಾಕಿಂಗ್ ಹೋಗ್ತಾ ಇದೀಯೋ ಅಥವಾ ಟ್ಯಾಕ್ಸ್ ಆಫೀಸರ್ ಡ್ರೈವರ್ ಹತ್ರ ಮಾತಾಡೋಕ್ ಹೋಗ್ತಾ ಇದೀಯೋ? ದ್ರಾವಿಗಳು ಬರುತ್ತೋ ಲೆಕ್ಕ ನೋಡ್ಕೊಂಡು ತೊಲಗುತ್ತೋ ಅಂದ್ರೆ ಇಲ್ಲೇ ಬೇರೆ ಹುಡ್ಕೊಂಡು ಕುಕ್ಕಿಸಿ ಬಿಟ್ಟಿವೆ. ದಿನ ಹಗಲು ಹಾಲು ಮೊಸರು ಬೆಣ್ಣೆ ಕಾಸಿ ತುಪ್ಪ ತಿಂದ್ಕೊಂಡು ತೋಳು ಆಗ್ತಾ ಇದಾವೆ. ಕುತ್ತಿಗೆ ಹಿಡಿದು ಹತ್ತೇಟಿಂದ ಆಚೆಗೆ ತಳ್ಳೋಣ ಅಂದ್ರೆ ಎಲ್ಲಿ ಎದ್ವಾ ತದ್ವಾ ಟ್ಯಾಕ್ಸ್ ಹಾಕ್ಬಿಡ್ತಾರೋ ಅಂತ ಭಯ. ಹೀಗೆ ಭಯ ಪಟ್ಕೊಂಡು ಎಷ್ಟು ದಿನ ಸುಮ್ಮನೆ ಇರೋದು? ನೀನಂತೂ ಒಂದು ತಿಳಿದವಳು ಹಾಗೆ ಆಡ್ತೀಯ. ಸ್ವಲ್ಪ ಯೋಚನೆ ಮಾಡು. ಹೆಣ್ಣಿಗೆ ಗಂಡೇ ದಿಕ್ಕು ಅಂತ ಶಾಸ್ತ್ರ ಪುರಾಣಗಳು ಹೇಳಿಲ್ವೆ? ಏನಂದೆ? ಗಂಡಿನ ಸಹಾಯ ಇಲ್ಲದೆ ಹೆಣ್ಣು ಬಾಳೋಕೆ ಕಷ್ಟ ಅಂದೆ. ಅದಕ್ಕೆ ನೀನು ಮಾಡ್ಕೊಂಡು ನನಗೂ ಮಾಡು ಅಂದೆ. ಏನ ಮದ್ವೆನ? ಏನಂದೆ? ಮದ್ವೆನೆ? ನಿನಗೆಲ್ಲಾದ್ರೂ ತಲೆ ಕೆಟ್ಟಿದೆಯೇನೆ? ಮದ್ವೆ ಇಲ್ಲದೆ ಹೆಂಗ್ಸು ಬಾಳೋಕಾಗೋದಿಲ್ವೆ? ಗಂಡಸರು ವಂಚಕರು ಕಣೆ, ವಂಚಕರು.
ನಿನ್ನ ಪುರಾಣ ಶಾಸ್ತ್ರಗಳು ತುಂಬಾ ಗಂಟಿನ ದ್ರೋಹ ತುಂಬಿದೆಯಲ್ಲೇ. ಅಗಸ ಆಡಿದ ಮಾತು ಕಟ್ಟುಕೊಂಡು ತುಂಬಿದ ಗರ್ಭಿಣಿಯಾಗಿದ್ದ ಸೀತಾದೇವಿನ ಕಾಡಿಗಟ್ಟಿದನಲ್ಲೇ ರಾಮ ಗಂಡಸು, ಅದು ದ್ರೋಹ ಅಲ್ವೇನೆ? ಒಬ್ಬರಲ್ಲ ಇಬ್ಬರಲ್ಲ ಐದು ಜನ ಗಂಡಂದಿರು ಕೈ ಹಿಡಿದ ಹೆಂಡತಿ ಪಾಂಚಾಲಿನ ಪಗಡೆ ಆಟದಲ್ಲಿ ಪಣವಾಗಿಟ್ಟು ಸೋತರು ಪಾಂಡವರು ಗಂಡಸರು, ಇದು ದ್ರೋಹ ಅಲ್ವೇನೆ? ಇಂಥ ನೂರಾರು ಪುರಾಣ ಹೇಳಬಲ್ಲ ಕಣೆ. ತಾರ, ಮದುವೆ ಅನ್ನೋ ಬಂಧನಕ್ಕೆ ಸಿಕ್ಕಿ ನಮ್ಮ ಸ್ವಾತಂತ್ರ್ಯ ಸಿರಿ ಸಂಪತ್ತೆಲ್ಲ ಪತಿಯನ್ನು ಗಂಡಸರ ಪಾದಕ್ಕೆ ಒಪ್ಪಿಸಿ ಪಂಜರದ ಗಿಡಗಳಾಗಿ ಬಾಳಬೇಕು ಅಂತೀಯ? ಬೇಡಮ್ಮ ಬೇಡ, ನನ್ನ ಮಾತು ಕೇಳು, ನಿನ್ನ ಮನಸ್ಸು ಕೊಟ್ಟು ಬಿದ್ದು ಬಿಟ್ಟೆಯ. ಹೋಗು, ಹೋಗಿ ಪುಸ್ತಕ ಓದ ಕೂತ್ಕೋ. ಅಳ್ಬೇಡ ಅಕ್ಕ, ಅಳ್ಬೇಡ. ಇಲ್ಲಮ್ಮ, ನೀನು ಗಂಡಸನ ವಹಿಸ್ಕೊಂಡು ಮಾತನಾಡಿದ್ದು ಕೇಳಿ ನನಗೆ ಸಂಕಟ ಉಕ್ಕಿ ಬಂತು ಅಷ್ಟೇ. ನೀನು ಹೋಗು, ಆ ಇನ್ಕಮ್ ಟ್ಯಾಕ್ಸ್ ಆಫೀಸರು ಏನ್ ಮಾಡ್ತಾ ಇದಾರೋ ಏನ್ ಕತ್ತು, ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀನು ಹೊಳಗು. ಯಾಕಪ್ಪ ಹಾಗೆ ಓಡಾಡ್ತಾ ಇದೀಯಾ? ನಿಮ್ ಆಫೀಸರ್ ಎಲ್ಲಿ? ಒಳಗಿದ್ದಾರೆ. ಒಳಗಿದ್ದಾರೆ? ಹ್ಮ್, ಅಷ್ಟೊಂದು ಬುಕ್ ಮುಂದಿಟ್ಕೊಂಡು ಜಮಾನೋ ಖರ್ಚೋ ಖರ್ಚೋ ಜಮಾನೋ ಅಂತ ತಲೆ ಕರೆಸ್ಕೋತಾ ಕೂತಿದ್ದಾರೆ. ಯಾಕಪ್ಪ, ಇನ್ನು ಅವ್ರ ಚೆಕಿಂಗ್ ಮುಗಿಲಿಲ್ವೇನು? ಎಷ್ಟು ಬೇಗ ಎಲ್ಲಿ ಮುಗಿಯುತ್ತೆ ತಾಯಿ, ಬಹುಶಃ ಇನ್ನೊಂದ್ ಎರಡ್ ಮೂರ್ ತಿಂಗಳು ಬೇಕು. ಅಂದ್ರೆ ಅಲ್ಲೇ ತನಕ ನಮ್ಮ ಮನೇಲಿ ಇರ್ತೀರಿ ಎಲ್ಲಿ? ಮತ್ತೆ ಇನ್ನೇನ್ ತಾಯಿ, ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದೀರಾ, ಯಾಕೋ ನಿಮ್ಮನ್ನ ಬಿಟ್ಟು ಹೋಗಕ್ ಮನ್ಸೇ ಇಲ್ಲ ನೋಡಿ. ಬೇಡಪ್ಪ ಇರಿ, ಇರಿ, ಹಾಲು ಮೊಸರು ಬೆಣ್ಣೆ ಸಣ್ಣಕ್ಕೆ ಅನ್ನ ತಿನ್ಕೊಂಡು ಹಾಯಾಗಿರಿ. ಬೀದಿಲಿ ಹೋಗೋ ಭೂತನ ಮನೆಯಲ್ಲಿ ಕರ್ಕೊಂಡು ಬಂದು ಕೂರ್ಸಾಗಾಯ್ತು. ಬುದ್ಧಿ ವತ್ಸಮಾಚಾರ ತಿಳಿತಾ? ಏನದು? ನಿಮ್ ಮತ್ತೆ ಮಗಳು ರಾಜಮ್ಮನ್ ಮನೆಯಲ್ಲಿ ಯಾರೋ ಇಬ್ಬರು ಗಂಡಸರು ಸೇರ್ಕೊಂಡ್ಬಿಟ್ಟವ್ರಂತೆ. ಅವತ್ತೇ ನನ್ ಕಣ್ಣಿಗೆ ಬಿತ್ತು, ಒಬ್ಬರು ಮಾತ್ರ ಖಂಡಿತ, ಅವನ ಜೊತೆಲಿ ಇನ್ನೂ ಒಬ್ಬ ಇದ್ದಲ್ಲ. ಹ್ಮ್ ಬುದ್ಧಿ, ಏನೇನೋ ಲೆಕ್ಕಪತ್ರ ಎಲ್ಲ ತೋರಿಸ್ತಾವ್ರಂತೆ, ಅವರೆಲ್ಲ ಸೇರ್ಕೊಂಡು ಒಳಗೆ ಏನೋ ಮಾಡ್ತಾವ್ರೆ. ಬುದ್ಧಿ ನನಗ್ ಗೊತ್ತು ಕಾಣೋ ಸಿದ್ರಾಮು, ಆ ರಾಜಿ ನನಗೆ ದೋಖ ಹೊಡೆದು ಬಿಟ್ಟು ಆ ತಾರ ನಿನ್ಯಾರಿಗೂ ಗಂಟು ಹಾಕೋಕ್ ನೋಡ್ತಾ ಇದ್ದಾಳಲ್ವೇ ಸಿದ್ರಾಮು. ಹ್ಮ್ ಬುದ್ಧಿ ಅಷ್ಟು ಮಾಡಿ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ರಾಜಿ ಕೆಂಡದ ಜೊತೆ ಕೆಂಡಾಳಕ್ ನೋಡ್ತಾ ಇದೀಯಾ? ಕೈ ಸುಟ್ಕೊಂಡಿಯ ಹುಷಾರ್, ನನ್ನ ಮಾತು ಅಂದ್ರೆ ಗುಂಡು ಹಾಕ್ತಾಗೆ. ಏನ್ರಿ ನೀವು ಮಾಡಿರೋದು, ಲೆಕ್ಕನೇ ನೀವು ಬರೆಸಿರೋದು? ಛೇ 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 ಛೇ, ಜಮಗ ಜಾಗದಲ್ಲಿ ಖರ್ಚು, ಖರ್ಚಿನ ಜಾಗದಲ್ಲಿ ಜಮ. ಹೀಗಾದ್ರೆ ನಾವ್ ಹೇಗ್ರಿ ಕೂಡ್ಕೊಳ್ಳೋದು? ಅಯ್ಯೋ ಕೂಡ್ ಕಳ್ಕೊಳ್ಳೋದು ಎಲ್ಲ ಸರಿಯಾಗಿದೆ, ನೀವ್ ಯಾಕೆ ಹೇಗೆ ತಪ್ಪು ಅಂತ ಇದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೇನ್ ಅರ್ಥ ಆಗಿದೆ ಹೇಳಿ ನೋಡೋಣ, ನೀವ್ ಯಾರನ್ನು ನಿಮ್ಗೆ ಅರ್ಥ ಆಗ್ತಲ್ಲ, ಇನ್ ಇನ್ಕಮ್ ಟ್ಯಾಕ್ಸ್ ವಿಷಯ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ಏನು ನಾನು ಯಾರು ಅನ್ನೋದು ನನಗೆ ಅರ್ಥವಾಗ್ಲಿಲ್ವೇ? ಅರ್ಥವಾಗಿದ್ದಿದ್ರೆ ಇಷ್ಟು ದಿವಸ ಸುಮ್ಮನೆ ಯಾಕೆ ವ್ಯರ್ಥ ಮಾಡ್ಕೊಡ್ತಿದ್ರಿ? ಏನ್ರಿ ಅದು ವ್ಯರ್ಥ ಮಾಡ್ಕೊಂಡಿರೋದು? ಜೀವನ, ಬಾಳು, ಬದುಕು. ಅಲ್ರಿ ರಾಜಮ್ಮನವ್ರೆ, ನಿಮ್ಮ ಮುಖ ಯಾವತ್ತಾರು ಕನ್ನಡಿನ ನೋಡ್ಕೊಂಡಿದ್ದೀರೇನ್ರಿ? ನಿಮ್ಮ ಕಣ್ಣುಗಳು ಹೇಗಿದೆ ಅಂತ ಕನ್ನಡಿನ ನೋಡ್ಕೊಂಡಿದ್ದೀರೇನ್ರಿ? ಸಂಪಿಗೆವನ ಆಗಿರೋ ನಿಮ್ಮ ಮೂಗನ ಕನ್ನಡಿ ನೋಡ್ಕೊಂಡಿದ್ದೀರೇನ್ರಿ? ಕಣ್ಣಿನ ನೋಡ್ಕೊಂಡಿದ್ದೀರೇನ್ರಿ? ಇಲ್ಲ, ನಿಮ್ಮ ವದನಹಾರದಿಂದ ಸೌಂದರ್ಯದ ನಿಧಿಯಾಗಿ ಶೃಂಗಾರದ ನೆಲೆಯಾಗಿ ರತಿ ರಂಭೀರಿಗಿಂತಲೂ ಸುಂದರವಾಗಿದೆ ಅನ್ನೋದನ್ನ ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀರೇನ್ರಿ? ಇಲ್ಲ ಇಲ್ಲ, ನೀವು ನೋಡ್ಕೊಂಡಿಲ್ಲ. ಹೋಗಿ ಹೋಗಿ, ಇವತ್ತಾದ್ರೂ ನಿಮ್ಮ ಮುಖ ನೋಡ್ಕೊಂಡು ಬನ್ನಿ, ಹೋಗಿ. ರಾಜಮ್ಮನವ್ರೆ, ನಿಮ್ಮ ಕೈ ಯಾವತ್ತಾರು ಕರಡಿಲ್ ನೋಡ್ಕೊಂಡಿದ್ದೀನಿ?
ತೇಜವಿ, ಅವನು ಹೇಳಿದ್ದಕ್ಕಿಂತ ಚೆನ್ನಾಗೇ ಇದ್ದೀನಿ. ತುಟಿಗಳು ತೊಂಡೆ ಹಣ್ಣು ಒಂದ, ಚೆಚ್ಚೆ ನಿಂಬೆ ಹಣ್ಣಿ ತಾಗಿದೆ. ರಾಜಿ ಎಳೆ ರಾಜಿ, ನೀನೆಷ್ಟು ಸುಂದರವಾಗಿದೆಯೇ. ನಿನ್ ಮುಂದೆ ರಥಿ ರಂಭಿಯರ್ನ ದಿವಾಳಿಸ್ಬೇಕು. ರಾಜಿ ರಾಜಿ. ನೀವೇನ ಜಗ್ಗುನರು? ಏನೇನೋ ಹೇಳ್ ಕಳಿಸಿದ್ರಂತಲ್ಲ. ಏನೂ ಇಲ್ಲ, ನಿನ್ ಒಳ್ಳೇದಕ್ಕೋಸ್ಕರ ಕೆಲವು ವಿಷಯಗಳು ನಿನ್ ಹೇಳ್ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳ್ ಕಳಿಸ್ತೀನಿ. ಹೇಳಿ ರಾಜಮ್ಮನಿಗೂ ನಿನ್ ಏನ್ ಸಂಬಂಧ? ಸಂಬಂಧ ಏನಿಲ್ಲ, ಅವ್ರ ಮನೆಗೆ ಬಂದಿರೋ ಆಫೀಸರ್ ಡ್ರೈವರ್ ಅಷ್ಟೇ. ಡ್ರೈವರ್ ಅಂತ ಡ್ರೈವರ್ ರಾಸ್ಕ್. ಡ್ರೈವರ್ ಆದನು ಮನೆ ಬಾಗಿಲಲ್ಲಿ ಬಿದ್ದಿರ್ಬೇಕೆ ಹೊರತು ಮುಂದೆ ನನ್ನ ಹೆಂಡತಿ ಆಗ್ಬೇಕಾಗಿರೋ ತಾರ ಜೊತೆಯಲ್ಲಿ ಸರಸಾಡೋದಕ್ಕೆ ನೀನ್ ಯಾರು ಅವಕಾಶ ಕೊಟ್ಟು? ಅದನ್ನ ಕೇಳೋದಕ್ಕೆ ನೀವ್ಯಾರು? ನಾನ್ ಯಾರು? ಗಂಡಸರ್ ಸಂಬಂಧಪಟ್ಟ ವಿಷಯ ನಿನಗೆ ಅರ್ಥ ಆಗಲ್ಲ. ನನ್ನ ತಾರಾನ ನನ್ನ ಕೈನಿಂದ ತಪ್ಪಿಸಿ ಇನ್ನೊಬ್ಬನ ಕೈಲಿಡೋದಕ್ಕೆ ಅವಳ ಅಕ್ಕ ಪ್ರಯತ್ನ ಪಡ್ತಾ ಇದ್ದಾಳೆ. ನೋಡ್ಕೊಂಡು ಸುಮ್ಮನೆ ಇರ್ಲೇನು? ಸಾಧ್ಯವಿಲ್ಲ ರಜನಿ, ಸಾಧ್ಯವಿಲ್ಲ. ತಾರಾ ಎಂದಿತ್ತು ನನ್ನವಳು, ನನ್ನವಳು, ನನ್ನವಳೇ. ಹಾಗಾದ್ರೆ ಅವಳು ನಿಮ್ಮವಳಾದ್ರೆ ನಾನು ನನ್ನ ಗತಿ ಏನು? ಈಗಿಂತಲೂ ಹೆಚ್ಚು ಸುಖ ಆಗಿರ್ತೀಯ. ಮೋಹದ ರಾಣಿ, ಆ ತಾರ ಆಸ್ತಿ ತರೋ ಅತಿಥಿ. ಬೇಡ, ಅವರ ಇಷ್ಟ ಇಲ್ಲದ ಮೇಲೆ ನೀವು ಎಷ್ಟು ಪ್ರಯತ್ನ ಪಟ್ಟರು ಸಾಧ್ಯವಿಲ್ಲ. ಸಾಧ್ಯವಿಲ್ಲ ರಜನಿ, ನನ್ನ ಮಾತು ಅಂದ್ರೆ ಗುಂಡು ಹಾಕದಾಗೆ. ಇಂದಲ್ಲ ನಾಳೆ ಸಾಧ್ಯವಾಗಲೇಬೇಕು, ಹಾಗೆ ಆಗುತ್ತೆ.
ಬೇಡ. ನನಗೆ ತಾರ ಬೇಕು. ಅವಳು ಹಿಂದೆ ತಿರುತ್ತಾರೋ ಬಚ್ಚ ಅವನು ಬೇಕು. ಹಿಡ್ಕೊಂಡು ಬನ್ನಿ, ಇಲ್ಲದೆ ಹೋದ್ರೆ ಒಂದು ಹೆಣ ತಗೊಂಬನ್ನಿ, ತಲೆಗೆ 10,000. ಹೋಗಿ ಹೋಗಿ ಹೋಗಿ. ಹುಲಿ ಹಾರಾಡ್ತಾ ಇರೋ ಕಾಡಿಗೆ ಕುರಿ ಬಂದು ಎಗರಾಡ್ತಾ ಇದೆ. ಎಗರಾಡ್ಲಿ, ಅದರ ರಕ್ತ ಹೀರೋರ್ಗೂ ಹುಲಿಗೆ ಸಮಾಧಾನವಿಲ್ಲ. ರಜನಿ, ನನ್ನ ಮಾತು ಅಂದ್ರೆ ಕರೆಕ್ಟ್. ರೀ ಇನ್ಸ್ಪೆಕ್ಟ್ರೆ, ನಿಮ್ ಡ್ರೈವರ್ ತುಂಬಾ ಧೈರ್ಯಶಾಲ್ರಿ. ನನಗೇನು ಅಂತ ತಿಳ್ಕೊಂಡಿದ್ದೆ, ನನ್ನ ತಂಗಿ ಮಾನ ಮರ್ಯಾದೆ ಕಾಪಾಡ್ದ. ನಾನಿದ್ದಿದ್ರೆ ತಂಗಿ ಜೊತೆ ಲಕ್ಕನ್ನು ಕಾಪಾಡ್ತಾ ಇದ್ದೆ. ಈಗಲಾದ್ರೂ ನಿಮ್ಗೆ ಗೊತ್ತಾಯ್ತೆ, ಒಂದು ಹೆಣ್ಣಿನ ರಕ್ಷಣೆಗೋಸ್ಕರವಾಗಿ ಒಂದು ಗಂಡು ಬೇಕೇ ಬೇಕು ಅನ್ನೋದು. ಏನ್ರಿ ಏನೇನು ಹೇಳ್ತಾ ಇದ್ದೀರಲ್ಲ. ನಾನು ಹೇಳಬೇಕಾದ್ದು ಇನ್ನೂ ಬೇಕಾದಷ್ಟಿದೆ. ಅದಿರ್ಲಿ, ಅವತ್ತು ನಾನು ಹೇಳಿದ್ನಲ್ಲ, ಕಣ್ಣು ಮೂಗು ಮುಖ ತುಟಿ ಯೋಚನೆ ಮಾಡಿದ್ರ, ಕರಡಿಲ್ ನೋಡ್ಕೊಂಡ್ರ ಯಾಕೆ ಕಾಣಿಸ್ತು? ರತಿ, ರಂಭೇರಿಗಿಂತ ನಾನೇ ರೂಪವತಿ ಅಂತ ಕಾಣಿಸ್ತು. ಹಾ, ಅದು ಗೊತ್ತಿದ್ದೇ ನಾನು ನಿಮ್ಗೆ ಹೇಳಿದ್ದು. ಈಗಲಾದರೂ ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಬಂತು ತಾನೆ. ಈಗ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ರಾತ್ರಿ ಮಂಚದ ಮೇಲೆ ನೀವೊಬ್ಬರೇ ತಾನೇ ಮಲಿಕೊಳ್ಳೋದು? ರೀ ಇನ್ಸ್ಪೆಕ್ಟ್ರೇ, ಏನೇನು ಮಾತಾಡ್ತಾ ಇದ್ದೀರಲ್ಲ. ನನ್ನ ಮಾತು ಪೂರ್ತಿ ಕೇಳಿ, ಕೇಳಿ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಒಬ್ಬರೇ ತಾನೇ ಮಲಿಕೊಳ್ಳೋದು? ಒಬ್ಬಳೆ. ತಂಗಿ? ಅವಳೊಂದು ರೂಮ್ನಲ್ಲಿ ಮಲಗ್ತಾಳೆ, ನಾನೊಂದು ರೂಮ್ನಲ್ಲಿ ಮಲಗ್ತೀನಿ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು. ಬಾಕಿ ವಿಷಯ ಕೇಳಿ. ಇವತ್ತ ರಾತ್ರಿ ನೀವು ಒಬ್ಬರೇ ಮಲಗಿದ್ದಾಗ ನಾನು ಹೇಳಿದ್ದನ್ನೆಲ್ಲ ಯೋಚನೆ ಮಾಡಿ. ಹೇಳಿ ಹೇಳಿ, ಏನದು? ರತಿ ರಂಭೀರ್ನ ಮೀರಿಸಿರೋ ಈ ರೂಪ, ಕಮಲದಂಥ ಮುಖ, ಕಪ್ಪೆ ಚಿಪ್ಪಿನಂಥ ಕಣ್ಣು, ತೊಂಡೆ ಹಣ್ಣಿನಂಥ ತುಟಿ. ತೊಂಡೆ ಹಣ್ಣಲ್ಲ, ನಿಂಬೆ ಹಣ್ಣು. ಹೌದೌದು, ನಿಂಬೆ ಹಣ್ಣು, ನಿಂಬೆ ಹಣ್ಣು. ಇಷ್ಟೆಲ್ಲ ಇದ್ದು ಏನು ಉಪಯೋಗ? ಏನು ಉಪಯೋಗ? ದುರುಪಯೋಗ ಆಗಬಾರದು, ಉಪಯೋಗವಾಗಬೇಕು. ಯಾಗ ಉಪಯೋಗಿಸ್ಕೋಬೇಕು, ಅದಕ್ಕೆ ಯಾರ ಸಹಾಯ ಬೇಕು, ಬೇರೇನು ಯೋಚನೆ ಮಾಡಬೇಡಿ. ಹೋಗಿ ಹೋಗಿ, ನಾನು ಹೇಳಿದ್ದನ್ನೇ ಯೋಚನೆ ಮಾಡಿ, 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 ಯೋಚನೆ ಮಾಡಬೇಡಿ. ಹೋಗಿ ಹೋಗಿ, ನಾನು ಹೇಳಿದ್ದನ್ನೇ ಯೋಚನೆ ಮಾಡಿ, ನಾನು ಹೇಳಿದ್ದನ್ನೇ ಯೋಚನೆ ಮಾಡಿ, ನಾನು ಹೇಳಿದ್ದನ್ನೇ ಯೋಚನೆ ಮಾಡಿ, ನಾನು ಹೇಳಿದ್ದನ್ನೇ ಯೋಚನೆ ಮಾಡಿ, ನಾನು ಹೇಳಿದ್ದನ್ನೇ ಯೋಚನೆ ಮಾಡಿ.
ಬ್ರಹ್ಮಣಿ ಓ ಬ್ರಹ್ಮಚಾರಿಣಿ ರಸಿಕನ ಜೋಡಿ ಇಲ್ಲದ ತರುಣಿ ರಮಣಿ ಓ ಬ್ರಹ್ಮಚಾರಿಣಿ ರಸಿಕನ ಜೋಡಿ ಇಲ್ಲದ ತರುಣಿ ಏನು ಪ್ರಯೋಗ ಈ ರೂಪ ಸಿಂಗಾರ ಯಾರಿಗೆ ಸುಖವೇ ನನ್ನ ಬಂಗಾರ ನಾರಿ ವೈಯಾರಿ ಸುರ ಸುಂದರಿ ನೀನೇ ಸುಕುಮಾರಿ ಕಿನ್ನರರ ಕಮಲೆಯರ ಮೀರಿ ಸುಮಾರ ಮನೋಹರಿ ನಾರಿ ವೈಯಾರಿ ಸುರ ಸುಂದರಿ ನೀನೇ ಸುಕುಮಾರಿ ನೋಡ್ ನಾಚ್ಕೋತೀರಿ ರಾತ್ರಿ ಏನಾಯ್ತ್ರಿ ನೀವು ನೀವು ಕನಸಿನಲ್ಲಿ ಬಂದು ಬಂದು ನಿದ್ರೆ ಎಲ್ಲ ಹಾಳು ಮಾಡಿದ್ರಿ ನನಗೆ ಅದೇ ಯೋಚನೆ ಆಗ್ಬಿಟ್ಟಿದೆ ನಿಮ್ಮ ಹತ್ರ ಸ್ವಲ್ಪ ಗುಟ್ಟಾಗಿ ಮಾತಾಡ್ಬೇಕು ಜಾರಿ ತುಪ್ಪಕ್ಕೆ ಬಿತ್ತು ತಮ್ಮಣ್ಣ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು 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 ಏನು ರೇಜರ್ ಯಾರಿಗೆ ನಿನಗೆ ಮಖ ನೋಡ್ತಾ ಇದ್ದೀಯೋ ಚೆನ್ನಾಗಿ ಅರ್ಥ ಮಾಡ್ಸಂದಿದ್ದೀನಿ ಇಟ್ಕೋ ತಗೊಳು ಏ ಮೀಸೆ ಮೇಲೆ ಕೈ ಇಟ್ಟು ಹಠ ಮಾಡಿದ್ಯಲ್ಲ ಶ್ರಾವಣ ಮಾಸ ಮುಗಿಯೋದ್ರೊಳಗೆ ನನ್ನ ಮಗನ ಮದುವೆ ಮಾಡ್ತೀನಿ ಅಂತ ಇದು ಶ್ರಾವಣ ಮಾಸ ಗೊತ್ತಿದ್ಯಾ ಮದುವೆ ಮಾಡೋಕ್ಕಾಗದೇ ಇದ್ರೆ ಮೀಸೆ ಬೋಳಿಸ್ಕೋ ತಗೊಳ ಲಗ್ನ ಪತ್ರಿಕೆ ನಾಡಿದ್ದು ನನ್ನ ಮಗಳ ಮದುವೆ ಬಂದು ಕಣ್ ತುಂಬಾ ನೋಡಿ ಹೊಟ್ಟೆ ಉರಿ ಪಟ್ಕೊಂಡು ಹೋಗು ಶ್ರಾವಣ ಮಾಸ ಕಳೆದು ಭಾದ್ರಪದ ಪಾಡ್ಯಮಿನೇ ಬರ್ತೀನಿ ಮೀಸೆ ಬೋಳಿಸ್ಕೊಂಡು ಮುಖ ತೋರ್ಸೋಕ್ ಸಿದ್ಧವಾಗಿರು ಹುಷಾರ್ ಬೇಜರ ನಾನು ಕಳೆದ್ಬಿಟ್ಟಿ ಜರ್ಮನ್ ರೇಜರ್ ಪ್ರಭಾದೋರ್ ಗುಡ್ ಲಕ್ಕೋ
ರಾವ್ ಹದ್ದೋರ್ ಧರ್ಮರತ್ನಾಕರ. ನಂಜುಂಡ ನಂಜುಂಡ ಬಾರೋ ಇಲ್ಲಿ ಬೇಕು ಪಾ. ಅಪ್ಪಣೆ ಮಾಡಿ ಯಜಮಾನ್ರೆ. ಏನೋ ಇದು ಏನೋ ಇದು ಹಜಾಮತ್ತಿನ ಕತ್ತಿ ಇದನ್ನೇ ಆಗ್ತಂದ್ರಿ ಶೇವಿಂಗ್ ಸಲೂನ್ ಓಪನ್ ಮಾಡ್ತೀರಾ? ಅಯ್ಯೋ ಮುಟ್ಟಾಳ, ಶ್ರಾವಣ ಕಳೆದು ಭಾದ್ರಪದ ಬಂದ ದಿವಸನೇ ಮೀಸೆ ಬೋಳಿಸ್ಕೊಂತ ಹೇಳಿ ಕೊಟ್ಟು ಹೋಗಿದ್ದಾರಲ್ಲ ಆ ಮಾವನಣ್ಣು. ಓ, ಒಂದಾನಿಗೆ ಎರಡು ಹಣ್ಣು ಮಾಡ್ತಾ ಇದ್ದಲ್ಲ ಆ ಧರ್ಮರತ್ನಾಕರು. ಹೌದು ಕಣೋ, ಹೌದು. ಅದೃಷ್ಟ ಕೆಟ್ಟರೆ ತಿಗಿಣಿಗಳು ತಿಮಿಂಗಿಲುಗಳಾಗ್ತಂತೆ ಕಣೋ. ಎಲ್ಲಾದ್ದು ನನ್ನ ಕುಲಪುತ್ರನಿಂದ ನೋಡೋ. ಅವನು ಏನು ಮಾಡ್ದ ಸ್ವಾಮಿ? ಜನ್ಮ ಕೊಟ್ಟ ಅಪ್ಪನಿಗೆ ಮೀಸೆ ಬೋಳಿಸ್ಕೊಳ್ಳೋ ಸ್ಥಿತಿ ತಂದಿಟ್ಟವನನ್ನು. ದುಡ್ಡಿಗೆ ದುಡ್ಡು ಹೋಯ್ತು, ಮೀಸಿಗೆ ಮೀಸೇನು ಹೋಗೋ ಕಾಲ ಬಂದಿದೆಯಲ್ಲೋ. ಹೋದ್ರು ಹೋಗ್ಲಿ ಬಿಡಿ ಸ್ವಾಮಿ, ಕಾಫಿ ಕುಡಿಯೋಕ್ ಸುಲಭವಾಗಿ ಹೋಯ್ತು. ಅಯ್ಯೊತ್ತು ನಿನ್ನ ಬಾಯಿಗಟ್ಟು ಬೆಂಕಿ ಹಾಕ. ಲೋ, ರಾವ್ ಬಹದ್ದೂರ್ ಅನ್ನೋ ಟೈಟ್ಲಿಗೆ ಅಪಕೀರ್ತಿ ಪಡೀತಲ್ಲೋ. ರಮೇಶ, ನನ್ನ ಮಗನೇ, ಅಪ್ಪನಿಗೆ ಎಂತ ಸ್ಥಿತಿ ತಂದಿಟ್ಟೋ. ಏನಿಲ್ಲ, ನನ್ ಫೇಸ್ ಪೌಡರ್ ಡಬ್ಬ. ಫೇಸ್ ಪೌಡರ್ ಡಬ್ಬನೇ ಇಲ್ಲ, ಎಲ್ಲ ಇರಬೇಕು. ಸರಿಯಾಗಿ ನೋಡು, ಸಿಗುತ್ತೆ. ಇದೇನಕ್ಕ ಚಂಕಿ ಹಚ್ಚಿಕೊಂಡಿದ್ದೀಯಾ? ಏನೂ ಇಲ್ಲ, ಒಂದ್ ಸ್ವಲ್ಪ ತಲೆ ನೋಯ್ತಾ ಇತ್ತು ಅದಕ್ಕೆ. ಓಹೋ, ಇದೇನಕ್ಕ ತುಟ್ಟಿಗೆ ಲಿಪ್ಸ್ಟಿಕ್ ಬೇರೆ ಹಚ್ಕೊಂಡಿದ್ಯಾ? ಚಳಿಗಾಲ, ತುಟೆಲ್ಲ ಒಡೆದೋಗಿತ್ತು. ಇದನ್ನ ಹಚ್ಕೊಂಡ್ರೆ ವಾಸಿ ಆಗುತ್ತೇನೋ ಅಂತ ಹಚ್ಕೊಂಡೆ. ಹುಬ್ಬ ತಿದ್ಕೊಂಡು ಕಣ್ಣಿಗೆ ಬೇರೆ ಕಪ್ ಹಚ್ಕೊಂಡಿದ್ಯಾ? ಕನ್ನಡಕಾನು ತೆಗೆದ್ಬಿಟ್ಟೆ ಕಣೆ, ಈಗ ಚಂದ ಕಾಣುತ್ತೆ. ಕನ್ನಡಕ ಇಲ್ದೆ ಓದಕ್ಕೂ ಆಗುತ್ತೆ. ಓಹೋ, ಅಕ್ಕ ದಿನ ನೀನು ಹೀಗೆ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಹೇಗ್ ಕಾಣಿಸ್ತೀವ್ ಗೊತ್ತಾ? ಹೇಗ್ ಕಾಣಿಸ್ತೀನಿ? 16 ವರ್ಷದ ಹುಡುಗಿಯಾ ಕಾಣಿಸ್ತೀಯ. ಹೌದೇನೆ, ನಿನ್ನ ಕಣ್ಣಿಗೆ ಮಾತ್ರ ಹಾಗೆ ಕಾಣಿಸ್ತೀನ, ಇಲ್ಲ ನೋಡಿದವ್ರ ಎಲ್ರ ಕಣ್ಣಿಗೂ ಹಾಗೆ ಕಾಣಿಸ್ತೀನ? ಹೇಗೆ ನೀನು ಅಲಂಕಾರ ಮಾಡ್ಕೊಂಡಿರೋವಾಗ ಇಂದ್ರನ ಕಣ್ಣಿಗೆ ಏನಾದ್ರೂ ಬಿದ್ರೆ 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 ಏನ್ ಮಾಡ್ತಾನೆ? ಮನೋಹರಿ ಅಂತ ತಪ್ಪಿಕೊಂಡು ಮುದ್ಕೊಡ್ತಾನೆ. ಅಪ್ಪ ಸಾಕು ಸಾಕು ತಾರ, ಸಾಕು ತಾರ. ನಿಮ್ ಸ್ನೋ ಪೌಡರ್ ಲಿಪ್ಸ್ಟಿಕ್ ಎಲ್ಲ ನನ್ನ ರೂಮ್ನಲ್ಲಿ ಇಟ್ಟಿದ್ದೀನಿ ತಗೋ, ನಾನು ಬೇಗ ತಗೋತೀನಿ ತಾರ. Thank you.
ಒಬ್ಬ ಡ್ರೈವರ್ ಜೊತೆಯಲ್ಲಿ ಸಲಿಗೆಯಿಂದ ಇರೋಷ್ಟು ಅಜ್ಞಾನಿಯರೋ ನನ್ನ ತಾರ. ನಿಜ ಹೇಳು, ಯಾರು ನೀನು? ನಿನ್ ಜೊತೆಯಲ್ಲಿರೋ ಅವ್ರು ಯಾರು? ನಾನು ಡ್ರೈವರ್, ಅವ್ರ ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಶಟ್ ಅಪ್! ನೀನ್ ಸುತ್ತಮುತ್ತಲು ಇರೋ ಆಫೀಸರ್ಗಳೆಲ್ಲ ನನ್ನ ಪರಿಚಯ ಇದೆಯೋ ಬಚ್ಚ? ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅನ್ನೋ ನೆಪದಿಂದ ಆಟ ಆಡ್ತಾ ಇದ್ದೀರಾ? ನೀವ್ ಯಾರೋ ಕಳ್ಳರಿರ್ಬೇಕು, ತಗೋಕೋರಿರ್ಬೇಕು. ಇಲ್ಲ, ಬೆಂಗಳೂರಿಂದ ಬಂದಿರೋ ಸಿಐಡಿಗಳಿರ್ಬೇಕು. ನೀ ತಿಳ್ಕೊಂಡಿರೋ ತಪ್ಪು. ನಾನ್ ಹೇಳ್ತಾ ಇರೋದ್ ನಿಜ. ನಂಬಿದ್ರೆ ನಂಬು, ಬಿಟ್ಟರೆ ಬಿಡು. ನಾ ಯಾರು ಅನ್ನೋದು ನೀನು ಸರಿಯಾಗಿ ತಿಳಿದಿಲ್ಲ. ನನ್ನ ಮಾತು ಅಂದ್ರೆ ಗುಂಡು ಹಾಕಿದಾಗೆ. ನೀವಿಬ್ರು ಯಾರು? ಆ ರಾಜಿ ನೀವಿಬ್ರು ಯಾಕೆ ಕರೆಸಿದ್ದಾಳೆ? ನೀನ್ ಯಾಕೆ ನನ್ನ ತಾರನ ಹಿಂದೆ ಗುಟ್ಟಾಗಿ ಕದ್ ಕದ್ ತಿರುಗುತ್ತಾ ಇದೀಯ ಅನ್ನೋದನ್ನ ಪತ್ತೆ ಹಚ್ಚುತ್ತೀನಿ. ಯಾರು ನೀನು? ಎಲ್ಲಿ ಸಿಗ್ದೆ? ಇಲ್ಲಿರೋರ್ಗೆಲ್ಲ ಅದೊಂದೇ ಪ್ರಶ್ನೆ ನನಗೆ ಗೊತ್ತಿರೋದು. ನಾನ್ ಡ್ರೈವರ್. ರಾಜಮ್ನವ್ರ ತಂಗಿ ತಾರ ನನ್ನ ಜೊತೆ ಮಾತಾಡ್ತಿದ್ದ ನೋಡಿ ಇವ್ರ ಅನುಮಾನ ಪಟ್ಕೊಂಡು ಎಳ್ಕೊಂಬಂದ್ರಷ್ಟೇ. ಏನ್ ಮಾತಾಡ್ತಾ ಇದ್ದೀರಿ? ಹೇ ಹೇ, ಹೆಂಗ ಸರ್ ನಿಮ್ಮ ಹತ್ರ ಅವೆಲ್ಲ ಹೇಗೆ ಹೇಳಿ? ನಿನ್ ತಂಗಿ ಅಂತ ತಿಳ್ಕೊಂಡು ಹೇಳು. ಹೇಗ್ ನಂಬೋದು? ನೀನ್ ಅವ್ರ ಕಡೆಯವಳು. ಅವರಿಂದ ತಿಳ್ಕೊಳಕಾಗ್ದೇ ಇದ್ದ ವಿಚಾರ ನಿನ್ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದಲ್ಲ. ತಂಗಿ ಗಿಂಗಿ ಅಂತ ಹೇಳ್ಕೊಂಡು ನನ್ನ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೋದಲ್ವೇ? ಸತ್ಯವಾಗ್ಲೂ ಇಲ್ಲ. ಆದ್ರೆ ಆ ತಾರ ಇವರು ಕೈ ಸಿಕ್ಕಿದ್ರೆ ಅವಳು ಗತಿ ನನ್ನ ಗತಿ ಎರಡು ಕ್ಲೋಸ್. ಅಂದ್ರೆ ನೀವು ಜಗದೀಶನ್ ಪತ್ನಿ? ಏನು ಪತ್ನಿ? ಇವಾಗ ನೀನ್ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಅವಳನ್ನು ಕಾಪಾಡಬಲ್ಲೆ. ಇಲ್ಲಿಂದ ದೂರ ಹೊರಟೋಗು. ಅವಳನ್ನು ಕಾಪಾಡಕ್ಕೂ ನೀನು ಬರ್ತೀನಿ. ನಿನ್ ಮಾತು ಮುಖ ನೋಡಿದ್ರೆ ಬಹಳ ನೊಂದಿರೋ ಹಾಗೆ ಕಾಣಿಸ್ತಾ ಇದೆಯಾ. ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಾದ್ರೆ ಹೇಳು, ಖಂಡಿತ ಮಾಡ್ತೀನಿ. ಈಗ ಯಾರ ಸಹಾಯದಿಂದ ಏನೂ ಪ್ರಯೋಜನವಿಲ್ಲ. ಬರ್ತೀನಿ ತಾಯಿ. ನಿನ್ ಸಹಾಯಕ್ಕೆ ನನ್ ಥ್ಯಾಂಕ್ಸ್. ಸಾಧ್ಯ ಇಲ್ಲ ಕಣೆ, ಯಾರು ಬರ್ಲಾರು. ಯಾಕೆ ಅವನಿಗೆ ಸಹಾಯ ಮಾಡ್ತಿ? ಅವನಿಗೂ ನಿನ್ಗೂ ಮೊದ್ಲಿಂದ ಏನಾದ್ರು ಸಂಬಂಧ ಆಯ್ತೇನೆ? ಪಾರ್ವತಿ, ಶಿವನ್ ಕರೀತಾ ಇದ್ಯಾ? ಬಂದ್ಬಿಡ್ತಾನೆ ಕಣೆ. ಚೈ, ನೀನ್ ಮಾಡಿರೋ ಕೆಲಸ ನನ್ಗೆ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ಜಿಂಕೆ ಮರಿ, ಅಷ್ಟ ಜಿಂಕೆ ಮರಿ ಕಾಡಿದ್ದೀನಿ. ಚಿಂತೆ ಮಾಡಿಸುತ್ತೆ, ನಿನ್ನ ಸಾಧ್ಯವಿಲ್ಲ. ಯಾರು ಅವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನ ತಾರ ನನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ.
ಏನೇನು ನಾಟಕ ಹೂಡಿ, ಏನೇನು ಮಾತುಗಳಾಡಿ, ಏನೇನು ತಂತ್ರವ ಮಾಡಿ, ನನ್ನ ಮನಸ್ಸನ್ನು ಗೆದ್ದು ಮರುಳು ಮಾಡಿದೆ. ನೀನೇ ಭಲೆ ಕಿಲಾಡಿ, ಅಹ ನೀನೇ ಭಲೆ ಕಿಲಾಡಿ. ನೀ ಎನ್ನ ಜೀವದ ನಾಡಿ, ನೀ ಎನ್ನ ಪ್ರಾಣದ ಜೋಡಿ, ಎಂದೆಲ್ಲ ಪಲ್ಲವಿ ಹಾಡಿ ನನ್ನ ತಕಮಕ ಕುಣಿಸಿದ ಗಾರುಡಿ ನೀನು. ನಾನು ಭಲೆ ಕಿಲ್ಲಾಡಿ, ಅಹ ನೀನು ಭಲೆ ಕಿಲ್ಲಾಡಿ. ಚೆನ್ನಾಗಿದೆ ರೂಮು. ಓಹೋ ಶಿವ ಪಾರ್ವತಿ, ಪಾರ್ವತಿ ಮುಖದಲ್ಲಿ ಏನು ಕಳೆ? ಯಾಕೆ ಗೊತ್ತೇ, ಗಂಡ ಜೊತೆಯೊಳಗಿದಾರಲ್ಲ ಅಂತ. ಗಂಡನ ಜೊತೆಯೊಳಗೆ ಹೆಂಗಸಿದ್ರೆ ಆಕೆ ಮುಖ ಯಾವಾಗಲೂ ಕಳಕಳಿಯಾಗಿರುತ್ತೆ, ಕಳಕಳಿಯಾಗಿರುತ್ತೆ. ಪ್ರಿಯರ ಸಹವಾಸಲ್ಲಿ ತೃಪ್ತಳಾದ ಪಾರ್ವತಿ ಮುಖದಲ್ಲಿ ರತಿಯಂಥ ತೇಜಸ್. ನನ್ನ ಮುಖದಲ್ಲೂ ತೇಜಸ್ಸಿದೆ, ನಾನು ರತಿ ಇದ್ದಾಗೆ ಇದ್ದೀನಿ. ಇದೀರಿ ಮನ್ಮಥ? ಸೊಗಸಾದ ರೂಮು, ಸುಂದರವಾದ ಚಿತ್ರಪಟಗಳು. ಓ ಡಲ್ಲೋ ಪಿಲ್ಲೋ, ಎಷ್ಟು ಮೆತ್ತಗಿದೆ. ಯಾಕೆ ನಿಂತಿದ್ದೀರಿ? ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಇಬ್ರು ಒಟ್ಟಿಗೆ ಕೂತ್ಕೊಳ್ಳೋಣ. ಇನ್ನು ಎಷ್ಟು ದಿವಸ ನಿಮ್ ಚೆಕ್ಕಿಂಗ್? ಇನ್ನೇನು ಮುಗಿದು ಹೋಗುತ್ತೆ, ಬೆಳಿಗ್ಗೆ ಹೊರಟೋಗ್ತೀನಿ. ಅಯ್ಯಯ್ಯೋ ಇಷ್ಟು ಬೇಗ ಇಲ್ಲ ಇದ್ಬಿಡಿ. ಇದ್ರೆ ಕೆಲಸದ ಗತಿ? ರಾಜೀನಾಮೆ ಕೊಟ್ಬಿಡಿ. ಅಯ್ಯೋ
ಹೊಟ್ಟೆಗತಿ. ನನಗೆ ಬೇಕಾದಷ್ಟು ಆಸ್ತಿ ಇದೆ, ಹಾಳಾಗಿದ್ದು ಬಿಡ್ಬೋದಲ್ಲ. ನಿಮ್ ಮಾತೇ ನಂಗೆ ಅರ್ಥ ಆಗ್ತಾ ಇಲ್ವಲ್ಲ. ಏನು ಇಲ್ಲ, ನಿಮ್ಗೂ ಮದುವೆ ಆಗ್ಲಿಲ್ಲ, ನಂಗೂ ಮದುವೆ ಆಗ್ಲಿಲ್ಲ, ನಾವಿಬ್ರು ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ. ಓಹೋ, ನನ್ನ ಉಪದೇಶ ಇಂದಿಗ್ ಸಾರ್ಥಕವಾಯ್ತು. ನಾನು ಹೇಳೋದ್ರಲ್ಲ ಸತ್ಯ ಇದೆ ತಾನೆ, ಒಂದು ಹೆಂಗಸಿಗೆ ಒಂದು ಗಂಡಸು ಬೇಕೇ ಬೇಕು. ಆಯ್ತು, ಆದ್ರೆ. ಆದ್ರೆ ಏನು? ನಾನು ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ನನ್ನ ತಂಗಿಗೆ ಯಾವ ಹೇಳಿ ಗಂಡಸ್ರಿಗೆ ಮನಸ್ಸು ಕೊಟ್ಟು ಸೋತೋಗ್ಬೇಡ ಅಂತ ಉಪದೇಶ ಮಾಡ್ತಿದ್ದ ನಾನೇ ಗಂಡಸ್ರಿಗೆ ಮನಸ್ಸು ಕೊಟ್ಟಿದ್ದೀನಿ ಅಂತ ಯಾವಾಗ ಹೇಳಿ? ನಾಚಿಗೆ ಅವಮಾನ ಎಲ್ಲ ಆಗುತ್ತೆ. ನೀವೇ ಏನಾದ್ರೂ ಒಂದ್ ದಾರಿ ಹುಡುಕಿ. ಇದೇನು ಮಹಾವಿಷಯ ಬಿಡಿ, ಚಿಟಿಗೆ ಒಡೆಯೋದ್ರಲ್ಲಿ ಒಪ್ಪಿಸ್ಬಿಡ್ತೀನಿ. ಆಕೆನು ವಿದ್ಯಾವಂತಳು, ನಿಮ್ ಕಷ್ಟ ಅವಳಿಗೆ ಗೊತ್ತೇ ಗೊತ್ತಾಗುತ್ತೆ. ಆದ್ರೆ ನಾಳೆ ನೀವು ಊರಿಗೆ ಹೋಗಲ್ಲ ತಾನೇ? ಇಲ್ಲ, ನಾನು ಬರ್ತೀನಿ ರಾಜಮ್ಮನವ್ರೆ. ನೋಡಿ, ಇನ್ಮೇಲೆ ರಾಜಮ್ಮನವ್ರೆ ಅಂತ ನನ್ನ ಕೂಗ್ಬೇಡಿ. ಏನಂತ ಕರೀಲಿ? ರಾಜಿ ಅಂದ್ರೆ ಸಾಕು. ಅಯ್ಯೋ, ಈಗಲೇ ರಾಜಿ ಅಂತ ಕರೆದ್ರೆ ನಿಮ್ ಮೈಗೆ ಆಗಲ್ಲ, ಸಂದರ್ಭ ಬರ್ಲಿ. ನಾನು ಬರ್ತೀನಿ ರಾಜಮ್ಮನವ್ರೆ. ತಿರ್ಗಾ. ಓ, ಇರ್ಲಿ ಇರ್ಲಿ ಇರ್ಲಿ. ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ಇನ್ನು ಐದೇ ದಿನ ಶ್ರಾವಣ ಮುಗಿದೋಗುತ್ತೆ, ಭಾದ್ರಪದ ಬರುತ್ತೆ. ಅಯ್ಯೋ, ನನ್ನ ನೀತಿಗೆ ಮರಣ ಮರಣ. ಇಷ್ಟು ಸೊಂಪಾಗಿ ಇಷ್ಟು ದಿವ್ಯವಾಗಿ ಬೆಳೆಸಿರೋ ಈ ಮೀಸೆನ ನನ್ನ ಕೈಯಿಂದಲೇ ಪೋಡಿಸ್ಕೊಂಡು ಈ ಸುಡುಗಾಡು ಮುಸುಡಿನ ಜನಗಳಿಗೆ ಹೇಗಪ್ಪ ತೋರಿಸ್ಲಿ ಭಗವಂತ? ಲೋ ನಂಜುಂಡ, ನಂಜುಂಡ. ಏನ್ ಯಜಮಾನ್ರೇ? ಬಾರೋ, ಹತ್ರ ಬಾರೋ, ಇನ್ನೂ ಬಾರೋ. ಯಜಮಾನ್ರೇ, ಇವತ್ತು ಶನಿವಾರ ನಾನು ಕ್ಷಮೆ ಮಾಡಿಸ್ಕೊಳ್ತೀನಿ. ಅಯ್ಯೋ ಮುಟ್ಟ, ನನ್ನ ಮೀಸೆ ಪೋಡಿಸು ಬಾ ಅಂದೆ. ಅದೇ ಯಾಕೆ ಯಜಮಾನ್ರೇ? ಇನ್ನ ಐದೇ ದಿನ ಕಣೋ ಶ್ರಾವಣ ಮಾಸ, ಆಮೇಲೆ ಆಗಿದ್ರು ಬೋಡಿಸ್ಕೊಳ್ಳೇಬೇಕಲ್ವೇನು? ಇವತ್ತೇ ಆಗ ಹೋಗ್ಲಿ. ತಗೋ ರೇಸರ್, ಆ ಮುಟ್ಟ ಮಾವಿನಣ್ಣು ತಂದು ಕೊಟ್ರು. ನಿಮ್ಮ ಮುಖಕ್ಕೆ ಅದೇ ಲಕ್ಷಣ, ಅದನ್ನ ತಗಿಸ್ಬೇಡಿ ಯಜಮಾನ್ರೆ. ಈ ನನ್ನ ಬಂಗಾರದ ಬೆಳೆನ ತಗಿಸ್ತೇ ಇರ್ಬೇಕಾದ್ರೆ ಇನ್ನ ಐದು ದಿವಸದಲ್ಲಿ ನನ್ನ ಮಗನ ಮದುವೆ ಆಗ್ಬೇಕಲ್ಲೋ. ಎಲ್ಲೋ ಅವನು? ನಾನು ಅವತ್ತೇ ಹೇಳಿದ್ನಲ್ಲ ಯಜಮಾನ್ರೆ, ಅವ್ರ ಸ್ನೇಹಿತ ಇರೋ ಎಸ್ಟೇಟ್ಗೆ ಹೋಗಿದ್ದಾರೆ ಅಂತ. ಅಲ್ಲಿಗೆ ಬಂದಿಲ್ಲ ಅಂತ ಅಲ್ಲಿಂದಾನೆ ಕಾಗದ ಬಂದಿದೆಯಲ್ಲೋ. ಸುಳ್ಳಿ ಹಾಕೋ ಬೊಗಳ್ತಿ, ತಿಂದ ಮನೆಗೆ ದ್ರೋಹ ಬಗಿಬೇಡವ ನಂಜುಂಡ. ಯಜಮಾನ್ರೆ, ನಮ್ ರಮೇಶ್ನೇ ಅವ್ರ ಜೊತೆ ಸೇರ್ಕೊಂಡು ಇಲ್ಲಿಗೆ ಬಂದಿಲ್ಲ ಅಂತ ಸುಳ್ಳು ಯಾಕೆ ಬರ್ಸಿರ್ಬಾರ್ದು ಅಂತ. ಯಾಕೆ ಬರ್ಸಿರ್ಬಾರ್ದು ಅಂತ? ಇದ್ರೂ ಇರಬಹುದು. ನಡಿ, ಇವತ್ತೇ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ. ನಡಿ. ಕಾರು? ಕಾರು ಬೇಕಲ್ವಾ? ನೋಡು, ಆ ವೆಂಕಟರಮಣ ಶೆಟ್ಟ ಹತ್ರ ಹೋಗಿ ನಾನು ಹೇಳ್ದೆ ಅಂತ ಹೇಳಿ ಅವ್ರ ಕಾರ್ ತರಿಸ್ಕೊಂಡು ಬಾ, ಇವತ್ತೇ ಹೊರಟು ಬಿಡೋಣ. ಸರಿ ಸ್ವಾಮಿ. ಬಂದೂಕಿಗೆ ಗುಂಡಿ ಹಾಕಿ ತುಂಬ್ತಾಯಿದ್ದೀರಿ, ಬೇಟೆ ಆಡೋದಕ್ಕೆ. ನೀವು ಯಾವ ಬೇಟೆಗೆ ಹೋಗ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತು. ಗೊತ್ತಾಗಿದ್ರೆ ತಪ್ಪನೆ ಬಾ ಮುಚ್ಕೊಂಡು ಬಿದ್ದಿರು. ರಾಜ್ಯವನ್ನು ಮುಗಿಸಿ ಕಾರನ್ನು ಎತ್ಕೊಂಡು ಬರೋದಕ್ಕೆ ಪ್ಲಾನ್ ಹಾಕ್ತಾ ಇದ್ದೀರಾ ಅಲ್ವೇ? ತಗೊಳ್ಳಿ. ಮನೇಲಿ ಬಿದ್ದಿರೋ ನಾಯಿಗೆ ಯಾಕೆ ಆ ವಿಷಯ ಅಲ್ಲ? ಈಗ ನೀವೇನ್ ಕೆಲಸ ಮಾಡಬೇಕು ಅಂತ ಹೊರಟಿದ್ರು, ಅದರಿಂದ ಮನೇಲಿರೋ ನಾಯಿಗೂ ಗಂಡಾಂತರ ಬರುತ್ತೆ ಅನ್ನೋ ಭಯದಿಂದ. ಬೇಡಿ ಬೇಡಿ, ಪಾತ್ರ ಪಟ್ಟು ನಿಮ್ ಜೀವಕ್ಕೆ ನೀವೇ ಕಂಕ ತಂದ್ಕೋಬೇಡಿ. ನನ್ನ ಎದೆ ಉರಿಸಬೇಡಿ. ನಿಮ್ಗೆ ಯಾಕೆ ಎದೆ ಉರಿ? ಓಹೋ, ಸೌತಿ ಬರ್ತಾಳೆ ಅಂತಲೋ. ಚಂಡಾಲಿ, ಮಾಡೋ ಕೆಲಸ ಪ್ರೋತ್ಸಾಹ ಕೊಡದೆ ಹಾಗೆ ಹೀಗೆ ಅಂತ ಅಪಶಕನ ನೋಡಿತಾ ಇದ್ದೀಯ. ದ್ರೋಹಿ. ನಾನಾ ದ್ರೋಹಿ? ನನ್ನ ಪ್ರಾಣ ರತಿ ರಂಭೆ ಅಂತ ಕೂಗ್ತಾ ಇದ್ರಲ್ಲ, ಈಗ ಯಾಕೆ ನಾಗಿಂದ್ರು ಕಡೆಯಾಗಿ ನೋಡ್ತಾ ಇದ್ರಿ? ಹಾಗಿದ್ದ ಪ್ರೇಮ ಪ್ರೀತಿ ಎಲ್ಲ ಏನಾಯ್ತು? ಮುಗ್ದೋಯ್ತು ಮುಗ್ದೋಯ್ತು ಕಣೆ. ಆಗ ಕಣ್ಣಲ್ಲಿ ಕಾಮ ತುಂಬಿತ್ತು, ಕಾಮಸ್ತೆ. ಮನಸ್ಸಿನಲ್ಲಿ ಮೋಹ ತುಂಬಿ ತುಳುಕಾಡ್ತಾ ಇತ್ತು, ಓಹಸ್ತೆ. ನನ್ನ ಜೇಬಿನಲ್ಲಿ ಜಣ ಜಣ ಕೊಡ್ತಾ ಇದ್ದ ಹಣ ನಿನಗೆ ಬೇಕಿತ್ತು. ನೀನು ಕೈ ಚಾಚದೆ ನಾನು ಕೊಟ್ಟೆ, ನೀನು ಬಂದೆ. ಅಷ್ಟೇನ ಮಾಡಿದ್ದು?
ಗೊತ್ತಿನ್ನಿಷ್ಟು. ನನ್ನ ಮಾತು ಅಂದ್ರೆ ಗುಂಡು ಹಾಕ್ತಾಗೆ. ರಜನಿ, ನೀನು ಹೋಗ್ದು ನನ್ನ ಮಂಚಕ್ಕೆ ಬಂದ ಮೇಲೆ ನಿನ್ನೊಬ್ಬಳ ಜೊತೆಯಲ್ಲೇ ಇರ್ತೀನಿ ಅಂತ ನಾನು ನಿನ್ಗೇನಾದ್ರೂ ಪತ್ರ ಬರೆದು ಕೊಟ್ಟಿದ್ದೇನೆ, ಅಥವಾ ತಿಂದು ತಿನ್ನೇ ತಿನ್ಕೊಂಡು ಬಿದ್ದಿರುವಂತ ಅರಸಿಕನೇನೆ ನಾನು? ರಜನಿ, ನಾನಂತರ ದುಂಬಿ ಜಾತಿಗೆ ಸೇರಿದ ಮನುಷ್ಯ ಕಾಣೆ, ದುಂಬಿ ಜಾತಿಗೆ ಸೇರಿದ ಮನುಷ್ಯ. ಈಗ ಚೆನ್ನಾಗಿ ತಿಳಿದು ಹೋಯ್ತು ನೀವೆಂತ ಜಾತಿ ಅಂತ. ಅಯ್ಯೋ ಚಂಡಾಲ, ನನ್ನ ಜೀವನ ಕೆಡಿಸ್ತಿದೆ, ಈಗ ಅವಳ ಜೀವನನ ಕೆಡಿಸ್ತೀಯ? ಅದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನೀನು ಯಾರು, ಎಂಥವನು, ಏನೇನು ಮಾಡಿದ್ಯ, ಈಗ ಏನು ಮಾಡೋದಿಕ್ಕೆ ಹೊರಟೋದ್ಯ ಅಂತ ಪೊಲೀಸ್ಗೆ ಹೇಳ್ತೀನಿ. ಪೊಲೀಸ್ಗೆ ಹೇಳ್ತೀನಿ. ನಗು, ಡಾರ್ಲಿಂಗ್, ಏನೇನ್ ಹೇಳ್ಬೇಕು ಅಂತಿದೀಯ ಎಲ್ಲ ಅಲ್ಲಿ ಹೋಗಿ ಹೇಳ್ಕೊ. ಪ್ರೀತಿಯ ತಾರ, ಹೇಗಿದ್ದೀಯ ತಾರ? ಯಾರ ನಟ ಗೆಲ್ಲುತ್ತೋ ನಾನು ನೋಡ್ತೀನಿ. ಎಂದಿದ್ರು ನೀನ್ ನನ್ನ ಹೆಂಡತಿ ಆಗ್ಲೇಬೇಕು, ತಪ್ಸ್ಕೊಳಕ್ ಸಾಧ್ಯವಿಲ್ಲ ತಾರ, ಸಾಧ್ಯವಿಲ್ಲ. Come on.
ಉರುಬಿಸಲಲ್ಲಿ ಬಂದು ಕೈ ಹಿಡ್ಕೊಂಡು ಹೊರಟು ಬಿಟ್ಟಿದ್ರಲ್ಲ, ಏನ್ ಶಿಕಾರಿ ಮಾಡೋದಕ್ಕೆ ಹೊರಟ್ರ? ನಾನು ಶಿಕಾರಿ ಹೊರಟಿಲ್ಲ, ನನ್ ತಂಗಿನ ಆ ಜಗ್ಗನ ಕಡೆ ಅವರು ಹೇಳ್ಕೊಂಡು ಹೋಗಿದ್ದಾರೆ. ಇವತ್ತು ಆ ಗುಂಡಾಗಳನ್ನ ಚಿತೆ ಮಾಡ್ಬಿಡ್ತೀನಿ. ಅಲ್ಲಮ್ಮ, ಗೂಂಡಾಗಳು ಅಂತೀಯ, ಅವ್ರ ಎಷ್ಟು ಜನ ಇದಾರೋ ಏನ್ ಕತ್ತೀಯೋ, ಅವ್ರ ಜೊತೆಲಿ ಹೆಣ್ಣು ಹೆಂಗಸು ನೀನ್ ಒಬ್ಳೆ ಹೇಗಮ್ಮ ನಿಭಾಯಿಸ್ತೀಯ? ಒಂದ್ ಕೆಲಸ ಮಾಡು, ಇಲ್ಲೆಲ್ಲೋ ರಾಮ್ಪುರ್ದು ಎಸ್ಟೇಟ್ ಇದೆಯಂತೆ, ಅದ್ ನಮ್ಗ್ ಗೊತ್ತಿಲ್ಲ, ಅದನ್ನ ಹುಡ್ಕೊಂಡೆ ನಾವು ಬಂದಿರೋದು. ನಿನಗ್ ಗೊತ್ತಿದ್ರು ಸ್ವಲ್ಪ ತೋರ್ಸು, ಅಲ್ಲಿ ನನ್ನ ಮಗ ಇದಾನಂತೆ, ಅವನ್ನೂ ಕರ್ಕೊಂಡು ಇನ್ನೂ ಸ್ವಲ್ಪ ಜನಗಳನ್ನ ಕರ್ಕೊಂಡು ಬಂದು ಹುಡ್ಕಾಣ. ಯಾರು ಬೇಡ, ನಾನೊಬ್ಬಳೇ ಸಾಕು. ನನ್ನ ಕೈಯಲ್ಲಿ ತುಪ್ಪಾಕಿ ಇದೆ. ನೋಡ್ದೇನೋ ಆ ಹೆಂಗ್ ಹೆಂಗಸಿಗಿರೋ ಧೈರ್ಯ ಗಂಡಸ್ ನಿನಗಿಲ್ವಲ್ಲೋ. ಅಮ್ಮ ಒಂದ್ ಕೆಲಸ ಮಾಡು, ನಾವಿಬ್ರೆ ನಿನ್ ಸಹಾಯಕ್ಕೆ ಈಗ ಬರ್ತೀವಿ, ನಿನ್ ಕೆಲಸ ಮುಗಿದ್ಮೇಲೆ ಆ ರಾಮ್ಪುರ್ದಿ ಎಸ್ಟೇಟ್ ಸ್ವಲ್ಪ ತೋರಿಸ್ಬಿಡಮ್ಮ. Thank you.
ಇದು ನೀವು ಮಾಡೋ ಕೆಲಸ ಅಲ್ಲ. ಇವ್ರ ವಿಚಾರ ನ್ಯಾಯಸ್ಥಾನ ನೋಡ್ಕೊಳ್ಳುತ್ತೆ. ಸಿದ್ದರಾಮು ಅಲ್ಲ ಸೀತಾರಾಮ್. ಮಿಸ್ಟರ್ ಜಗದೀಶ್, ನಾನೊಬ್ಬ ಪೊಲೀಸ್ ಎ ಡಿ ಆಫೀಸರ್. ಮಿಸ್ಟರ್ ಜಗದೀಶ್, ಇದ್ದಕ್ಕಿದ್ದಾಗೆ ರಾಜನ ತಂದೆ ಕಣ್ಮರೆಯಾದ, ನಿಮ್ಮ ಸಂಶಯ ಬಂತು. ಆದ್ರೆ ನೀವು ಅವ್ರಿಗೆ ಬಾವಿಯಲ್ಲಿನಾಗೋ ಸಂಬಂಧಿ, ಯಾಕೆ ಕೊಲೆ ಮಾಡ್ತಾರೆ ಅನ್ನೋ ಸಂಶಯವೂ ಬಂತು. ಆದ್ರೆ ನಿಮ್ಮನ್ನು ಫಾಲೋ ಮಾಡಿ ವಿಷಯ ತಿಳ್ಕೊಳ್ಳೋ ಅಂತ ಪ್ರಯತ್ನ ಪಟ್ಟೆ, ಎಲ್ಲ ಹೊರಬಿತ್ತು. ಮಿಸ್ಟರ್ ಜಗದೀಶ್, ಯು ಆರ್ ಎ ಮರ್ಡರ್. ಸ್ವಂತ ಸೋದಮ್ಮನ ಕೊಂದಿರೋ ಕೊಲೆಯ. ನಮ್ಮಪ್ಪನ ಈ ಜಗ್ಗುನೇ ಕೊಲೆ ಮಾಡಿದ್ದು. ಹೌದು ರಾಜಮ್ಮನವ್ರೆ, ಈ ಜಗ್ಗುನೇ ನಿಮ್ಮಪ್ಪನ ಕೊಲೆ ಮಾಡಿದ್ದು. ಅವ್ರು ಹಂಟಿಂಗ್ ಹೋಗಿರ್ಬೇಕಾದ್ರೆ ಅವ್ರ ಹಿಂದೆ ಗುಟ್ಟಾಗ ಹೋಗಿ ಅವ್ರನ್ನ ಶೂಟ್ ಮಾಡಿ ಅವ್ರನ್ನ ಹುಲಿ ಬಾಯಿ ಬೀಳೋ ಹಾಗೆ ಮಾಡ್ದ. ಅದನ್ನ ಕಣ್ಣಾರೆ ಕಂಡವ್ರನ್ನು, ಆ ಕ್ರೈಮ್ನಲ್ಲಿ ಇವನಿಗೆ ಸಹಾಯ ಮಾಡಿದವ್ರನ್ನು ನಾವು ಹಿಡಿದಿದ್ದೀವಿ. ಅಷ್ಟೇ ಅಲ್ಲ, ಇವನ್ ಎಸ್ಟೇಟ್ನಲ್ಲಿ ನನ್ನ ಕಣ್ಮುಂದೆನೆ ಮೂರು ಜನ ಕೊಂದಿದ್ದಾನೆ. ಇನ್ಸ್ಪೆಕ್ಟರ್, ಟೇಕ್ ಹಿಮ್ ಟು ಕಸ್ಟಡಿ. ಅರೆಸ್ಟ್ ಮೈ ಸರ್. ಎಸ್ ಸರ್, ಅರೆಸ್ಟ್ ಮಾಡ. ರಾಜಮ್ಮ, ಸಿದ್ದರಾಮು, ಐ ಆಮ್ ಸಾರಿ. ಸಿ ಎ ಡಿ ಸೀತಾರಾಮ್ ಕೊನೆಗೂ ಹುಲಿನ ಬರೆ ಹಾಕಿಡಿದ್ರಲ್ಲಿ ತಾರಾ, ಕೊನೆಗೂ ನೀನ್ ನನ್ನಿಂದ ತಪ್ಪಿಸ್ಕೊಂಡ್ಬಿಟ್ಟಿಯಲ್ಲೇ. ಇರ್ಲಿ, ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಡ. ಈ ಜಗ್ಗು ನಿನ್ನ ಭಾಗಕ್ಕೆ ಜನ್ಮ ಜನ್ಮಾಂತರದ ಪೀಡೆ. ರಾಜಮ್ಮ ಸ್ವಲ್ಪ ಕನ್ಕೊಡಿ. ರಾಜಮ್ಮ, ನನ್ನ ಮಾತು ಅಂದ್ರೆ ಜಗ್ಗು ಕಮ. ಸುಮ್ನೆ ಇನ್ಸ್ಪೆಕ್ಟ್ರೆ, ನಿಮ್ ಡ್ರೈವರ್ ನನ್ನ ತಂಗಿನ ಮೂರು ಸಲ ಮಾನ ಪ್ರಾಣ ಕಾಪಾಡಿದ್ದಾರೆ. ಇವನು ಮಾಡಿದ ಉಪಕಾರಕ್ಕೆ ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾರು ಪ್ರಾಣ ಮಾನ ಕಾಪಾಡಿದ್ರು ಅವನಿಗೆ ಅವನು ಕೊಟ್ಟುಬಿಡಿ. ಇಬ್ರು ಒಬ್ಬರೊಬ್ರು ಲವ್ ಮಾಡಿದ್ದಾರೆ, ನೀವ್ಯಾಕೆ ಮಧ್ಯೆ ಅಡ್ಡುಗಡೆ ಆಗಿರಬೇಕು? ಏನಂದ್ರೆ, ನನ್ನ ತಂಗಿ ಒಬ್ಬ ಕಾರ್ ಡ್ರೈವರ್ ಲವ್ ಮಾಡ್ತಾ ಇದ್ದಾಳೆ. ದೊಡ್ಡ ಎಸ್ಟೇಟ್ ಓನರ್ ಆಗಿರೋ ಹುಡುಗಿ ಒಬ್ಬ ಕಾರ್ ಬಳಿಯ ಡ್ರೈವರ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾಳೆ. ಎಂಬೆ ಪಾಸ್ ಮಾಡಿ ಗೌನ್ ತಗೊಂಡಿರೋ ವಿದ್ಯಾವತಿ, ಲಕ್ಷಾಂತರ ರೂಪಾಯಿಗೆ ಒಡತಿ ಆಗೋ ಶ್ರೀಮಂತನು ಕಾರ್ ಡ್ರೈವರ್ ಮದುವೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾಳೆ. ನಿನ್ನಲ್ಲಿ ಯಾವ ಗುಣ ಕಂಡು ನನ್ನ ತಂಗಿ ನಿನಗೆ ಮನಸ್ಸು ಕೊಟ್ಟಿದ್ದಾನೆ? ಯಾರನ್ನ ನೀವು ಡ್ರೈವರ್ ಅಂತ ಬೈತಿರೋದು? ನನ್ನ ಮಗ, ಈ ಲಕ್ಷಾಧೀಶನ ಮಗ. ಅಪ್ಪ, ನೀವಿನ್ನಿ? ಹೌದು, ತಲೆ ತಪ್ಪಿಸ್ಕೊಂಡು ಬಂದ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯೇನೋ. ನಡಿಯೋ ನಡಿಯೋ, ಊರಿಗೆ 2 ಲಕ್ಷ ವರದಕ್ಷಿಣೆ ತಗೊಂಡು ಮದುವೆ ಆಗುವಂತೆ. ಅಪ್ಪ, ಏನೋ ಇದು, ಈ ನಿನ್ ದುರವಸ್ಥೆ ಇದೆಲ್ಲ ಈ ಎಮ್ಮೆ ತಮ್ಮನ ಕೈವಾರ ಅಂತ ಕಾಣುತ್ತೆ. ಏನೋ ರಾಸ್ಕಲ್, ನಿನ್ನ ಬಟ್ಟೆನ ಚಿಕ್ಕ ಯಜಮಾನ್ರಿಗೆ ಕೊಟ್ಟು ಚಿಕ್ಕ ಯಜಮಾನ್ರ ಬಟ್ಟೆ ನೀನ್ ಹಾಕೊಂಡಿದ್ದೀರೋ? ಅಮ್ಮ, ಇವರು ನಮ್ಮ ಯಜಮಾನ್ರ ಮಕ್ಕಳು, ಇವರು ನಮ್ಮ ಕಾರಿನ ಡ್ರೈವರು. ಡ್ರೈವರು, ಡ್ರೈವರು, ಡ್ರೈವರ್. ಇವರು ಡ್ರೈವರೇ? ಹೌದಮ್ಮ, ಬಹಳ ಡ್ರೈವರು ಅಂತ ತೋರ್ಸೋ ನಿನ್ ಲೈಸೆನ್ಸ್ ಫೋಟೋನು. ಮತ್ತೆ ಟ್ಯಾಕ್ಸ್ ಆಫೀಸರು ಅಂತ ಹೇಳಿದ್ರಲ್ಲ, ನಮ್ ಲೆಕ್ಕ ಪತ್ರನೆಲ್ಲ ಚೆಕ್ ಮಾಡಕ್ ಬಂದು ನನಗೇನೇನೋ ಉಪದೇಶ ಮಾಡಿ ನನ್ನ ಬುದ್ಧಿನ ಕೆಡಿಸಿ. ಪ್ರೇಮ, ಪ್ರೇಮ, ಪ್ರೇಮ ಪವಿತ್ರವಾದ, ಅದಕ್ಕೆ ಟ್ಯಾಕ್ಸ್ ಆಫೀಸರು ಡ್ರೈವರ್ ಅನ್ನೋ ಭೇದ ಭಾವ ಇಲ್ಲ. ಆತ್ಮ ಒಲಿದ ಕಡೆ ಹೊಳೆಯಾ. ಸರಿ, ನನ್ನ ಮಗನ ಅಡ್ಡದಾರಿ ಹಿಡಿಸಿ ಇಲ್ಲಿ ಓಡಿಸ್ಕೊಂಡ್ ಬಂದಿದ್ದಲ್ದೆ ಅವ್ರಿಗೆ ಟೋಪಿ ಹಾಕೋಕ್ ನೋಡ್ತಾ ಇದೀಯ? ಸ್ಕೌಂಡ್ರಲ್, ಶಟ್ ಅಪ್. ಡ್ರೈವರ್ ಅಂತೆ ಡ್ರೈವರ್, ಪ್ಲೀಸ್ ನಾಟ್ ಎ ಡ್ರೈವರ್ ಇನ್ ದಿಸ್ ವರ್ಲ್ಡ್. ದಿ ಗಾಡ್ ಹಿಮ್ಸೆಲ್ಫ್ ಇಸ್ ದಿ ಡ್ರೈವರ್. ಹಿ ಕ್ರಿಯೇಟ್ಸ್ ಅಂಡ್ ಡ್ರೈವ್ಸ್ ದಿ ನೇಚರ್. ದಿ ಮಿನಿಸ್ಟರ್ಸ್ ಆರ್ ಡ್ರೈವರ್ಸ್. ದಿ ಆರ್ ಎಲೆಕ್ಟೆಡ್ ಟು ಡ್ರೈವ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಕಂಟ್ರಿ. ದಿ ಫೇತ್ ಈಸ್ ಆಲ್ಸೋ ಎ ಡ್ರೈವರ್. He drives the man to his destiny. The astronauts are also drivers. Who drive the spaceship to the moon? Who is not a driver in God's creation? Can anybody answer this question? No, I have driven the lives of these men from a wrong path to a right path. No, you cannot
I am a Kaka Kanadiga. That's why I did not speak in English till now. And expose myself as a driver. Mr. Rao Bahadur, I am not M.A. Tammanna, but Tammanna M.A. Master of Arts, Psychology. ಇಲ್ಲಪ್ಪಾ, ನೀನು ಕನ್ನಡದಲ್ಲಿ ಹೇಳಿದ್ರು ನನಗೆ ತಿಳಿತಿತ್ತು. ದುಡ್ಡು ಸಂಪಾದನೆ ಮಾತ್ರ ಮಾಡಿದ್ರಿ, ಬುದ್ಧಿ ಸಂಪಾದನೆ ಮಾಡಲಿಲ್ಲ. ರಾಜಮ್ಮ, ನಾನು ಕಷ್ಟಪಟ್ಟು ಓದ್ದೆ, ಫಸ್ಟ್ ಕ್ಲಾಸ್ ಎಂ ಎ ಪಾಸ್ ಮಾಡಿದೆ. ಕೆಲಸಕ್ಕೋಸ್ಕರ ಆಲದು ಆಲದು ಸುಸ್ತಾಗೋದು. ಎಲ್ಲಿ ಹೋದ್ರು ನಿಮ್ದು ಯಾವ ಜಾತಿ ಇನ್ನೋರು, ನನ್ನ ಜಾತಿ ಹೇಳಿದ ತಕ್ಷಣ ನೋ ವೇಕೆನ್ಸಿ ಅಂತ ಹೊರಗಡ್ತಾ ಇತ್ತು. ಅನ್ನ ಇಲ್ಲದೆ ನೀರಿಲ್ಲದೆ ಎತ್ತೆತ್ತು ಎಲ್ಲೆಲ್ಲೋ ಬಿದ್ದು ಸಾಯ್ತಾ ಇದ್ದೆ. ಅಂತ ಸಮಯದಲ್ಲಿ ಇವರು ನನಗೆ ಡ್ರೈವರ್ ಕೆಲಸ ಕೊಟ್ಟರು, ಎರಡಕ್ಕೆ ಊಟ ಹಾಕಿದ್ರು. ಇವತ್ತು ಆರು ನಾನು ತೀರ್ಪು ಅಂತ ಕಾಣಿಸ್ತಾ ಇದ್ದೆ. ನನ್ನಿಂದ ಏನಾದರೂ ಅಪರಾಧವಾಗಿದ್ರೆ ಕ್ಷಮಿಸ್ಬಿಟ್ಟು. ಚೇ, ಹಾಗೆ ಕಳ್ತೀಯ. ಕ್ಷಮಿಸ್ಬೇಕಾದ ನೀನು, ನೀನು ವಿದ್ಯಾವಂತ ದುಃಖಿ ತಮ್ಮಣ್ಣ. ನಾನು ಯಾವಾಗ್ಲಾದ್ರೂ ನಿನ್ ಮನಸ್ಸು ನೋಯಿಸಿದ್ರೆ ನನ್ ಕ್ಷಮಿಸ್ಬಿಡು ತಮ್ಮಣ್ಣ. ಛೇ ಸಾರ್, ನೀವು ಯಾವತ್ತೂ ನನ್ನ ಮನಸ್ಸು ನೋಯಿಸಲಿಲ್ಲ. ನಾವಿಬ್ರು ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದ್ರಿಗಿಂತಲೂ ಹೆಚ್ಚಾಗಿದ್ವಿ. ಸ್ನೇಹ, ಸರಸ, ಸಲಿಗೆ, ಅದು ನಾನು ಯಾವತ್ತಾವತ್ತೂ ಮರೆಯೋ ಹಾಗಿಲ್ಲ. ಅಮ್ಮ ಸಾರ, ನಾನು ಬರ್ತೀನಿ ಸಾರ. ನನಗೆ ಅಕ್ಕ ತಂಗಿರಿದ್ದರಲ್ಲೂ ಗೊತ್ತಿಲ್ಲ, ಆದ್ರೆ ನಿನ್ನನ್ನು ಮಾತ್ರ ನನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನೋಡ್ತಾ ಇತ್ತು. ನಾನು ಬರ್ತೀನಮ್ಮ. ಎಂದಾದ್ರೂ ಒಂದಿನ ನಿನ್ನ ಮನೆ ಹತ್ರ ಬಂದಾಗ ಒಂದು ತುತ್ತನ್ನು ಹಾಕು, ಅಷ್ಟೇ ಸಾಕು. ದೇವರು ನಿಂಗೆ ಒಳ್ಳೇದು ಮಾಡಲಿ, ನಿನ್ನ ಮನದಿಚ್ಛೆ ಪೂರೈಸಿ. ಎಲ್ಲರಿಗೂ ನಮಸ್ಕಾರ. ಎಲ್ಲಿಗೆ ಹೋಗ್ತೀರಾ? ಕಾಲ್ ಹಣದ ಕಡೆ, ವಿಧಿ ಕರದ ಕಡೆ. ಜೊತೆಯಲ್ಲಿ ನಾನು ಬರ್ತೀನಿ. ಏಕೆ? ಇನ್ನು ಹೇಳೋ ಮಾತು ತುಂಬಾ ಇದೆ ಅಂದ್ರಲ್ಲ, ಅದನ್ನೆಲ್ಲ ಪೂರ್ತಿ ಕೇಳೋದಿಕ್ಕೆ. ಅಕ್ಕ, ಇವರ ಕೈ ಹಿಡಿಯೋಕೆ ನನಗೆ ಅಪ್ಪನೇನೆ. ಪುಗಸಟ್ಟೆ ಅವನ್ ಕೈ ಹಿಡಿಯೋಕ್ ನೋಡ್ತಾ ಇದ್ಯಾ? ಅವನ ಕೈ ಹಿಡಿಯೋಕೆ ರೇಟು 2 ಲಕ್ಷ. ಬರೀ 2 ಲಕ್ಷವೇ? 20 ಲಕ್ಷದ ಎಸ್ಟೇಟೇ ನನ್ ತಂಗಿ ಕೊಡ್ತಾ ಇದ್ದೀನಿ. ಅದು ವರದಕ್ಷಿಣೆ ಅಂತಾದ್ರೂ ತಿಳ್ಕೊಳ್ಳಿ, ಇಲ್ಲ ನಿಮ್ ಮಗನ ರೇಟ್ ಅಂತಾದ್ರೂ ತಿಳ್ಕೊಳ್ಳಿ. ಒಟ್ನಲ್ಲಿ ನನ್ ತಂಗಿ ಸಂತೋಷವಾಗಿದ್ರೆ ಸಾಕು. ಶಾಬಾಸ್ ಕಣ ಮಗನೇ, ಶಾಬಾಸ್. ಕಣೋ ನನ್ನ ಮೀಸೆಯ ಹೊರ ಟೆಲಿಗ್ರಾಮ ಧರ್ಮರತ್ನಾಕರ್ಗೆ. ಹೇಳ್ರಿ, ಇದು ಹುಸಿ ಮುನ್ಸು. ನಾನು ಮದುವೆನೇ ಆಗ್ಬಾರ್ದು, ಆದನ್ನ ಬ್ರಹ್ಮಚಾರಿ ಆಗಿರ್ಬೇಕು ಅಂತ ಇದ್ದೆ. ಚೆನ್ನಿಸ್ಬಿಟ್ರಿ ನೀವು. ಕಿವಾಡಿರಿ ಗಂಡಸರು ಸಹಾಯ ಇಲ್ಲದೆ ಬಾಳ್ಬೇಕು ಅಂತ ನೀನಿದ್ದೆ, ಹೆಣ್ಣು ಸಹಾಯ ಇಲ್ಲದೆ ಬಾಳ್ಬೇಕು ಅಂತ ನಾನಿದ್ದೆ. ನಮ್ಮಿಬ್ಬರು ಮಾತನ್ನು ಸುಳ್ಳಾಗಿಸ್ಬಿಟ್ಟ ಬ್ರಹ್ಮ. ಇನ್ನೇನೆ ನನಗೆ ನೀನು, ನಿನಗೆ ನಾನು. ಹಾಕ್ಬಿಡಿರಿ, ಹಾಲಾರಿಗೆ ಬೇಕು. ನೋಡ್ತಾ ಇದ್ದಾರೆ. ಓಹೋ, ನೋಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ಹೋಗಿ ನಾಳೆ ಬನ್ನಿ. ನಮಸ್ಕಾರ.